ಸ್ನಾತಕೋತ್ತರ ಪದವಿ ಮುಗಿಸಿದ್ದೀನಿ ನನ್ನ ಯಾವ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಕನ್ನಡ ಕನ್ನಡ ನನ್ನ ಒಂದು ಹವ್ಯಾಸಗಳು ಅಂತಂದ್ರೆ ನಾಟಕ ನಾಟಕ ಆಡುವಂತದ್ದು ಮತ್ತೆ ಡ್ಯಾನ್ಸ್ ಮತ್ತೆ ಕವನಗಳನ್ನ ಬರೀತೀನಿ ಮತ್ತೆ ಬರೆದಿರುವಂತ ಕೃತಿಗಳಿಗೆ ವಿಮರ್ಶೆನ ನಾನೇ ಮಾಡುವಂತ ಕೌಶಲ್ಯ ಬರುತ್ತೆ ನಾನು ಕರ್ನಾಟಕ ಬರಲಿ ಕಾರಣ ಇರಿಯೂರಲ್ಲಿ ನಡೆದಂತ ಬರಹ ಮತ್ತು ಕೌಶಲ್ಯ ಅಭಿವೃದ್ಧಿ ಅನ್ನುವಂತ ಒಂದು ಶಿಬಿರನ ಅಲ್ಲೂ ಅಟೆಂಡ್ ಮಾಡಿದ್ವಿ ಯಾರು ಮಾಡಿದ್ರು ಅದನ್ನ ಯಾವ ಸಂಸ್ಥೆಯಿಂದ ಮಾಡಿದ್ರು ಸರ್ ಇದೆ ಸಂಸ್ಥೆ ಇದೆ ಹೇಳು ಸಾಕು ಇದೇ ಸಂಸ್ಥೆ ನಡೆಸ್ಕೊಟ್ಟಿತ್ತು ಅಲ್ಲಿ ನಾನು ಹೆಚ್ಚಿನ ಜ್ಞಾನ ತಿಳ್ಕೊಂಡಿರೋದಲ್ಲದೆ ಮತ್ತೆ ನಾವು ಮುಂದೆ ಏನು ಯಾವ ರೀತಿ ಪ್ರತಿಯೊಂದು ಅಂದ್ರೆ ಇವಾಗ ನಾವು ಸ್ನಾತಕೋತ್ತರ ಪದವಿ ಇರೋದ್ರಿಂದ ಅಲ್ಲಿ ನಮಗೆ ಒಂದು ಪ್ರಾಜೆಕ್ಟ್ ವರ್ಕ್ ಇರುತ್ತೆ ಫೈನಲ್ ಇಯರ್ಸ್ಗೆ ಅದನ್ನ ಯಾವ ರೀತಿ ಬರೀಬೇಕು ಮತ್ತೆ ನಮ್ಮಲ್ಲಿರುವಂತ ಅಕ್ಷರ ದೋಷಗಳನ್ನ ಯಾವ ರೀತಿ ತಿದ್ಕೋಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ರು ಅದೇ ರೀತಿ ಇಲ್ಲಿಗೆ ಬಂದ ಪ್ರಬಂಧ ಕಮಿಟಿಗೆ ಬಂದಿದ್ದು ಉದ್ದೇಶ ನಾನು ಎಷ್ಟೇ ಪ್ರಬಂಧ ಬರೆದರೂ ಕೂಡ ಅದು ಬೇರೆ ಕವಿಗಳಿಗೋಸ್ಕರ ಆ ಥಾಟ್ ನನ್ನಲ್ಲಿ ಬರ್ತಿಲ್ಲ ಅದಕ್ಕೆ ಇದರಿಂದ ಏನಾದರೂ ಕಲಿಬಹುದೇನೋ ನಾನು ಆ ಮಟ್ಟಕ್ಕೆ ಬರೀಬಹುದೇನೋ ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ಈ ಕಮಿಟಿಗೆ ಬಂದಿದ್ದೀನಿ ಇನ್ನು ನಾನು ಮುಂದೆ ಏನು ಮಾಡಬೇಕು ಅಂತಂದ್ರೆ ನಾನು ಶಿಕ್ಷಕ ವೃತ್ತಿಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ ಇದಿಷ್ಟು ನನ್ನ ಪರಿಚಯ ನನ್ನ ಹೆಸರು ಸೌಮ್ಯ ಎಂ ನಾನು ಮೈಸೂರಿಂದ ಬರ್ತಿದ್ದೀನಿ ನನ್ನ ಹೆಸರು ಸೌಮ್ಯ ಎಂ ನಾನು ಮೈಸೂರಿಂದ ಬರ್ತಿದ್ದೀನಿ ನನ್ನ ಹವ್ಯಾಸ ಕವಿತೆ ಬರ್ತೀನಿ ಮತ್ತೆ ನೃತ್ಯ ಮತ್ತೆ ಮೈಸೂರಿನ ಕಲಾಮಂದಿರದಲ್ಲಿ ನಾಟಕಗಳನ್ನು ಮಾಡಿದ್ದೀನಿ ಇವಾಗ ನಂದು ಎಂಎ ಮುಗಿದಿದೆ ಇವಾಗ ನೆಟ್ಗೆ ನಾನು ಈಗ ಪ್ರಿಪೇರ್ ಆಗ್ತಿದ್ದೀನಿ ಕತೆ ಮತ್ತೆ ಲಲಿತ ಪ್ರಬಂಧಗಳನ್ನ ಬರೀಬೇಕು ಅಂತ ಆಸಕ್ತಿ ಇದೆ ಅದು ಹೇಗೆ ಬರೀಬೇಕು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ ಮತ್ತೆ ಎಷ್ಟು ಬರೆಯ ಪ್ರಯತ್ನ ಪಟ್ಟರು ಅದು ಏನಾದರೂ ತಪ್ಪಾಗ್ತಾ ಇರ್ತಿತ್ತು ಅದಕ್ಕೋಸ್ಕರ ನಾನು ಲಲಿತ ಪ್ರಬಂಧ ಕಮಟಕ್ಕೆ ಬಂದಿದ್ದೆ ಏನಾದ್ರು ಪ್ರಬಂಧವನ್ನು ಬರೆದಿದ್ರೆ ಯಾವ್ದಾದ್ರು ಓದ್ಕೊಂಡಿದ್ರೆ ಓದಿರುವಂತದ್ದು ನೆನಪಿನಲ್ಲಿದ್ರೆ ಅದನ್ನು ಹೇಳಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಜಣ್ಣ ಅಂತ ಹೇಳಿ ನಾನು ಮೈಸೂರಿನಿಂದ ಬಂದಿದ್ದೀನಿ ನಾನು ಎಂ ಎ ಕನ್ನಡ ಪದವಿಯನ್ನು ಮುಗಿಸಿದ್ದೀನಿ ಮತ್ತೆ ಬಿ ಎಡ್ ಪದವಿಯನ್ನ ಮುಗಿಸಿದ್ದೀನಿ ಗುರುಗಳು ಹೇಳಿದ ಹಾಗೆ ನಾನು ಕೂಡ 5ನೇ ಕ್ಲಾಸಲ್ಲೇ ನನ್ನ ಬದುಕಿನಲ್ಲಿ ಆಗೋದಾದ್ರೆ ಶಿಕ್ಷಕನೇ ಆಗ್ಬೇಕು ಆದ್ರೆ ಮೇಷೆ ಆಗ್ಬೇಕು ಅಂತ ಅನ್ಕೊಂಡವನು ಇವತ್ವರೆಗೂ ಅದೇ ದಾರಿಗೆ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ ಎಲ್ಲ ಎಂ ಬಿ ಎ ಬರೆಯೋ ಎಸ್ ಡಿ ಎ ಬರೆಯೋ ಉದ್ದಕ್ಕಿದೆಯೋ ಪೊಲೀಸ್ ಎಕ್ಸಾಮ್ ತಗೊಳ್ಳೋ ಅಂದ್ರೆ ಸಾಧ್ಯನೇ ಇಲ್ಲ ನನಗೆ ಬೇಕಾಗಿಲ್ಲ ನಾನಾದ್ರೆ ಮೇಷ್ಟು ಗೌರ್ಮೆಂಟ್ ಕೆಲಸ ಬಂದ್ರೆ ಬರ್ಲಿ ಬೇಡವಾ ಪ್ರೈವೇಟ್ ಸಂಸ್ಥೆನಲ್ಲೇ ಮಾಡ್ತೀನಿ ಒಟ್ಟು ನಾನು ಶಿಕ್ಷಕನಾಗೆ ಸಾಯ್ತೀನಿ ಅನ್ಕೊಂಡು ಆ ಒಂದು ಇಷ್ಟದಲ್ಲಿ ನಡೀತಾ ಇದ್ದೀನಿ ಮತ್ತೆ ಅವಾಗ್ಲಿಂದಾನೆ ನಮ್ಗೆ 5ನೇ ತರಗತಿಯಿಂದನೇ ಕನ್ನಡದ ಬೇರು ಹುಟ್ಕೊಳ್ತು ಕುವೆಂಪು ಅವರ ಸಾಹಿತ್ಯ ಬೇಂದ್ರೆ ಅವರ ಸಾಹಿತ್ಯ ಪದ್ಯಗಳು ಕಿವಿ ಬಿಳಿಸಿದಂಗೆ ಸಾಹಿತ್ಯದವು ನನಗೆ ಆಸಕ್ತಿ ಹುಟ್ಟಕ್ಕೆ ಸ್ಟಾರ್ಟ್ ಮಾಡ್ತು ಅವತ್ತು ಹುಟ್ಟಾಕೊಂಡಂತಹ ಸಾಹಿತ್ಯದ ಬೇರು ಇವತ್ತು ನಾನು 2019 ಇಸ್ವಿನಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ವತಿಯಿಂದ ಆಯ್ಕೆಯಾಗಿ ನನ್ನೊಂದು ಮೊದಲನ ಕವನ ಸಂಕಲನ ಹೂಮನ ದಹನಿ ಅಂತೇಳಿ ಬಿಡುಗಡೆ ಮಾಡಿದ್ದೀನಿ ಇದು ನನ್ನ ಒಂದು ಸಣ್ಣ ಅದಾದ್ಮೇಲೆ ನನಗೆ ಪ್ರಬಂಧ ಸಾಹಿತ್ಯಕ್ಕೆ ಪ್ರೇರಣೆ ಅನ್ನೋದಾದ್ರೆ ನೀವು ನೋಡಿರ್ತೀರಿ ಒಬ್ಬ ಒಂದು ಸಿನಿಮಾ ನಟ ಒಂದು ಸಿನಿಮಾವನ್ನ ಮಾಡಬೇಕು ಒಂದು ಮಾಡಿ ಆದ್ಮೇಲೆ ನೆಕ್ಸ್ಟ್ ಸಿನಿಮಾವನ್ನು ಹೊಸದನ್ನ ಏನಾದ್ರು ಕೊಡಬೇಕು ಅಂತ ಆಸೆ ಪಡ್ತಿರ್ತಾನೆ ಅಥವಾ ಒಬ್ಬ ನಿರ್ದೇಶಕ ನನ್ನ ಹೊಸದನ್ನೇನೋ ಸಮಾಜಕ್ಕೆ ಕೊಡ್ಬೇಕು ಅಂತಿರ್ತಾನೆ ನಾನು ಬರಹಗಾರರಾಗಿ ಬೆಳೀತಾ ಇರ್ತಕ್ಕಂಥ ವ್ಯಕ್ತಿ ಕವಿತೆ ಮಾಡಿ ಪ್ರಾರಂಭ ಮಾಡಿ ಕವಿತೆನಲ್ಲೇ ಸತ್ರೆ ಅದು ಪ್ರಯೋಜನ ಇಲ್ಲ ಕತೆ ಪ್ರಾರಂಭ ಮಾಡಿ ಅದರಲ್ಲೇ ಸತ್ರೆ ಪ್ರಯೋಜನ ಇಲ್ಲ ಸಾಹಿತ್ಯದ ಎಲ್ಲಾ ರಂಗಗಳು ಏನೇನಿದ್ದಾವೆ ಅದನ್ನೆಲ್ಲ ನಾನು ಕಲಿಬೇಕು ಅದರಲ್ಲೂ ಒಂದಷ್ಟು ಬರಹಗಳನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಬರಹ ಅನ್ನೋದು ಈ ಪ್ರಬಂಧದ ಒಳಗಡೆ ಹೇಗಿರುತ್ತೆ ಅದರ ಗುಣಲಕ್ಷಣಗಳೇನಿರ್ತವೆ ಅದನ್ನ ಕಲ್ತ್ಕೊಳ್ಳೋದು ಹೇಗೆ ಅನ್ನೋ ಪ್ರೀತಿಯಿಂದ ಈ ಕಮಟಕ್ಕೆ ನಾನು ಭಾಗವಹಿಸಿದ್ದೀನಿ ಇಷ್ಟ ಹೇಳಿ ನನ್ನ ಪರಿಚಯ ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದ ವೇದಿಕೆಯ ಮೇಲಿರುವ ಮತ್ತೆ ವೇದಿಕೆಯ ಮುಂಭಾಗ ಕುಳಿತಿರ್ತಕ್ಕಂಥ ನನ್ನೆಲ್ಲ ಶಿವರಾತ್ರಿ ಸ್ನೇಹಿತರಿಗೆ ವಂದಿಸುತ್ತಾ ನನ್ನ ಹೆಸರು ಕುಬೇರಪ್ಪ ಟಿ ಆರ್ ಅಂತೇಳಿ ನಾನು ಬಂದಿರುವಂಥದ್ದು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ದೊಡ್ಡೇರಿ ಎಂಬ ಒಂದು ಗ್ರಾಮದಿಂದ ನನ್ನ ಶಿಕ್ಷಣ ಎಂ ಎ ಮತ್ತು ಬಿ ಎಡ್ ಬಿ ಎಡ್ ನಂತರ ನಾನು ಟೆಟ್ಟು ಮತ್ತು ಸ್ಲೆಟ್ಟು ಹಾಗೆ ಎಂ ಪಿ ಪದವಿಯನ್ನು ಹಾಗೆ ಅಂತಿಮವಾಗಿ ಪಿ ಎಚ್ ಡಿ ಪದವಿಯನ್ನು ಈಗ ಅಧ್ಯಯನ ಮಾಡ್ತಾ ಇದ್ದೀನಿ ಕಳೆದ 8 ವರ್ಷಗಳಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅತಿಥಿ ಕನ್ನಡ ಅತಿಥಿ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಕನ್ನಡ ಅನ್ನೋದು ತುಂಬ ಇಷ್ಟವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಅಂತೇಳಿ ನನಗೆ ಜೀವನದ ಉದ್ದಕ್ಕೂ ಅದನ್ನು ನಾನು ಕಲಿತಾ ಬರ್ತಾ ಇದ್ದೀನಿ ಕನ್ನಡ ಭಾಷೆ ಮತ್ತು ಕನ್ನಡ ಸಾಹಿತ್ಯ ಎಂದೂ
ಮರೆಯಕ ಆಗದೇ ಇರತಕ್ಕಂತ ಒಂದು ಪರಿಕಲ್ಪನೆ ನನ್ನ ಜೀವನಕ್ಕೆ ಅಂತ ಹೇಳಿ ನಾನು ಅನ್ಕೊಂಡಿರುವಂತದ್ದು. ಯಾಕೆಂತ ಹೇಳಿದ್ರೆ ಕನ್ನಡ ಸಾಹಿತ್ಯ ಅನ್ನೋದು ಅಪಾರವಾಗಿರ್ತಕ್ಕಂಥ ಒಂದು ಸಾಗರ. ಆ ಸಾಗರದ ಒಂದನಿ ಬರೀ ಒಂದು ಸ್ನಾತಕೋತ್ತರ ಪದವಿ ಈ ಥರ ಸಣ್ಣ ಸಣ್ಣ ಸಂಶೋಧನೆಗಳ ಪದವಿಯನ್ನು ಪಡ್ಕೊಂಡಿರೋ ಮಟ್ಟಿಗೆ ನಾನು ಒಂದು ಅನಿಯಾಗಿದ್ದೀನಿ ಅಷ್ಟೇ. ಆ ಸಾಗರದ ಒಂದು ಬೊಗಸೆ ನೀರಾದರೂ ನಾನು ಆಗಬೇಕೆಂಬಂಥ ಒಂದು ಹಂಬಲ. ಆ ಕಾರಣದಿಂದ ಈ ಥರದ ಶಿಬಿರಗಳಲ್ಲಿ ಭಾಗವಹಿಸಬೇಕು. ಹೆಚ್ಚಿನ ಒಂದು ಮಾಹಿತಿಗಳನ್ನು ಹೆಚ್ಚಿನವಾಗಿರ್ತಕ್ಕಂಥ ವಿಚಾರಗಳನ್ನು ಈ ಕಮ್ಮಟ್ಟ ಮತ್ತು ಉಪನ್ಯಾಸ ವೇದಿಕೆಗಳಲ್ಲಿ ನಮಗಿಂತಲೂ ಹೆಚ್ಚಾಗಿ ತಿಳ್ಕೊಂಡಿರ್ತಕ್ಕಂಥ ವಿದ್ವಾಂಸರುಗಳ ಒಂದು ಒಕ್ಕೂಟ ಸೇರುತ್ತೆ. ಆ ವಿದ್ವಾಂಸರ ಒಕ್ಕೂಟ ನಮಗೆ ಆ ಜ್ಞಾನದ ಸುದೆಯನ್ನು ಜ್ಞಾನದ ಸೂತ್ರವನ್ನು ಬಿಡುಗಡೆ ಮಾಡಿದ್ದೀನಿ. ಈಗ ಮತ್ತೊಂದು ಹೆಬ್ಬಟ್ಟಿನ ಕರಾಮತಿ ಅನ್ನುವಂಥ ಒಂದು ಕಥಾಸಂಕಲನ ಇದಕ್ಕೆ ಮುದ್ರಣಕ್ಕೆ ಹೋಗಿದೆ. ಈಗಾಗಲೇ ನಾಲ್ಕು ಪ್ರಬಂಧಗಳನ್ನು ಕೂಡ ನಾನು ಬರೆದಿದ್ದೀನಿ. ಆದರೆ ಪ್ರಬಂಧಗಳು ಹೌದು ಅಲ್ಲ ಅಂತೇಳಿ ನನಗೆ ಸಮಸ್ಯೆ ಇತ್ತು. ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ಲೇಖನಗಳು ಕೂಡ ಅಂತ ನನಗೆ ಅನಿಸ್ತಿತ್ತು. ಹಾಗಾಗಿ ಅದನ್ನು ಅದು ಕ್ಲಾರಿಫೈ ಮಾಡ್ಕೊಳ್ಳಿ ಅಂದರೆ ಅದು ಪ್ರಬಂಧಗಳು ಹೌದು ಅಥವಾ ಇನ್ನೇ ಕಥೆಗಳು ಹೌದು ಅನ್ನುವಂಥ ವಿಚಾರದಲ್ಲಿ ಗೊಂದಲ ನಿವಾರಣೆ ಮಾಡೋದಕ್ಕೆ ಈ ಕಥಾ ಪ್ರಬಂಧ ಕಮ್ಮಟಕ್ಕೆ ಬಂದಿದ್ದೀನಿ. ನಾನು ಕಳೆದ ಬಾರಿ ಕಾವ್ಯ ಕಮ್ಮಟಕ್ಕೆ ಕೂಡ ಇಲ್ಲ ಹಾಜರಾಗಿದ್ದೀನಿ. ಮತ್ತು ನಾಲ್ಕು ವರ್ಷಗಳ ಹಿಂದೆ ಬಾಗಲಕೋಟೆ ಆಗಿರ್ತಕ್ಕಂಥ ಕಥಾ ಕಮ್ಮಟದಲ್ಲಿ ಕೂಡ ನಾನು ಭಾಗವಹಿಸಿದ್ದೀನಿ. ಹಾಗಾಗಿ ಈ ಸಾಹಿತ್ಯ ಅಕಾಡೆಮಿ ನನಗೆ ಭಾಳಷ್ಟು ಅವಕಾಶ ಕೊಟ್ಟಿದ್ದಕ್ಕಾಗಿ ಅದಕ್ಕೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ನಂದು ದಕ್ಷಿಣ ಸತ್ರ ರಾಜಕೀಯ ಸರ್ ಎಲ್ರಿಗೂ ನಮಸ್ಕಾರ. ನಾಗರಾಜ್ ಗಂಗಮ್ಮನ ಅಂತ ನನ್ನ ಸ್ನೇಹಿತರೆಲ್ಲ ಸೇರಿಕೊಂಡು ನನಗೆ ರೇಲನಾಗಮಂತ ಕಾರ್ಯಕ್ರಮ ಕೊಟ್ಟಿದ್ದಾರೆ. ನಾನು ಕವಿತೆಯನ್ನು ಬರೆಯೋದಕ್ಕೆ ಆರಂಭಿಸಿದ್ದು ಬಹುಶಃ 6 ಮತ್ತು 7 ತರಗತಿ 6ನೇ ತರಗತಿ. ನಮ್ಮದು ಕಪ್ಪದಗುಡ್ಡ ಅಲ್ಲಿ ಸರ್, ಬಹುಶಃ ನೀವು ಪತ್ರಿಕೆಯಲ್ಲಿ ಟಿವಿ ಮಾಧ್ಯಮದಲ್ಲಿ ನೋಡಿರ್ಬೋದು, ಕಪ್ಪದಗುಡ್ಡ ಬಗ್ಗೆ ಹೇಳಿರ್ಬೋದು. ನಾನು ಆ ಕಪ್ಪದಗುಡ್ಡದ ಭಾಗದಲ್ಲಿ ಅಲ್ಲಿರುವಂಥ ನಿಸರ್ಗವನ್ನು ಅದರ ಕುರಿತು ಆಗಲೇ ಬರೆಯೋದಕ್ಕೆ ನಾನು ನಮ್ಮ ಶಾಲೆಯಲ್ಲಿ ಅವರು ಟೀಚರ್ ಇದ್ದರು, ಉಚ್ಚನ್ನವರು ಟೀಚರ್ ಅಂತ, ಅವರು ಈ ಥರ ಬರೀ ಆ ಗಿಡ ನೋಡಿದ್ರೆ ಏನನ್ನಿಸುತ್ತೆ, ಚಿಟ್ಟೆ ನೋಡಿದ್ರೆ ಅನಿಸುತ್ತೆ, ಪಾತ್ರಿಕೆ ನೋಡಿದ್ರೆ ಅನಿಸುತ್ತೆ, ಅದ್ರ ಬಗ್ಗೆ ಬರೀ ಅವ್ರಿಗೆ ಭಾಳಷ್ಟು ಸಾಹಿತ್ಯ ಆಸಕ್ತಿ ಇರ್ತವೆ. ಆವಾಗಲಿಂದ ನಾನು ಬರೆಯೋಕ್ಕೆ ಆರಂಭಿಸಿದ್ದೀನಿ. ಶೈಕ್ಷಣಿಕವಾಗಿ ನಾನು ಮಂಗಳೂರು ಡೇಟಲ್ಲಿ ಡಿ ಎಡ್ ಮುಗಿಸ್ಕೊಂಡು ನಂತರ ಕಾಲಾನಂತರ ಹಾಗೆ ಶಿಕ್ಷಣ ಮುಗಿಸ್ತಾ ಈಗ ಎಂ ಎ ಫೈನಲ್ ಇಯರ್ ಮದ್ರಾಸ್ ಯೂನಿವರ್ಸಿಟಿಯಲ್ಲಿ ಮುಗಿಸಿದ್ದೀನಿ ಈ ವರ್ಷ. ಈಗ ಸದ್ಯಕ್ಕೆ ನನಗೆ ಕಥೆಯಲ್ಲಿ ಮತ್ತು ನಾಟಕದಲ್ಲಿ ಕಾದಂಬರಿಯಲ್ಲಿ ಇದ್ರ ರೀತಿ ಬೇರೆ ಬೇರೆ ಆಸಕ್ತಿಯಲ್ಲಿ ನಾನು ಆಸಕ್ತಿಯುತವಾಗಿ ತೊಡಗಿಸ್ಕೊಂಡಿದ್ದೀನಿ. ಹೀಗಾಗಿ ಒಂದು ಕಾದಂಬರಿ ಅರ್ಧ ಆಗಿದೆ. ಈ ಶಿಬಿರಕ್ಕೆ ಬರಬೇಕು ಅಂತ ಯಾಕೆ ಅದೇ ಸರಿ, ಪ್ರಬಂಧ ಸಂಕಲನ ಮತ್ತು ಪ್ರಬಂಧ ಸಂಕಲನ ಒಂದೆರಡು ಮಾಡಿದ್ದೀನಿ ಸರ್, ಒಂದು 10 ವಿಷಯಗಳಿಟ್ಕೊಂಡು. ಆ ಪ್ರೊಫೆಸರ್ ಇನಂದರ್ ಅಂತ ಒಬ್ರು ಅದ್ಭುತ ಲೇಖಕರು ನಮ್ಮ ಕನ್ನಡ ಸಾಹಿತ್ಯದಲ್ಲಿ, ಅವರು ಒಂದು ಕಪ್ಪು ಚಿಲ್ಲರೆ ಅಂತ ಒಂದು ಪ್ರಬಂಧ ಸಂಕಲನ ಬಿಡುಗಡೆ ಮಾಡಿದ್ದಾರೆ, ಕಪ್ಪು ಚಿಲ್ಲರೆ ಅಂತ. ಅದರಲ್ಲಿ ಬಹಳಷ್ಟು ವಿಷಯಗಳಿಟ್ಕೊಂಡು ಒಂದು ಸುಮಾರು ಮೂಗಿನ ಬಗ್ಗೆ, ಮೆಣಸಿನಕಾಯಿ ಬಗ್ಗೆ, ಕಪ್ಪು ಚಿಲ್ಲರೆ ಅಂತ ವಿಷಯಗಳಿಟ್ಕೊಂಡು ಕನ್ನಡಕಗಳು ಈ ಥರ ಬೇರೆ ಬೇರೆ ವಿಷಯಗಳನ್ನ ಈ ಥರ ಮಾಡಿದ್ರು. ಅದನ್ನು ಓದಿದಾಗ ನಾನು ಈ ರೀತಿ ಏನಾದರೂ ಬರೀಬೋದು ಅಂತ ಇಟ್ಕೊಂಡು ಅಂದ್ಕೊಂಡಾಗ ಬಹುಶಃ ನನಗೆ ಇವರು ಸರ್ ಆಗಲೇ ಚರ್ಚೆ ಮಾಡ್ತಿದ್ರು, ಕತೆ ಬರೆದಾಗ ಪ್ರಬಂಧ ಬರೆಯುವಾಗ ಅನಿಸುತ್ತೆ, ಪ್ರಬಂಧ ಬರೀಬೇಕಾದ್ರೆ ಕತೆ ಬರೆಯುವಾಗ ಅನಿಸ್ತಾ ಇದೆ, ಅಥವಾ ಕತೆ ಮತ್ತು ಪ್ರಬಂಧ ಎರಡು ವ್ಯತ್ಯಾಸ ಆಗಿ ಸಂಭಾಷಣೆ ಬಂದು ನಾಟಿಕೆ ಮನೋಭಾವ ಬಂದ್ಬಿಡುತ್ತೆ. ಇದು ಸಂಜೆ ಚರ್ಚೆ ಮಾಡ್ಕೊಳ್ಳೋಣ. ಆ ರೀತಿ ಮನೋಭಾವ ನನ್ನಲ್ಲಿ ಇರೋ ಕಾರಣ, ನನಗೆ ಗೊಂದಲ ಇರೋ ಕಾರಣ, ರೈತ ಪ್ರಬಂಧ ಗಮ್ಮಟದಲ್ಲಿ ಭಾಗವಹಿಸಿದ್ರೆ ಅದಕ್ಕೇನೋ ಪರಿಹಾರ ಸಿಗ್ಬೋದು, ಏನಾದರೂ ನಾನು ತಿಳ್ಕೋಬೋದು, ಏನು ಕಲಿಬಹುದು ಅನ್ನೋ ಉದ್ದೇಶದಿಂದ ಇಲ್ಲಿ ಬಂದಂಥ ಸಂಪನ್ಮೂಲ ವ್ಯಕ್ತಿಗಳು ಯಾವ ರೀತಿ ಅದಕ್ಕೆ ಮಾರ್ಗದರ್ಶನ ಕೊಡ್ತಾರೆ, ಅವರೇನು ನಮಗೆ ನೀಡ್ತಾರೆ ಅನ್ನೋ ಉದ್ದೇಶಿಸಿಕೊಂಡು ಏನಾದರೂ ಕಲಿಬೇಕು ತಿಳ್ಕೋಬೇಕು ಅಂತ ಉದ್ದೇಶಿಸ್ಕೊಂಡು ಬಂದಿದ್ದೀನಿ. ಧನ್ಯವಾದ. ಬಾಳಪ್ಪ ಅಂತ ಯಾದಗಿರಿ ಡಿಸ್ಟ್ರಿಕ್ಟ್ ನಾನು ಈ ಪ್ರೆಸೆಂಟ್ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ವಿದ್ಯಾರ್ಥಿ. ಪೇಜ್ ವಿಷಯ ಅಂದರೆ ಕನ್ನಡ ಚಿಂತನ ಸಾಹಿತ್ಯ ಸಾಹಿತ್ಯದಲ್ಲಿ ರಾಮನಾಥ ಪ್ರಭಾವ ಅಂತ. ನನ್ನ ಹವ್ಯಾಸ ಅಂದರೆ ವೈಚಾರಿಕ ಲೇಖನಗಳು, ವಿಮರ್ಶೆ ಮತ್ತು ವರ್ಗ ಸಂಘರ್ಷ ಇಂಥ ವಿಷಯಗಳ ಬಗ್ಗೆ ಜಾಸ್ತಿ ಹವ್ಯಾಸ ಇದ್ದಾರೆ.
ಹಾಗಾಗಿ ಲೋಹ್ಯ ಪ್ರಭಾವ ಯಾತಾ ಅಂತ ಈ ಒಂದು ವಿಷಯ ಅಂದ್ರೆ ಮೇಡಮ್ ಅವ್ರು ಹೇಳಿದ ಕಥೆ ಯಾವುದು ಪ್ರಬಂಧ ಯಾವುದು ಲಲಿತ ಪ್ರಬಂಧ ಯಾವುದು ಅಂತ ನನಗೆ ಗೊತ್ತಿದ್ದಿಲ್ಲ. ನನ್ನ ಸ್ನೇಹಿತರು ಮುಂಚೆ ನೆರವು ಕುಮ್ಮಟದಲ್ಲಿ ಹಾಕಿ ಹೋಗಿರ್ತಕ್ಕಂಥ ಅನುಭವವನ್ನು ಇಟ್ಕೊಂಡಿಲ್ಲ ಅನ್ಸುತ್ತೆ. ನನಗೊಂದು ಆಸೆ ಅಂದರೆ ಇಲ್ಲಿ ನೀಡ್ತಕ್ಕಂಥ ಸಂಪನ್ಮೂಲಕ್ಕೆ ಸಿಗ್ತಕ್ಕಂಥ ಒಂದು ಏನು ಸೋರ್ಸ್ ಮಾಹಿತಿ ಇದೆಯಲ್ಲ ಅದನ್ನು ನನ್ನ ಅಂಚಿಕೆ ತಿಳ್ಕೊಬೇಕಂತಕ್ಕಂಥ ಆಸೆಯಿಂದ ನಾನು ಲಲಿತ ಪ್ರಬಂಧಕ್ಕೆ ಹಾಕಿರ್ತಕ್ಕಂಥ ಸೆಲೆಕ್ಟ್ ಆಗಿರ್ತಕ್ಕಂಥ ಖುಷಿ. ಸೊ ನಾನು ಮೊದಲಿಗೆ ಒಂದು 10-11 ಬಿಎಡ್ ಮಾಡಿರ್ತಕ್ಕಂಥ ಬಿಎಡ್ ಆದಮೇಲೆ ಒಂದು ಸ್ಕೂಲಲ್ಲಿ ಪ್ರಾಡಕ್ಟ್ಸ್ಗಳಲ್ಲಿ ಸೇವೆ ಸಲ್ಲಿಸಿ ಸುಮಾರು 6 ವರ್ಷಗಳ ಕಾಲ. ನಂತರದಲ್ಲಿ ಇದು ಹೆಚ್ಚಿನ ಓದಬೇಕಂತಕ್ಕಂಥ ಒಂದು ಆಸಕ್ತಿಯಿಂದ ನನಗೆ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾರ್ಥಿಯಾಗಿ ಸಂಶೋಧನಾರ್ಥಿಯಾಗಿದೆ. ಸೊ ನನಗೆ ಏನಂದರೆ ಈ ಒಂದು ಸಾಹಿತ್ಯ ಅಭಿಪ್ರಾಯ ಅಂದರೆ ಓದಬೇಕು ತಿಳ್ಕೊಬೇಕಂತಕ್ಕಂಥ ಹೆಚ್ಚಿನ ಒಂದು ಆಸಕ್ತಿಯಿಂದ. ಆಮೇಲೆ ನಮ್ಮ ಒಂದು ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ ಒಂದು ಪ್ರೋಗ್ರಾಮ್ಸ್ ಇರೋಲ್ಲ, ಅಲ್ಲಿ ಬೇರೆ ಬೇರೆ ಒಂದು ಉಪನ್ಯಾಸದಿಂದ ಉಪನ್ಯಾಸವನ್ನು ಹೇಳ್ತಾರೆ, ಅಲ್ಲಿ ಆಸಕ್ತಿ ಏನು ಹೇಳ್ತಾರೆ ತಿಳ್ಕೊಬೇಕು ತಿಳ್ಕೊಬೇಕು ಅವ್ರ ಕಡೆಯಿಂದ ಈ ರೀತಿ ಒಂದು ಆಸಕ್ತಿಯಿಂದ ನಾವು ಒಂದು ಈ ರೈತ ಕುಮಾರದಲ್ಲಿ ಭಾಗವಹಿಸ್ತಕ್ಕಂಥ ಆಸಕ್ತಿಯಿಂದ ನಮಗೆ ಆಯಿತು. ಸೊ ಒಂದು ಬಂದುಬಿಟ್ಟು ಮುನ್ನಡೆತಕ್ಕ ಬಳಗಡಿ ಇಷ್ಟು ಇದು ನಮ್ಮ ಸಿನಿಮಾ ಯುವರಾಜ್ ಅಂತ ಡಿಸ್ಟಿಕ್ ಮಾಡ್ತಾರೆ ನಮ್ದು MA MA PhD ಆರ್ಯಶ್ಕೂಲ್ 2 ವರ್ಷದಲ್ಲಿ ನಮ್ಮ ಟಾಪಿಕ್ ಬಂತು ಸಿದ್ದರಾಮ ಪರಂಪರೆಯಲ್ಲಿ ಸಾಂಸ್ಕೃತಿಕ ಅಧ್ಯಯನ. ನಮ್ಮ ಮಾರ್ಗದರ್ಶಕರು ತಾಳಿಯಾದವರು. ನಾನು ಮೈಸೂರಿನಲ್ಲಿ ರೆಡಿ ಮಾಡಿದ್ದೀನಿ ಒಂದು 3, ಅದರಲ್ಲಿ ಒಂದು ರಾಷ್ಟ್ರೀಯ, ಒಂದೆರಡು ರಾಜ್ಯ ಮಟ್ಟದಲ್ಲಿ ISB ಕಂಠ ಇದೆ. ಒಂದು ಏನಂತಕ್ಕಂದ್ರೆ ಕಮ್ಮಟ ಮೊದಲಿನಲ್ಲಿ ನಾನು ಭಾಗವಹಿಸಿರೋದು, ನನಗೆ ಪ್ರಬಂಧದ ಬಗ್ಗೆ ಸ್ವಲ್ಪ ಡೌಟ್ ಇತ್ತು. ಕತೆ ಕಾದಂಬರಿ ಓದಬಹುದು ಬಟ್ ಬರೀ ಇನ್ನೂ ರೆಡಿ ಮಾಡಿಲ್ಲ, ಹಂಗಾಗಿ ಕಮ್ಮಟಕ್ಕೆ ಬಂದರು ನಾನೇನು ಕಲಿಬಾರದಂತ ಉದ್ದೇಶದಿಂದ ನಾನು ಬಂದೆ. ನಮ್ಮೂರು ಬಂದುಬಿಟ್ಟು ದಾವಣಗೆರೆ ಜಿಲ್ಲೆ ಕಂಗೀರಿ ತಾಲೂಕು ಸಕ್ಕರೆ ಹೋಬಳಿ ಗೆದ್ದಲಕ್ಕಿ. ನಾನು ಈಗ ಕನ್ನಡ ವಿಶ್ವವಿದ್ಯಾಲಯದಲ್ಲಿ PhD ಮಾಡ್ತೀನಿ. ಡಾಕ್ಟರ್ SL ಮಂಜುನಾಥ್ ಅವರ ಮಾರ್ಗದರ್ಶನದಲ್ಲಿ ಸೂಳೆಕೆರೆ ಸಾಂಸ್ಕೃತಿಕ ಅಧ್ಯಯನ ಎಂಬ ವಿಷಯದಲ್ಲಿ PhD ಮಾಡ್ತಾಯಿದ್ದೀನಿ. ನಾನು ಈ ಒಂದು ಇದು ಕಮಾಟಕ್ಕೆ ಬಂದ ಉದ್ದೇಶ, ನಾವು ಲಲಿತ ಪ್ರಬಂಧ ಕೇವಲ ಎಕ್ಸಾಮ್ ಪ್ರಕಾರಿಸಿ ಮಾತ್ರ ಪ್ರಬಂಧ ಓದ್ತೀನಿದ್ದೆ. ಯಾವ ರೀತಿಯಾಗಿ ಪ್ರಬಂಧ ಬರೀಬೇಕು ಮುಂದೆ ಬರೀತಾರ ಗೊತ್ತಿಲ್ಲ, ಬಟ್ ಈಗ ಒಂದು ಸ್ವಲ್ಪ ಇದೆ ಏನೋ ತಿಳ್ಕೊಂಡು ಅಂತ ಬಂದೀನಿ. ಮತ್ತು ನಾವು ನನ್ನ PhD ಥೀಸಿಸ್ಗೆ ಒಂದು ಏನು ಕೆರೆಗಳ ಬಗ್ಗೆ ಮಾಡ್ತಾಯಿದ್ದೆ. ಸೊ ನಾನು PhD ಥೀಸಿಸ್ ಆಯ್ಕೆ ಮಾಡ್ಕೊಂಡ ತಕ್ಷಣ ನಾನು ಮೊದಲು ಒಂದು ಖಡ್ಗ ಸಂಘ ಅಂತ ಕಟ್ಟಿದ್ವಿ, ಸೂಳೆಕೆರೆ ಉಡಿಸಿ ಅಭಿಯಾನ ಅಂತ. ಆ ಒಂದು ಖಡ್ಗ ಸಂಘ ಹಿನ್ನೆಲೆಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ಎಲ್ಲ ಹೋರಾಟ ಮಾಡಿ ಸೂಳೆಕೆರೆಯನ್ನು ಒತ್ತುವರಿಯನ್ನು ನಡೀತೇವೆ. ನಾನು ಸರಿ ಗೊತ್ತಿರೋ ಸೂಳೆಕೆರೆ ಖಡ್ಗ ಸಂಘ ಅಂತ ಹೇಳ್ಬೋದು. ಆದ್ದರಿಂದ ಸರ್ಕಾರದಿಂದ 10 ಲಕ್ಷ ಬಿಡುಗಡೆನಾಗಿದೆ, ಆದರೆ ಇನ್ನು ಏನು ಮಾಡ್ತೀವಿ ಒತ್ತುವರೆಗೂ ತಡೆಯೋಕ್ಕಾಗ್ತಿಲ್ಲ. ಮತ್ತು ಊಳೆಪ್ಸೋದು ನಾವೆಲ್ಲ ಒಂದು ಸಂಘ ಮಾಡ್ಕೊಂಡು ಸಂಗೀತ ಹಾಕೊಂಡು ಒಂದು ಸಂಘ ಮಾಡಿಕೊಂಡು ನಾವು ತಿಂಗಳ ಇಷ್ಟು ಅಂತ ಹಾಕ್ತೀವಿ, ತಿಂಗಳ ಇಷ್ಟು ಅಂತ ಹಾಕ್ತೀವಿ. ಆ ದುಡ್ಡಲ್ಲಿ ನಾವು ಊಳೆಪ್ಸ್ತೀವಿ. ಅದೇನು ಪೂರ್ಣಗೊಂಡಿಲ್ಲ, ಇನ್ನು ನೀರು ಫುಲ್ಲಿರೋದ್ರಿಂದ ಆಮೇಲೆ ಪೂರ್ಣಗೊಳ್ಳುತ್ತೆ. ಮತ್ತು ನಮ್ಮ ಸಂಗೀತ ಹಾಕಿದ ಕೆರೆಗಳನ್ನೆಲ್ಲ ಮೊದಲು ಯಾವ ಎಷ್ಟು ಕೆರೆಗಳಿಲ್ಲ ಫಸ್ಟು ನಮ್ಮ ಅಳತೆ ಮಾಡಿಸ್ಬೇಕು, ಅಳತೆ ಮಾಡಿಸಿ ಊಳೆಸ್ಬೇಕು. ನನ್ನ ಅದೇ ಒಂದು ಆಸೆ, ನನ್ನ PhD ಥೀಸಿಸ್ ನಾನೊಂದು ಇದನ್ನು ಸತ್ಯ ಹುಡುಗಿಸ್ಬೇಕು ಅಂತ ನನ್ನ ಆಸೆ. ಪ್ರಥಮದಲ್ಲಿ ಸರ್ವ ಸರ್ವರಿಗೆ ನಮಸ್ಕಾರಗಳು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರಿನವರು ನನಗೆ ಇದು 2ನೇ ಕನ್ನಡದಲ್ಲಿ ಅವಕಾಶ ಮಾಡಿಕೊಡ್ಬೇಕು, ಧನ್ಯವಾದಗಳನ್ನು ತಿಳಿಸ್ತೀನಿ. ನಾನು ಮೂಲತಃ ರೈತ ಕುಟುಂಬದವನು, ನಂದು ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕು ಸಣ್ಣ ಹಳ್ಳಿ ಜೀರಾಳ ಅಂತೇಳಿ ಹಳ್ಳಿಯವನು. ನಾನು ಈ ಹಿಂದೆ 3 ವರ್ಷ ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಕನ್ನಡ ಉಪನ್ಯಾಸಕನಾಗಿ ಮತ್ತು ಪ್ರೈವೇಟ್ ಡಿಗ್ರಿ ಕಾಲೇಜಲ್ಲಿ ಗ್ಲೋಬಲ್ ಎಜುಕೇಷನ್ ಟ್ರಸ್ಟ್ ಬೆಂಗಳೂರು ಕನಕಗಿರಿ ದಿ ಬೆಸ್ಟ್ ಕಾಲೇಜ್ ಅಂತೇಳಿ ಕಾಲೇಜಿನಲ್ಲಿ ಕನ್ನಡ ಲೆಕ್ಚರ್ ಆಗಿ ಮತ್ತು ವಹಿಸ್ಕೊಳ್ಳಿ ಎರಡಕ್ಕೆ 3 ವರ್ಷ ನಾನು ವೃತ್ತಿ ಮಾಡಿರ್ತೀನಿ. ಅದಾದ ನಂತರ ನಾನು PhD ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ಮಾಡ್ತಾ ಇದ್ದೀನಿ. ಇದು ನನ್ನ ಹೆಸರು ಬೆಟ್ಟಪ್ಪ ಸರ್. 7 ಲೇಖನಗಳು ISB ಬಂದಿದ್ದಾವೆ, ಅದು 17 ಕವನಗಳನ್ನು ಬರೆದಿದ್ದೀನಿ. ಅದರಲ್ಲಿ 4 ಈಗಾಗಲೇ ಬೇರೆ ಬೇರೆ ಕಾರ್ಯಕ್ರಮ ಪ್ರೆಸೆಂಟೇಷನ್ ಮಾಡಿದ್ದೀನಿ, ಸನ್ಮಾನ ಮಾಡಿದೆ. ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ಲಲಿತ ಪ್ರಬಂಧ ಇದನ್ನು ನಾನು ಬರಿಬೇಕು, ನಾನು ಈ ಲಲಿತ ಪ್ರಬಂಧದಲ್ಲಿ ಗುರುತಿಸ್ಕೋಬೇಕು ಅನ್ನೋ ಆಸೆ ನನಗಿದೆ. ನಾನು ಗುರುತಿಸ್ಕೊಂಡು ನನಗೆ ನಂಬಿಕೆ ಇದೆ,
ಹಾಗಾಗಿ ಈ ಕಮ್ಮಟಕ್ಕೆ ಬಂದಿದ್ದೀನಿ. ಧನ್ಯವಾದಗಳು. ನನ್ನ ಹೆಸರು ಪ್ರವೀಣ್ ಕುಮಾರ್ ದೈವಜ್ಞಾಚಾರ್ಯ ಅಂತ. ನಾನು ಬಳ್ಳಾರಿ ಜಿಲ್ಲೆಯ ಹೂವಿನಡಗಲಿ ತಾಲೂಕಿನಿಂದ ಬಂದಿದ್ದೀನಿ. ಕಳೆದ 15 ವರ್ಷಗಳಿಂದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಭಾಷೆ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಭಾಗವಹಿಸ್ತಾ ಇರೋ ಮೊದಲನೇ ಕಮ್ಮಟ ಇದು. ಎಂ ಎ ಬಿ ಎಡ್ ಪದವೀಧರ. 2014 ಇಸ್ವಿಯಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದವರು ಉದಯೋನ್ಮುಖ ಬರಹಗಾರರ ಚಚ್ಚಲ ಕೃತಿ ಪ್ರಕಟಣೆಗೆ ಕೊಡಮಾಡುವಂತಹ ಪ್ರೋತ್ಸಾಹ ಧನದಲ್ಲಿ ನನ್ನ ಹಸ್ತಪ್ರತಿ ಸಹ ಆಯ್ಕೆಯಾಗಿತ್ತು. ಸುಮಾರು 37 ಕವಿತೆಗಳು ಬಹುಶಃ ಹೈಸ್ಕೂಲ್ ದಿನದಿಂದ ಹಿಡ್ಕೊಂಡು ಶಿಕ್ಷಕನಾಗಿ ನೇಮಕ ಆಗುವವರೆಗಿನ ಅವಧಿಯಲ್ಲಿ ಬರೆದಂಥ ಕವಿತೆಗಳು ಆಗೀಗ ಪ್ರಜಾವಾಣಿಯ ಸಾಪ್ತಾಹಿಕ ಪುರವಣೆ ಮತ್ತು ಕನ್ನಡ ಪ್ರಭ, ಬಸದಿಗಂತ, ವಿಜಯವಾಣಿ ಹೀಗೆಲ್ಲ ಪ್ರಕಟ ಆದಂಥ ಕವಿತೆಗಳು ಮತ್ತು ಅದರ ಜೊತೆಗೆ ಕೆಲವು ಹೊಸ ಕವಿತೆಗಳನ್ನು ಸೇರಿಸಿ ಪುಸ್ತಕ ಪ್ರಾಧಿಕಾರದ ಆಯ್ಕೆ ಸಮಿತಿಗೆ ಕಳಿಸಿದಾಗ ಆಯ್ಕೆ ಆಗಿತ್ತು. ಬಟ್ ಆ ಪ್ರಕಟ ಆದ ಕವಿತೆಗಳನ್ನು ಬಿಟ್ಟು ಅದರ ಜೊತೆಗೆ ಹೊಸ ಕವಿತೆಗಳನ್ನು ಸೇರಿಸಿದ್ನಲ್ಲ, ಅದನ್ನು ನನ್ನ ಪ್ರೀತಿಯ ಕವಿ ವಾಸುದೇವ ನಾಡಿಗ್ಗವರಿಗೆ ಮುನ್ನುಡಿಗೆ ಅಂತ ಕಳಿಸಿದಾಗ, ಪ್ರವೀಣ್ ಯಾಕೋ ಈ ಕವಿತೆಗಳ ಬಗ್ಗೆ ನನಗೆ ಅಸಮಾಧಾನ ಇದೆ, ಇಲ್ಲಿ ಇರುವ ಒಟ್ಟು ಕವಿತೆಗಳಲ್ಲಿ ಒಂದು 50% ಮಾತ್ರ ನನಗೆ ಭಾಳ ಗಟ್ಟಿ ಕವಿತೆಗಳು ಅಂತ ಅನ್ನಿಸ್ತಾರೆ, ಯಾಕೆ ಓಪನ್ ಮಾಡ್ತೀರಿ, ನಿಧಾನಕ್ಕೆ ಪುಸ್ತಕ ಮಾಡಿರಿ ಅಂದಾಗ ಅದನ್ನು ಕೈಬಿಟ್ಟೆ. 15,000 ರೂಪಾಯಿ ಕೊಟ್ಟು ಸಾಧನವನ್ನು ವಾಪಸ್ ಮಾಡಿದ್ದೇ ಆಯಿತು. ಅದಾದ ನಂತರದಲ್ಲಿ ಹೊಸದಾಗಿ ಬರೆದದ್ದು ತೀರಾ ಕಡಿಮೆ. ಅದನ್ನೇ ಅದೇ ಹಸ್ತಪ್ರತಿಯನ್ನು ಯಥಾವತ್ತಾಗಿ ಮೊನ್ನೆ ಜನವರಿ ತಿಂಗಳಲ್ಲಿ ಪ್ರಕಟ ಮಾಡಿದೆ ಸರ್, ಸಂತನೊಬ್ಬನ ಹೆಜ್ಜೆಗಳು ಅಂತ ಹೇಳಿ. ಅದು ಬಿಟ್ಟರೆ ಇದು ನನ್ನ ಆಸಕ್ತಿ ಎಲ್ಲರ ಕ್ಷೇತ್ರ ಲಲಿತ ಪ್ರಬಂಧ. ಬಹುಶಃ ನನ್ನ ಪಿ ಯು ಸಿ ದಿನಗಳಲ್ಲಿ ಅಪ್ಪನ ಕನ್ನಡಿ ಅನ್ನುವಂಥ ಒಂದು ಪ್ರಬಂಧ ಮಯೂರ ಮಾಸಪತ್ರಿಕೆಯಲ್ಲಿ ಪ್ರಕಟ ಆಯಿತು. ಈಗ ಅದು ನನ್ನನ್ನು ಇಲ್ಲಿವರೆಗೂ ಹೇಳ್ಕೊಂಡು ಬಂದಿದೆ. ನನ್ನದಲ್ಲದ ಕ್ಷೇತ್ರದ ಬಗ್ಗೆ ಒಂದಷ್ಟು ತಿಳ್ಕೊಳ್ಬೇಕು ಅನ್ನುವಂಥ ಕಾಳಜಿ, ಕುತೂಹಲ ನಾನು ಇಲ್ಲಿ ಇವತ್ತು ನಿಲ್ಲೋದಕ್ಕೆ ಕಾರಣ ಆಗಿದೆ. ಇದಿಷ್ಟು ನನ್ನ ಪರಿಚಯ. ಮೊಟ್ಟ ಮೊದಲನೇದಾಗಿ ಎರಡನೇ ಬಾರಿಗೆ ನಮ್ಮನ್ನು ಆಯ್ಕೆ ಮಾಡಿದ್ದಕ್ಕಾಗಿ ಅಧ್ಯಕ್ಷರಿಗೆ ನನ್ನ ಕೃತಜ್ಞತೆ. ನಾನು ವೃತ್ತಿಯಲ್ಲಿ ಖಾಸಗಿ ಶಾಲಾ ಶಿಕ್ಷಕನಾಗಿ 12 ವರ್ಷ ಸರ್ವಿಸ್ ಮಾಡ್ತಾಯಿದ್ದೆ. ಆಮೇಲೆ ಪ್ರವೃತ್ತಿಯಲ್ಲಿ ಬರಹಗಾರನಾಗಿ ನಾನು ಸುಮಾರು 9 ಕೃತಿಗಳನ್ನು ನಾನು ಹೊರಗಡೆ ತಗೊಂಡಿದ್ದೀನಿ. ಈಗ ರೀಸೆಂಟ್ ಆಗಿ ಮರಣ ಮೃದಂಗ ಅಂತೇಳಿ ಶೀರ್ಷಿಕೆಯಲ್ಲಿ 52 ಜನ ಸ್ವತಂತ್ರ ಹೋರಾಟಗಾರರ ಒಂದು ಕೃತಿಯನ್ನು ಹೊರ ತಗೊಂಡಿದ್ದೀನಿ. ಅದಕ್ಕೆ ಪ್ರೊಫೆಸರ್ ದೊಡ್ಡರಂಗೇಗೌಡರು ಬೆನ್ನುಡಿಯನ್ನು ಬರ್ತಿದ್ದರು. ಮತ್ತೆ ಈಗ 10 ಕೃತಿ ರುನ್ ಮಂದಿರ ಅಂತೇಳಿ 305 ಕವಿತೆಗಳು ಇರತಕ್ಕಂತಹ ಒಂದು ಸಮಗ್ರ ಭಾವಗೀತೆಗಳನ್ನು ಹೊರ ತರ್ತಾ ಇದ್ದೀನಿ. ಅದಕ್ಕೆ ಬೆನ್ನುಡಿ ಬಿ ಆರ್ ಲಕ್ಷ್ಮಣರಾವ್ ಅವರು, ಆಮೇಲೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು, ಮುನ್ನಕೂರು ಚಿನ್ನಸ್ವಾಮಿ ಅವರು ಅವರೇ ಸ್ವತಃ ಅವುಗಳನ್ನು ಒಪ್ಪಿ ನಾ ಈ ಈ ಕವಿತೆಗಳು ನಮ್ಮ ಮನಸ್ಸನ್ನು ಗೆದ್ದಿವೆ, ನಮ್ಮ ಮನಸ್ಸನ್ನು ಮುಟ್ಟಿವೆ ಅಂತೇಳಿ ಅವರು ಒಪ್ಪಿ ಅದಕ್ಕೆ ಬೆನ್ನುಡಿಯನ್ನು ಬರ್ಕೊಟ್ಟಿದ್ದಾರೆ. ಇನ್ನು ಕೆಲವು ದಿನಗಳ ನಂತರ ಅದು ಪ್ರಕಟ ಬರ್ತಾ ಇದೆ. ಸೊ ಸಾಹಿತ್ಯ ಕೃಷಿಯಲ್ಲಿ ನಾನು ತೊಡಗಲಿಕ್ಕೆ ನನಗೆ ಮೂಲ ಪ್ರೇರಣೆ ಯಾವುದಪ್ಪ ಅಂತಂದರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಅವರದು ಸುಬ್ಬಣ್ಣ ಅನ್ನೋ ಒಂದು ಕತೆ. ಆ ಕತೆ ನನ್ನನ್ನು ಎಷ್ಟು ಮಟ್ಟಿಗೆ ಸೆರೆಹಿಡಿತಂತಂದರೆ ಆ ಕತೆ ನನ್ನ ಸಾಹಿತ್ಯ ಕ್ಷೇತ್ರದಲ್ಲಿ ಇಷ್ಟು ಮಟ್ಟಿಗೆ ಕೃಷಿ ಮಾಡಲಿಕ್ಕೆ ಸಹಾಯ ಆಗ್ತಂತೇಳಿ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಲಾಸ್ಟ್ ಟೈಮು ಇದೇ ಸ್ಥಳದಲ್ಲಿ ಕಾವ್ಯಕಮ್ಮಟಕ್ಕೆ ನಾನು ಬಂದೆ. ಕಾವ್ಯಕಮ್ಮಟಕ್ಕೆ ಬಂದಂತಹ ಸಂದರ್ಭದಲ್ಲಿ ನನಗೆ ಸಾಕಷ್ಟು ಅನುಭವಗಳಾದವು. ಅವಾಗ ಗೊತ್ತಾಯಿತು ನಾನು ಏನೂ ಕಲ್ತಿಲ್ಲ, ಕಲ್ತಿರುವುದು ಬರೀ ಕರದಾಗಲ್ಲ, ಕಲಿಯುವುದು ಏನೂ ಕಡಲಾಗಲ್ಲ, ಅಷ್ಟು ಕಲಿಯುವಂಥದ್ದು ಜ್ಞಾನ ಈ ಒಂದು ಸಮಾಜದಲ್ಲಿದೆ. ಸೊ ನಾವೆಷ್ಟು ಕಲ್ತ್ರೂ ಅದು ಕಡಿಮೆನೆ. ಅದು ರಾಮೇಗೌಡರು ಸರ್ ಅಂತರು ಅವ್ರ ಮಾತುಗಳು ಕೇಳಿಬಿಟ್ರೆ ಅವರು ಒಂದು ಜ್ಞಾನ ನಿಧಿ ಇದ್ದಂಗೆ, ಅವರು ಸುಮ್ಮನೆ ಕುತ್ಕೊಂಡಿದ್ದಾರೆ, ಅವರು ತುಂಬಿದ ಕೊಡ ಇದ್ದಂಗೆ, ಅವರು ಮಾತನಾಡಲಿಕ್ಕೆ ನಿಂತ್ಕೊಂಡ್ರೆ ಅವರು ಜ್ಞಾನ ನಿಧಿ. ಅವರು ಸಂಚರಿಸುವ ಈ ರೀತಿಯಾಗಿ ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಆಯ್ಕೆ ಮಾಡಿಕೊಂಡು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ಅದಕ್ಕೆ ನಾನು ಚಿರಋಣಿಯಾಗಿರ್ತೀನಿ. ಮತ್ತೆ ಮುಂದೆ ನಡೆಯುವಂತಹ ಕಮ್ಮಟಗಳಿಗೆ ದಯಮಾಡಿ ನಮಗೆ ಅವಕಾಶ ಮಾಡಿಕೊಟ್ಟರೆ ಇನ್ನೂ ಒಳ್ಳೆಯದು. ಮತ್ತೆ ನಾವು ಹಂಗಲ್ಲ ಹೆಚ್ಚಿನ ಮಟ್ಟದಲ್ಲಿ ನಾವು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ಲ. ಆಯ್ಕೆ ಯಾವಾಗ್ಲೂ ನಿಮ್ಮ ಅರ್ಹತೆ ಅಂತ ಒಂದು ಮಾನದಂಡ ಇಟ್ಕೊಂಡಿರ್ತಾರೆ, ಅದಕ್ಕೆ ನೀವು ಅನುಗುಣವಾಗಿದ್ದೀರಿ ಅಂದ್ರೆ ಆಯ್ಕೆ ಆಗಿದ್ದೀರಿ. ಯಾಕಂತಂದ್ರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇದು ಕೇವಲ ಅಕಾಡೆಮಿ ಅಲ್ಲ, ಇದು ಜ್ಞಾನವನ್ನು ತುಂಬುವಂತಹ ಒಂದು ಜ್ಞಾನ ನಿಧಿ.
ಆಮೇಲೆ ದಾರಿಯನ್ನ ತೋರಿಸುವಂತಹ ದಾರಿ ದೀಪ. ಸೊ ಅದರ ಒಂದು ಉಪಯೋಗವನ್ನು ನಾವೆಲ್ಲರೂ ಪಡ್ಕೊಂಡ್ರೆ ನಾವು ಮುಂದೊಂದು ದಿನ ಒಂದು ಒಳ್ಳೆಯ ಭವಿಷ್ಯವನ್ನ ಕಂಡುಕೊಳ್ತೀವಿ ಅನ್ನೋ ಒಂದು ನಂಬಿಕೆ ಭರವಸೆ ನನಗಿದೆ. ಸೊ ಈ ಒಂದೆರಡು ಮಾತುಗಳನ್ನ ಪ್ರಸ್ತಾಪ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಅವಕಾಶ ಮಾಡಿಕೊಟ್ಟಂತಹ ತಮ್ಗೆಲ್ಲರೂ ನಾನು ಅನಿಸುತ್ತ ನನ್ನ ಒಂದು ಎರಡು ಮಾತುಗಳಿಗೆ ವಿರಾಮ ಎಲ್ಲರಿಗೂ ಶರಣ ಶರಣಾರ್ಥಿಗಳು. ನನ್ನ ಹೆಸರು ರವಿ ಕಂದಳ. ನಾನು ವೃತ್ತಿಯಿಂದ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ 21 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸ್ತಾ ಇದ್ದೇನೆ. ಸದ್ಯ ಬಾಗಲಕೋಟೆ ಜಿಲ್ಲೆ ಬಾದಾಮಿಯ ಕ್ಷೇತ್ರ ಸಂಪನ್ಮೂಲ ಕೇಂದ್ರದಲ್ಲಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ 2018ರಿಂದ ಬಾದಾಮಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿಯೂ ಕೂಡ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಾನು ಮೂಲತಃ ಸಾಹಿತ್ಯ ಕ್ಷೇತ್ರಕ್ಕೆ ಹೀಗೆ ಬೇರೆಯವರನ್ನು ನೋಡಿ ನಾನು ಬಂದಿದ್ದು. 2004ರಿಂದ ಈಚೆ ಒಂದು ಸಾಹಿತ್ಯ ಕೃಷಿಯಲ್ಲಿ ನನ್ನನ್ನೇ ನಾನು ತೊಡಗಿಸಿಕೊಂಡು ಸುಮಾರು 3 ಕೃತಿಗಳು, 2 ಕವನ ಸಂಕಲನ, 1 ಶ್ರೀರವಿ ಅನ್ನುವಂಥ ಅಂಕಿತನಾಮದಿಂದ ವಚನ ರಸಾಯನ ಅನ್ನುವಂಥ ಒಂದು 275 ವಚನಗಳಿರುವಂಥ ಪುಸ್ತಕ ಈಗಾಗಲೇ 3 ಲೋಕಾರ್ಪಣೆ ಆಗಿದ್ದಾವೆ. ಜೊತೆಗೆ ಅನೇಕ ಲೇಖನಗಳನ್ನು ಬರಿತಾ ಅವುಗಳನ್ನು ಪತ್ರಿಕೆಗೆ ಕಳಿಸಿದಾಗ ಪತ್ರಿಕೆಯವರನ್ನು ಸ್ವಾಗತ ಮಾಡಿಕೊಂಡು ಪ್ರಕಟ ಮಾಡಿ ಸುಮಾರು 50 ಲೇಖನಗಳು ಪತ್ರಿಕೆಯಲ್ಲಿ ಪ್ರಕಟ ಆಗಿ ಅದು ಕೂಡ ಪುಸ್ತಕ ರೂಪದಲ್ಲಿ ಪ್ರಕಟಗೊಳ್ಳಲಿಕ್ಕೆ ಈಗ ಸಿದ್ಧವಾಗಿದೆ. ಜೊತೆಗೆ ಈ ಒಂದು ಅನೇಕ ನಮ್ಮ ಇಲಾಖೆಯ ಕರ್ತವ್ಯಗಳ ಮಧ್ಯದಲ್ಲಿಯೂ ಒತ್ತಡದಲ್ಲಿಯೂ ಒಂದು ಸಾಹಿತ್ಯ ಕಮ್ಮಟಕ್ಕೆ ನಾನು ಭಾಗವಹಿಸಬೇಕು ಅನ್ನುವಂಥ ಒಂದು ಕನಸನ್ನು ಇಟ್ಕೊಂಡಿದ್ದೆ. ಆದರೆ ಮೊನ್ನೆ ನಾನು ಪತ್ರಿಕೆಯಲ್ಲಿ ಈ ರೀತಿ ಒಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯವರು ಒಂದು ಈ ಲಲಿತ ಪ್ರಬಂಧ ಕಮ್ಮಟ ಜೊತೆಗೆ ಕಥಾ ಕಮ್ಮಟ ನನ್ನ ಸ್ನೇಹಿತನೊಂದಿಗೆ ಮಾತಾಡಿ ಹೋಗೋಣ, ಅಲ್ಲಿ ಏನಾದರೂ ಕಲಿಯೋಣ. ಯಾಕಂದ್ರೆ ಒಂದು ಗುರಿನೂ ಇಲ್ಲ, ಗುರುನೂ ಇಲ್ಲ. ಆ ರೀತಿ ನಾವು ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಆದ್ರೆ ಈಗ ಗುರಿ ಮತ್ತು ಗುರುವನ್ನ ಕುಡಿದುಕೊಂಡು ನಾವು ಇಲ್ಲಿ ಬಂದಿದ್ದೀವಿ. ಅದು ಇಲ್ಲಿ ನಮಗೆ ಈಗಾಗಲೇ ಸಿಕ್ಕಿದೆ ಅನ್ನೋದಕ್ಕೆ ಬೆಳಗಿನ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲೇ ನಮಗೆ ಸಾಕಷ್ಟು ಅನುಭವ ಆಯಿತು. ಇನ್ನಷ್ಟು ಏನಾದರೂ ಸಾಹಿತ್ಯ ಕೃಷಿಯನ್ನು ಉತ್ತಮ ರೀತಿಯಲ್ಲಿ ಮಾಡಬೇಕನ್ನುವಂಥ ಒಂದು ಘನ ಉದ್ದೇಶದಿಂದ ಎಷ್ಟೇ ಒತ್ತಡದ ಕಾರ್ಯಗಳಿದ್ದರೂ ಕೂಡ ಅವುಗಳನ್ನು ಬದಿಗೊತ್ತಿ ಇಂತಹ ಒಂದು ಕಮ್ಮಟಕ್ಕೆ ತಾವು ಅವಕಾಶ ಕೊಟ್ಟಿದ್ದೀರಿ. ಹಾಗಾಗಿ ನಾನು ವೈಯಕ್ತಿಕವಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸರ್ವ ಅಧ್ಯಕ್ಷರಾದಿಯಾಗಿ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಹೇಳ್ತಾ ನನ್ನ 2 ಪರಿಚಯದ ಮಾತುಗಳಿಗೆ ವಿರಾಮ ಇಡ್ತೇನೆ. ನಾನು ಅಶೋಕ್ ವಿ ಬಳ್ಳಾ ಅಂತ ಹೇಳಿ ವೃತ್ತಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕನಾಗಿ ಸುಮಾರು 13 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ಪ್ರವೃತ್ತಿಯಲ್ಲಿ ಹವ್ಯಾಸಿ ಬರಹಗಳ, ನಾಡಿನ ಪ್ರಮುಖ ದಿನಪತ್ರಿಕೆಗಳಿಗೆ ಲೇಖನಗಳನ್ನು, ಮಕ್ಕಳ ಕವಿತೆಗಳು, ಮುಖಕಥೆ, ಪ್ರೌಢ ಕಥೆಗಳು, ಎಲ್ಲ ಪ್ರಕಾರಗಳಲ್ಲೂ ನಾನು ಬರವಣಿಗೆಯನ್ನು ಮಾಡಿದ್ದೀನಿ. ಸುಮಾರು 7 ಕೃತಿಗಳು, ಅದರಲ್ಲಿ 3 ಮಕ್ಕಳ ಸಾಹಿತ್ಯ, 4 ಪ್ರೌಢ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ 7 ಕೃತಿಗಳು ಪ್ರಕಟ ಆಗಿವೆ. ನಾನು ವಿಶೇಷವಾಗಿ ನಾನು ಹೈಕುಗಳಿಂದ ಹಿಡ್ಕೊಂಡು ಚುಟುಕು ಹಣಿಗವನ, ಕಥೆ, ಕವನ, ಎಲ್ಲ ಇವನ್ ಮಕ್ಕಳಿಗಾಗಿ ಪ್ರಾಯೋಗಿಕವಾಗಿ ತ್ರಿಪದಿಗಳನ್ನು ಕೂಡ ನಾನು ಬರೆಯುವಂಥ ಪ್ರಾಯೋಗಿಕ ಕೆಲಸಕ್ಕೂ ಕೂಡ ಕೈ ಹಾಕಿದ್ದೀನಿ. ಇಷ್ಟೆಲ್ಲ ಬರೆದ್ರೂ ಲಲಿತ ಪ್ರಬಂಧ ವಿಶೇಷವಾಗಿ ನನಗೆ ಈ ಸಂದರ್ಭದಲ್ಲಿ ಆಕರ್ಷಣೆ ಮಾಡಿತು. ಯಾಕಂದರೆ ಓದಿ ಹಾಸ್ಯ ನಿಶ್ಚಿತವಾಗಿರ್ತಕ್ಕಂಥ ವಿಡಂಬನೆ ಇರತಕ್ಕಂಥ ಲಲಿತ ಪ್ರಬಂಧಗಳನ್ನು ನಾನು ಪತ್ರಿಕೆಗಳಲ್ಲಿ ಹಾಗೂ ನನ್ನ ಕಾಲೇಜು ದಿನಗಳಲ್ಲಿ ಓದಿದ್ದು. ನಾನು ಯಾಕೆ ಆ ಒಂದು ಪ್ರಕಾರದಲ್ಲಿ ಪ್ರಯತ್ನಿಸಬಾರ್ದು ಅನ್ನೋ ಒಂದು ಸಣ್ಣ ಕುತೂಹಲಕ್ಕಾಗಿ ಇದೊಂದು ಅವಕಾಶವನ್ನು ಹೇಳಿ ರವಿ ಕಂಗಳ ಸರ್ ಪತ್ರಿಕೆಯ ಪ್ರಕಟಣೆಯನ್ನು ನೋಡಿ ಗಮನ ಸೆಳೆದಾಗ, ಸರಿ ನೀನು ಬರ್ತೀನಿ ಅಂದರೆ ನಾನು ಬರ್ತೀನಿ ಅಂತೇಳಿ ಇಬ್ಬರೂ ಸೇರಿ ಅಪ್ಲಿಕೇಶನ್ ಹಾಕಿದ್ವಿ. ಅದರಷ್ಟಕ್ಕೆ ಇಬ್ಬರೂ ಸೆಲೆಕ್ಟ್ ಆಗಿದ್ವಿ. ಆ ಒಂದು ಅವಕಾಶವನ್ನು ಕಲ್ಪಿಸಿರ್ತಕ್ಕಂಥ ಈ ಸಾಹಿತ್ಯ ಅಕಾಡೆಮಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ ಸದುಪಯೋಗವನ್ನು ಪಡಿಸಿಕೊಂಡು ಆ ಪ್ರಕಾರದಲ್ಲೂ ನಾನು ಬರೀತೀನಿ ಅನ್ನೋ ಆತ್ಮವಿಶ್ವಾಸದಿಂದ ನಮ್ಮೆಲ್ಲರಿಗೂ ವಂದಿಸ್ತೇನೆ. ನಮಸ್ಕಾರ. ನಾನು ಶಿಬು ಹಿರೇಮಠ, ಬಾಗಲಕೋಟೆ ಜಿಲ್ಲೆ ಕೂಡಲ ಸಂಘ ಶಿಕ್ಷಕನಾಗಿದ್ದೀನಿ, ಪ್ರಜಾವಾಣಿ ವರದಿಗಾರನಾಗಿದ್ದೀನಿ. ಸದ್ಯ MA ಜರ್ನಲಿಸಮ್ ಮಾಡಿ ಈಗ ಸೆಟ್ ಪಾಸ್ ಆಗಿ MP ಯೂನಿವರ್ಸಿಟಿಯಲ್ಲಿ ಕನ್ನಡ ದಿನಪತ್ರಿಕೆಗಳು ಇತ್ತೀಚಿನ ಪ್ರವೃತ್ತಿಗಳು ಈ ವಿಷಯದ ಮೇಲೆ ನಾನು ಅಲ್ಲಿ PhD ಮಾಡ್ತಾ ಇದ್ದೀನಿ. ನನಗೆ ಸಾಹಿತ್ಯದ ಬಗ್ಗೆ ಭಾಳ ಆಸಕ್ತಿ, ಆದರೆ ಯಾವುದೇ ಕವನ ಏನೂ ಬರ್ತಿಲ್ಲ.
ನನಗೆ ಸಾಹಿತ್ಯದಲ್ಲಿ ಈ ಕಥೆ ಮತ್ತು ಲಲಿತ ಪ್ರಬಂಧ ತುಂಬ ಇಷ್ಟವಾದಂಥ ಪ್ರಕಾರ ಇದೆ. ಆ ಸಾಹಿತ್ಯದಲ್ಲಿ ಒಂದೇನಂತಂದರೆ ಒಂದು ಒಡೆಗಳು ಅಂತ ಒಂದು ಪ್ರಬಂಧ ಲಲಿತ ಪ್ರಬಂಧಗಳಿದೆ, ನೆಗಡಿ ಅಂತಕ್ಕಂಥದ್ದು. ಒಂದು ಸಂಯುಕ್ತ ಕರ್ನಾಟಕದಲ್ಲಿ 2006 ಒಂದು ಎಲ್ಲರೂ ಆರಾಮವೇಂದ್ರೆ ಅಂತ ಒಂದು ಲೇಖನ ಬಂದಿತ್ತು. ಆ ಎಲ್ಲರೂ ಆರಾಮವೇಂದ್ರೆ ಅಂತ ಅದನ್ನು ಓದಿದಾಗ ಭಾರಿ ಖುಷಿಯಾಯ್ತದ. ನಾವು ಸಾಮಾನ್ಯವಾಗಿ ಎಲ್ಲರ ಹತ್ರ ನಗಿಸ್ತಾ ಇರ್ತೀವಿ, ನಾವು ಅದನ್ನು ಯಾಕೆ ಬರೆಯೋರು ತಿಳಿಸಬಾರದು ಅಂತಕ್ಕಂಥ ಒಂದು ಯೋಚನೆ ಬಂತು. ನಾನು ಒಂದು 4 ಕತೆ ಬರೆದಿದ್ದೀನಿ, ಪ್ರಕಟ ಆಗಿ ನನ್ನ ಪತ್ರಿಕೆ ಕಳಿಸ್ಬೇಕಂತ ಹಾಗಾಗಿ ಪೆಂಡಿಂಗ್ ಇಟ್ಟಿದ್ದೀನಿ. ನಂತರ ಒಂದು 3 ಲಲಿತ ಪ್ರಬಂಧವನ್ನು ಬರೆದಿದ್ದೀನಿ, ಚಮಚಾಗಿರಿ ಅಂತ ಒಂದು ಬರೆದಿದ್ದೀನಿ. ಇನ್ನೊಂದು ರೋಡ್ ನಮ್ಮ ಅಪ್ಪಂದೆ ಅದೊಂದು ಬರ್ತೀನಿ, ಇನ್ನೊಂದೆರಡು ಬರೀಬೇಕಾಗಿದೆ. ಅದು ಇದೆ ಸಂಗ್ರಹ ಮಾಡ್ಕೊಂಡಿಟ್ಕೊಂಡಿದ್ದೀನಿ. ಬಟ್ ಲಲಿತ ಪ್ರಬಂಧ ಅದು ಅದ್ರ ಬಗ್ಗೆ ಆಳವಾಗಿ ಒಂದು ಇಲ್ಲಿ ಜ್ಞಾನ ಸಿಗುತ್ತೆ, ಮತ್ತು ಅದ್ರ ಬಗ್ಗೆ ಮಾತಾಡ್ತಕ್ಕಂಥವ್ರು ಬರ್ತಾರೆ, ನಾವು ಹೆಚ್ಚಿಗೆ ನಮ್ಮ ಮಾಹಿತಿ ನನಗೆ ಸಿಗುತ್ತಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇದನ್ನು ಒಂದು ಅರ್ಜಿ ಹಾಕಿದ್ದೆ. ಅಕಾಡೆಮಿ ನನಗೊಂದು ಇಲ್ಲೊಂದು ಅವಕಾಶ ಕೊಟ್ಟಿದೆ, ಇದನ್ನು ಸದುಪಯೋಗ ಪಡಿಸ್ಕೊಂತೀನಿ ಅಂತ ಹೇಳಿ ಅಕಾಡೆಮಿಗೆ ಧನ್ಯವಾದಗಳನ್ನು ಹೇಳ್ತಾ ಒಂದೆರಡು ಮಾತನ್ನು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಎಂ ಕೆ, ಬದಾಮಿ ಹತ್ತಿರ ಗಿಡ್ನಾಯಕನಹಳ್ಳಿ ಅಂತೇಳಿ. ನಾನು ಕನ್ನಡ ಎಮ್ಎ ಮಾಡಿದ್ದೀನಿ. ಈಗ ಸದ್ಯ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ಅಮರೇಶ್ ನಿಗೂಢಣ್ಣಯವರ ಮಾರ್ಗದರ್ಶನದಲ್ಲಿ ಕನ್ನಡ ಕಥಾವಿಮರ್ಶೆಗಳ ತಾತ್ವಿಕ ವಿಶ್ಲೇಷಣೆ ಅನ್ನೋ ವಿಷಯದಲ್ಲಿ PhDಯನ್ನು ಕೈಗೊಂಡಿದ್ದೀನಿ. ನನ್ನ ಆಸಕ್ತಿಗಳು, ನಾನೊಬ್ಬ ಓದುಗ, ಸಾಹಿತ್ಯದ ಓದುಗ ಮೂಲತಃ, ಹಾಗೆ ಸಂಗೀತ ಆಸಕ್ತಿ ಕ್ಷೇತ್ರ, ರಂಗಭೂಮಿಯಲ್ಲಿ ಕೆಲವು ದಿನಗಳ ಕಾಲ ಕೆಲಸ ಮಾಡಿದ್ದೀನಿ, ಅಂದರೆ ನಾಟಕಗಳನ್ನು ಮಾಡಿದ್ದೀನಿ. ಮುಂಬೈ, ಉಡುಪಿ ಅಲ್ಲೆಲ್ಲ ನಾಟಕಗಳನ್ನು ಬೆಳಗಾವಿ ರಂಗ ಸಂಪದದಿಂದ ಹೋಗಿ ನಾಟಕಗಳನ್ನು ಮಾಡಿದ್ದೀನಿ. ಮುಖ್ಯವಾಗಿ ಬರವಣಿಗೆಯಲ್ಲಿ ಕತೆ ಮತ್ತು ಕವನಗಳನ್ನು ಬರೆಯುವ ಪ್ರಯತ್ನದಲ್ಲಿದ್ದೀನಿ, ಬರೆದಿದ್ದೀನಿ ಕೆಲವನ್ನು. ಪ್ರಕಟಿಸುವ ಧೈರ್ಯ ಮಾಡಿಲ್ಲ. ಪ್ರಕಟಿಸುವ ಸಂದರ್ಭ ಬಂದರೆ ಪ್ರಕಟಿಸುವ ಯೋಚನೆಯೂ ಇದೆ. ಹಾಗಾಗಿ ಲಲಿತ ಪ್ರಬಂಧಕ ಮಠಕ್ಕೆ ಬರುವ ಮುಖ್ಯ ಉದ್ದೇಶ ಏನಂತಂದರೆ, ನಾನು ಮೂಲತಃ ಸಾಹಿತ್ಯದ ಓದುಗಾಗಿರೋದ್ರಿಂದ, ಸಾಹಿತ್ಯದ ವಿದ್ಯಾರ್ಥಿಯಾಗಿರೋದ್ರಿಂದ, ಹಾಗೆ ಕಣ್ಣಿಗೆ ಬಿದ್ದ ಲಲಿತ ಪ್ರಬಂಧವನ್ನು ನೋಡ್ತಾ ನೋಡ್ತಾ ಹೋದಾಗ ಪ್ರಾರಂಭದ ಬರಹಗಾರರೆಲ್ಲ, ಅದರಲ್ಲೂ ದಿಗ್ಗಜರು ಎನಿಸಿಕೊಂಡ ಬರಹಗಾರರೆಲ್ಲ ಲಲಿತ ಪ್ರಬಂಧವನ್ನು ಹೋಗಿ ಹುಟ್ಟಿದ್ದಾರೆ. ಹಾಗಾಗಿ ಅದನ್ನು ನೋಡ್ತಾ ನೋಡ್ತಾ ನನಗೆ ಅವರ ಕಥೆಗಳಿಗೂ, ಅವರ ಕಾದಂಬರಿಗಳಿಗೂ ಮತ್ತು ಅವರ ಕಾವ್ಯಕ್ಕೂ ಭಿನ್ನವಾದ ಒಂದು ಲೋಕ ನನಗೆ ಲಲಿತ ಪ್ರಬಂಧದಲ್ಲಿ ಸಿಕ್ತು. ಮುಖ್ಯವಾಗಿ ಅವರ ಬದುಕಿನ ಸಣ್ಣ ಸಣ್ಣ ವಿವರಗಳು, ಬದುಕಿನ ಹ್ಯೂಮರಸ್ ಆದ ಒಂದು ಆಪ್ತವಾದ ಭಾವನೆಗಳು ನನಗೆ ಅಲ್ಲಿ ದಕ್ಕಿದವು. ಹಾಗಾಗಿ ಅದರ ಮೇಲೆ ನನಗೆ ತುಂಬ ಒಲವು ಬಂತು. ಒಲವು ಬಂದಾಗ ನಾನು ಭಾಳಷ್ಟನ್ನು ಕಣ್ಣಾಡಿಸಿದೆ ಲಲಿತ ಪ್ರಬಂಧಗಳನ್ನು, ಆಗ ಕೆಲವರು ನನಗೆ ಇಷ್ಟವೂ ಆದರು. ಸೊ ಅದೇ ಅವಕಾಶ ಈಗ ಬಂದಿದೆ ಅಂತ ಗೊತ್ತಾದಾಗ, ಲಲಿತ ಪ್ರಬಂಧ ಕಮ್ಮಟ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ನಾನು ಇದನ್ನು ಮಿಸ್ ಮಾಡ್ಕೋಬಾರ್ದು ಅನಿಸ್ತು. ಹಾಗಾಗಿ ಇದಕ್ಕೆ ಅರ್ಜಿ ಹಾಕಿದೆ, ಆಯ್ಕೆನೂ ಆದೆ. ಆಯ್ಕೆ ಮಾಡಿದ್ದಕ್ಕೆ ನಮಗೆಲ್ರಿಗೂ ಋಣಿಯಾಗಿದ್ದೀನಿ. ಮತ್ತು ಲಲಿತ ಪ್ರಬಂಧವನ್ನು ಬರೆಯುವ ಒಂದು ಆಲೋಚನೆಯೂ ಇದೆ, ಬರೆಯಬಹುದು ನೋಡೋಣ. ನನ್ನಿಷ್ಟಪಡ್ತೀನಿ. ನನ್ನ ಹೆಸರು ಸಂಗಮೇಶ್ ಅಂತ. ನಾನು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಬಸಾಪುರ ಗ್ರಾಮದಿಂದ ಬಂದಿದ್ದೇನೆ. ನಾನು ಸದ್ಯ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಲ್ಲಿ PhD ಮಾಡ್ತಾ ಇದ್ದೇನೆ. ನಾನು ಭಾಗವಹಿಸ್ತಿರುವಂತಹ ಮೊದಲ ಕಮ್ಮಟ ಇದು. ನಾನು ಸಾಹಿತ್ಯದ ವಿದ್ಯಾರ್ಥಿಯಾಗಿ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳನ್ನು ಓದ್ಕೊಂಡಿದ್ದೀನಿ. ಆದರೆ ಪ್ರಬಂಧ ಮತ್ತು ಲಲಿತ ಪ್ರಬಂಧಗಳಿಗೆ ಓದು ಮತ್ತು ಅದರ ಬರಹಗಳ ಕುರಿತು ನನಗೆ ಅಷ್ಟು ಇದಿರಲಿಲ್ಲ, ಓದ್ಕೊಂಡು ಇಲ್ಲ, ಬರಹನು ಕೂಡ ತುಂಬ ಕಡಿಮೆ ಇದೆ. ಆದರೆ ಈ ಮೂಲಕ, ಈ ಪ್ರಬಂಧದಲ್ಲಿ ಭಾಗವಹಿಸುವ ಮೂಲಕ ಆದರೂ ಕೂಡ ನಾನು ಲಲಿತ ಪ್ರಬಂಧಗಳನ್ನು ಓದು ಮತ್ತು ಬರಹಗಳನ್ನು ಮಾಡಬಹುದೇನೋ ಅನ್ನೋವಂತಹ ಒಂದು ಆಸಕ್ತಿಯಿಂದ ಇಲ್ಲಿಗೆ ಬಂದಿದ್ದೇನೆ. ಧನ್ಯವಾದ. ನಾನು ಯಾದಗಿರಿ ಜಿಲ್ಲೆ ಅವನು. ಸದ್ಯ ಈಗ ಕನ್ನಡ ವಿಶ್ವದಲ್ಲಿ ಅಮರೇಶ್ ನಿಗೂಢಣ್ಣ ಅವರ ಮಾರ್ಗದರ್ಶನದಲ್ಲಿ ವಚನ ಸಾಹಿತ್ಯದಲ್ಲಿ PhD ಸಂಶೋಧನೆ ಕೈಗೊಂಡಿದ್ದೇನೆ. ನಾನು ಸಾಹಿತ್ಯ ವಿದ್ಯಾರ್ಥಿ ಆಗಿರೋದ್ರಿಂದ ಕಥೆ, ಕವನ, ಕಾದಂಬರಿ, ನಾಟಕ ಓದಿದ್ದು ಮತ್ತು ಲಲಿತ ಪ್ರಬಂಧ ಕೂಡ ಓದಿದ್ದರಿಂದ ಇತ್ತೀಚೆಗೆ ಬಂದಂಥ ಡಾಕ್ಟರ್ ರಾಮನಾಥ್ ತೆರಿಗೆ ನಮ್ಮ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರಾದ ಇತ್ತಲ ಜಗತ್ತು ಲಲಿತ ಪ್ರಬಂಧ ಓದಿದ ನಂತರ ಇಲ್ಲಿವರೆಗೂ ಬಂದ ಲಲಿತ ಪ್ರಬಂಧಕ್ಕೂ, ಸದ್ಯದ ಮಟ್ಟಿಗೆ ಬಂದ ಲಲಿತ ಪ್ರಬಂಧಕ್ಕೂ ನಮ್ಮ ಹತ್ತಿರದವರಾಗಿರೋದ್ರಿಂದ
ಅಲ್ಲಿ ಏನೋ ಒಂದು ಕುತಲ ಹುಟ್ಟಿತ್ತು. ಅದರಲ್ಲಿ ಹಂಪಿಯ ರೋಡಿನ ಅನುಭವಗಳ ನಾನು ಪದವಿಯಲ್ಲಿ ಮಯೂರದಲ್ಲಿ ಬಂದು ಓದಿದ್ದಕ್ಕೂ ಮತ್ತೆ ಇತ್ತೀಚೆಗೆ ಸಾರು ಸಹಸ್ರಾರ ಅಂತ ಮಾಡಿದ್ರು ಅವರು ಚಿತ್ರವನ್ನು ಬರೆದು ಓದಿದ್ದಕ್ಕೂ ಏನೋ ಒಂದು ಆಸಕ್ತಿ ಹುಟ್ಟಿತ್ತು. ನನ್ನ ಬರವಣಿಗೆ ರೂಪಿಸಕ್ ಅಂದ್ರೆ ಬರವಣಿಗೆ ಭಿನ್ನ ಭಿನ್ನ ಆಗುತ್ತೆ. ಕತೆ ಓದಿದಾಗುವ ಬರವಣಿಗೆಗೂ ಕಾದಂಬರಿ ಓದಿದಾಗುವ ಬರವಣಿಗೆಗೂ ಲಲಿತ ಪ್ರಬಂಧ ಪ್ರಬಂಧ ಭಿನ್ನವಾಗಿದೆ. ವಿಷಯ ಒಂದೇ ಇದ್ರೂ ಕೂಡ ಬರವಣಿಗೆ ಭಿನ್ನ ಆಗೋದ್ರಿಂದ ಅಲ್ಲಿ ಅದರಲ್ಲಿ ಏನೋ ಒಂದು ಆಸಕ್ತಿ ಇರೋದ್ರಿಂದ ನಾನು ಲಲಿತ ಪ್ರಬಂಧ ಕಮ್ಮಟ್ಟಿಗೆ ಪಟ್ಟ ಕಮ್ಮಟ್ಟಿಗೆ ಅರ್ಜಿ ಹಾಕಿದ್ದೆ. ಲಲಿತ ಪ್ರಬಂಧ ಕಮ್ಮಟ್ಟಿಗೆ ಆಯ್ತು ಅಂದ್ರೆ ನಮ್ಗೆ ಖುಷಿಯಾಗಿದೆ. ಏನೋ ಕಲಿಬೋದು ಕಲಿಯೋದು ನೆಕ್ಸ್ಟ್ ಕಲಿಯೋದು ಮುಖ್ಯ. ಮೊದಲು ಓದು ಒಳ್ಳೆ ಬರಗಾರ ಆಗುತ್ತೆ ಒಳ್ಳೆ ಓದಲಂತ ಆಗುತ್ತೆ ಅನ್ನೋದು ಕಲಿಯೋ ಉದ್ದೇಶದಿಂದ ಬಂದಿದ್ದರಿಂದ ನಮ್ಗೆ ಖುಷಿಯಾಗಿದೆ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನಾನು ಶಿವರಂಜನಿ ಹೇ. ನಮ್ಮೂರು ಸಂಡೂರು, ಬಳ್ಳಾರಿ ಡಿಸ್ಟಿಕ್ ಸಂಡೂರು ತಾಲೂಕು ಬಂಡ್ರಿ ಗ್ರಾಮ ಅಂತ. ನಂದು ಎಮ್ ಎ ಬಿಎಡ್ ಎಂ ಫಿಲ್ ಈಗ ಪಿ ಎಚ್ ಡಿ ಮಾಡ್ತಿದ್ದೀನಿ ಹಂಪಿ ಯೂನಿವರ್ಸಿಟಿಲಿ. ನನಗೆ ಆಸಕ್ತಿ ಕ್ಷೇತ್ರಗಳಂದರೆ ಕತೆ ಬರಿತೀನಿ. ನೀವು ಯಾವ ಪ್ರಕಟ ಆಗಿಲ್ಲ, ಒಂದು ಕತೆ ಮೆಚ್ಚುಗೆ ಪಡ್ಕೊಂಡಿದೆ ತೀರ್ಪುಗಾರದ್ದು, ಎರಡನೇ ಕತೆ ಬರಿತಾ ಇದ್ದೀನಿ. ಮತ್ತು ಕವನಗಳನ್ನು ಬರಿತೀನಿ. ಲಲಿತ ಪ್ರಬಂಧಗಳ ಬಗ್ಗೆ ನನಗೆ ಪ್ರಾಂಪ್ಟ್ ಆಗಿ ಹೇಳೋದಂದ್ರೆ ನಾನು ಸುಮ್ಮನೆ ಹಂಗೆ ಎಕ್ಸಾಮ್ ಪರ್ಪಸ್ ಓದ್ಕೊಂಡಿದ್ದೆ ಹಿಂಗಿರ್ತದೆ ಅಂತ. ಆಮೇಲೆ ನಮ್ಮ ಎಷ್ಟು ಹತ್ರ ನಾವು ಕೂತ್ಕೊಂಡಿಗೆಲ್ಲ ಚರ್ಚೆ ಮಾಡ್ತಿರ್ತೀವಿ ಯಾವುದ್ರ ಬಗ್ಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾನೆ ಇರ್ತೀವಿ. ಆವಾಗ ಲಲಿತ ಪ್ರಬಂಧಗಳಂದ ಹಿಂಗಿರ್ತವೆ, ಕತೆ ಹಿಂಗಿರ್ತವೆ ಅಂತ ಚರ್ಚೆ ಮಾಡಿದಾಗ ಅಂದರೆ ಸಾಹಿತ್ಯ ವಿದ್ಯಾರ್ಥಿಗಳಾಗಿ ಎಲ್ಲ ಓದ್ಕೊಳ್ಳೋದು ಎಲ್ಲ ತಿಳ್ಕೊಳ್ಳೋದು ಅವಶ್ಯಕತೆ ಇದೆ. ಎಷ್ಟು ಓದಿದ್ರು ಕಡಿಮೆನೆ, ಎಷ್ಟು ತಿಳ್ಕೊಂಡ್ರು ಕಡಿಮೆನೆ, ಅಂದರೆ ಪ್ರತಿಯೊಂದು ವಿಚಾರದ ಬಗ್ಗೆ ತಿಳ್ಕೊಂಡಾಗ ಮಾತ್ರ ಪರಿಪೂರ್ಣ ಆಗೋಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ. ಹಂಗಾಗಿ ಲಲಿತ ಪ್ರಬಂಧಗಳ ಬಗ್ಗೆ ಒಂದು ಅವಕಾಶ ಕೊಟ್ಟರು ಸರ್ ಅವ್ರಿಗೆ ಧನ್ಯವಾದಗಳು. ಅದರಲ್ಲಿ ನಾವೇನಾದರೂ ತಿಳ್ಕೊಬೋದು ಅಥವಾ ಇನ್ನೂ ಮುಂದೆ ಜಾಸ್ತಿ ಸಾಹಿತ್ಯದಲ್ಲಿ ಕೃಷಿ ಮಾಡ್ಬೋದು. ಬರೀ ಆಸಕ್ತಿ ಇದೆ, ಎಲ್ಲನೂ ತಿಳ್ಕೊಂಡು ಮುಂದೆ ಏನಾದರೂ ಬರೀಬೇಕಂತ ಅಂದ್ಕೊಂಡಿದ್ದೀನಿ. ಧನ್ಯವಾದ. ನನ್ನ ಹೆಸರು ಸುಮಲತಾ ಬಿ, ಹೊಸಪೇಟೆಯಿಂದ ಬಂದಿರೋದು. ಮತ್ತೆ ಕನ್ನಡ ವಿಶ್ವವಿದ್ಯಾಲಯದ ಶಿವನಂದ ಮಾರ್ಗದರ್ಶನದಲ್ಲಿ ಪಿ ಎಚ್ ಡಿ ಮಾಡ್ತಾ ಇದ್ದೀನಿ. ನನಗೆ ಬರವಣಿಗೆ ಅದೆಲ್ಲ ಅಷ್ಟು ಗೊತ್ತಿರಲಿಲ್ಲ, ಹಂಗಾಗಿ ಲಲಿತ ಕರ್ನಾಟಕ ಆಯ್ಕೆ ಮಾಡಿದ್ದಾರೆ ಸರ್, ಅದಕ್ಕೆ ತುಂಬ ಧನ್ಯವಾದಗಳು. ಅದರಿಂದ ನಾನು ತಿಳ್ಕೊಬೋದು, ಒಂದು ಬರವಣಿಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅಂತ ತಿಳ್ಕೊಂತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಪಾರಿಶಾತ ಎಸ್, ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಪಿ ಎಚ್ ಡಿ ಮಾಡ್ತಿದ್ದೀನಿ ಡಾಕ್ಟರ್ ಮಂಜುನಾಥ ವೆಂಕಟ ಸರ್ ಅವರ ಮಾರ್ಗದರ್ಶನದಲ್ಲಿ. ಈ ಹಿಂದೆ ಫೆಬ್ರವರಿ ತಿಂಗಳಲ್ಲಿ ನಡೆದಂತಹ ಕೌಶಲ್ಯ ಬರಹ ಮುದ್ರಣ ಆ ಶಿಬಿರದಲ್ಲಿ ಕೂಡ ಭಾಗವಹಿಸಿದ್ದೆ. ಅದರಲ್ಲಿ ಹೆಚ್ಚು ಹೆಚ್ಚು ತಿಳ್ಕೊಳಕ್ಕೆ ಸಾಧ್ಯ ಆಯಿತು. ಅದರಿಂದ ಲಲಿತ ಪ್ರಬಂಧದಲ್ಲೂ ಕೂಡ ಇನ್ನೂ ಹೆಚ್ಚು ತಿಳ್ಕೊಬೇಕು ಅಂತ ಜ್ಞಾನ ಪಡ್ಕೊಳ್ಬೋದು ಅಂತ ಅರ್ಜಿ ಹಾಕಿದೆ. ಆದರೂ ಆಯ್ಕೆಯಾಗಿದ್ದೀನಿ. ಅಕಾಡೆಮಿ ಇಡೀ ತಂಡಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಊರು ಜಿಲ್ಲಾ ತುಮ ತಾಲೂಕು ಸವಡಿ ಗ್ರಾಮದ ಆಸಕ್ತಿ ಕ್ಷೇತ್ರ ಅಂದರೆ ಕಥೆಗಳನ್ನು ಬರೆಯೋದು. ಅನುಭವ ಕಥೆಗಳನ್ನು ಕಥನೆ ನನ್ನ ಅನುಭವನೇ ಕಥನಗಳ ಲೇಖನ ಬರೆಯೋದು. ಮತ್ತು ಪಕ್ಷಿಗಳ ಬಗ್ಗೆ ತಿಳ್ಕೊಳೋದು, ಅದ್ರ ಬಗ್ಗೆ ಅವು ಹಾವಭಾವ, ಗೂಡು ಕಟ್ಟುವಿಕೆ, ಅದರ ಇರುವಿಕೆ, ಅದರ ಜೀವನ ಶೈಲಿ, ಇದರನ್ನು ನೋಡೋದು, ಮತ್ತು ಪಕ್ಷಿಗಳ ಗುರುತಿಸುವುದು, ಅದ್ರ ಬಗ್ಗೆ ಲೇಖನ ಬರೆಯುವುದು, ಈ ಥರ ಆಸಕ್ತಿ. ಮನಸ್ಸಿಟ್ಟು ಕೇಳಿಸ್ಕೊಡು, ನೀವು ನೀವು ಮಾತಾಡೋಕ್ಕೂ ಕೊಡಿ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ವರ್ಣಸ್ವಾಮಿ ಹಿರೇಮಠ ಅಂತ ಹೇಳಿ. ನಾನೀಗ ಪ್ರಸ್ತುತ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಪಿ ಎಚ್ ಡಿ ಅಂತಿಮ ಹಂತದಲ್ಲಿ ಸ್ಟಡಿ ಮಾಡ್ತಾಯಿದ್ದೀನಿ. ನಂದು ಸುಮಾರು 2 ವರ್ಷ ಬಿ ಎಡ್ ಕಾಲೇಜಿಗೆ ಲೆಕ್ಚರ್ ಆಗಿದ್ದೆ, ಆನಂತರ 1 ವರ್ಷ ಡಿಗ್ರಿ ಕಾಲೇಜಿಗೆ ಪಾಠ ಮಾಡಿದ್ದೆ, ಎಮ್ ಎ ಎಮ್ ಎಡ್ ಪ್ಲಸ್ ಎಮ್ ಫಿಲ್ ಕೂಡ ಆಗಿದೆ. ಈ ರೀತಿಯಾಗಿ ನಮ್ಮ ಒಂದು ಆಸಕ್ತಿ ವಿಷಯ, ನಾನು ಬೆಳಗಾವಿಯಲ್ಲಿ ಒಂದು ಕಥಾ ಕಮ್ಮಟದಲ್ಲಿ ಭಾಗವಹಿಸಿದ್ದೆ. ನಂದು ಪಿ ಎಚ್ ಡಿ ಟಾಪಿಕ್ ಬಂದ್ಬಿಟ್ಟು ಪ್ರಗತಿಶೀಲ ಕನ್ನಡ ಸಣ್ಣ ಕಥೆಗಳಲ್ಲಿ ಮಾನವಿ ಸಂವೇದನ ಅಂತಂದೇಳಿ. ಅಂದರೆ ಕತೆ ವ್ಯವಸ್ಥೆಗೂ ಮತ್ತು ಈ ಪ್ರಬಂಧ ಕಮ್ಮಟ ವ್ಯವಸ್ಥೆಗೆ ಏನು ಬದಲಾವಣೆ ಇರುತ್ತೆ ಅನ್ನೋದನ್ನು ಫಸ್ಟ್ ತಿಳ್ಕೋಬೇಕು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಲ್ಲಿ ನಾವು ಯಾವತ್ತೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ, ಇದೇ ಫಸ್ಟ್ ಟೈಮು ನಾವು ಅದಕ್ಕೆ ಅಪ್ಲಿಕೇಶನ್ ಹಾಕಿದ್ವಿ. ಅದೇ ರೀತಿಯಾಗಿ ಅದಕ್ಕೆ ಸೆಲೆಕ್ಟ್ ಆಗಿ ಈಗ ಭಾಗವಹಿಸ್ತಿದ್ದೀವಿ. ತುಂಬ ಸಂತೋಷ ಆಗ್ತದೆ. ಈ ಲಲಿತ ಪ್ರಬಂಧಗಳ ಬಗ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಷ್ಟೇ ಓದಿದ್ವಿ, ಆದರೆ ಇವತ್ತು ಪ್ರಾಕ್ಟಿಕಲೇ ಹೇಗಿರುತ್ತೆ, ಅದರ ಸ್ವರೂಪ ಏನು, ಅದರದ್ದು ಒಳ ವಿನ್ಯಾಸ ಏನು, ಅದರೊಳಗಡೆ ಹೋದಾಗ ನಮ್ಗೆ ಏನೇನು ಗೊತ್ತಾಗುತ್ತೆ, ಒಂದು ಪಾತ್ರ ಹೆಂಗೆ ಬರುತ್ತೆ, ಅದರಲ್ಲಿ ವಿಭಿನ್ನತೆ ಹೆಂಗೆ ಉಂಟಾಗುತ್ತೆ, ಇದೆಲ್ಲದ್ರ ಬಗ್ಗೆ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಭಾಳ ಧನ್ಯವಾದ.
ಹೆಸರು ರವೀಂದ್ರನಾಥ್ ಅಂತೇಳಿ. ದಾವಣಗೆರೆ ಜಿಲ್ಲೆ ಹೊನ್ನಾಳ ತಾಲೂಕಿನ ಬಂದಿದ್ದೀನಿ. ನನ್ನ ಕ್ವಾಲಿಫಿಕೇಷನ್ ಎಮ್ ಎ ಎಮ್ ಎಡ್ ಕೋಲಂಬ ಯೂನಿವರ್ಸಿಟಿಯಲ್ಲಿ. ಕಳೆದ 10 ವರ್ಷಗಳಿಂದ ಬಿ ಎಡ್ ಕಾಲೇಜಿಂದ ಲೆಕ್ಚರರ್ ವರ್ಕ್ ಮಾಡ್ತಾ ಇದ್ದೇನೆ. ನನಗೆ ಮುಖ್ಯವಾಗಿ 2013 ಜಾನಪದ ಯೂನಿವರ್ಸಿಟಿ ಗೋಡಗೋಡಿಯಲ್ಲಿರುವಂಥ ಒಂದು ಗ್ರಾಮ ಚತುರ್ಕಕ್ಷ ಯೋಜನೆಯ ಕ್ಷೇತ್ರ ಕಾರ್ಯ ವರ್ಕ್ ಮಾಡುವಾಗ ಗ್ರಾಮ ಭಾಗದ ಚಿತ್ರಗಳನ್ನು ಗಡ್ಡೆಯನ್ನು ಆಧರಿಸಿಕೊಂಡು ಸರ್ವೆ ಮಾಡುವಾಗ ನನಗೆ ಕಥೆಗಳನ್ನು ಬರೆಯುವಂಥ ಹವ್ಯಾಸ ಜಾಸ್ತಿ ಆಯಿತು, ಗ್ರಾಮೀಣ ಕಥೆಗಳನ್ನು ಬರೀಬೇಕಂತೇಳಿ. ಆನಂತರ ಇತ್ತೀಚೆಗೆ ಕೆಲವು ಪುಸ್ತಕಗಳು ನೋಡ್ತಾ ಹೋದಾಗ ರೈತ ಪ್ರಬಂಧದ ಬಗ್ಗೆ ಆಸಕ್ತಿ ಉಂಟಾಗಿದೆ. ಕಥೆಗಳಿಗೂ ರೈತ ಪ್ರಬಂಧಕ್ಕೇನು ವ್ಯತ್ಯಾಸಗಳು ಗೊತ್ತಾಗ್ತಿಲ್ಲ, ಅದಕ್ಕೊಂದು ವೇದಿಕೆ ಬೇಕಾಗ್ತಿತ್ತು. ಆ ವೇದಿಕೆಯನ್ನು ಈ ಕಥೆ ಅಕಾಡೆಮಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬಸವರಾಜ್ ಅಂತೇಳಿ ಕಾವೇರಿಯಿಂದ ಬಂದೇನೆ. ನಾನು ರೀಸೆಂಟಾಗಿ ಪಿ ಎಚ್ ಡಿ ಮಾಡಿದ್ರು ಕಾರ್ಯವರ್ಷದ ಎಂ ಪಿ ಯಲ್ಲಿ. ನಾನು ಈ ರೈತ ಕಮ್ಮಟ್ಟ ಬಂದಿರೋ ಉದ್ದೇಶ ಬರವಣಿಗೆ ಮಾಡಬೇಕು ಅಂತ, ಬರವಣಿಗೆ ಸ್ವಲ್ಪ ಸೊಪ್ಪು ಕೆಲವೊಂದು ಅಂಶಗಳನ್ನು ತಿಳ್ಕೊಬೇಕು ಅಂತೇಳಿ ಇಟ್ಕೊಂಡ್ರೆ ಭಾಗವಹಿಸಿದ್ದೀನಿ. ನನ್ನ ಹೆಸರು ಖಾದ್ಯ ಸಾಹೇಬ್ ಎಂ ಕೆ ಅಂತ. ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕು ತಾಳ್ಕಲ್ಲಿ ಗ್ರಾಮದಿಂದ ಇಲ್ಲಿ ಬಂದಿದ್ದೇನೆ. ನಾನು ಸದ್ಯ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಎಮ್ ಎ ಪಿ ಎಚ್ ಡಿ ಮಾಡ್ತಿದ್ದೀನಿ. ಎಮ್ ಎ 2 ವರ್ಷ ಮುಗಿದಿದೆ, ಈಗ ಪಿ ಎಚ್ ಡಿ ನೆಕ್ಸ್ಟ್ ಮಂತ್ ಎಂಟ್ರೆನ್ಸ್ ಬರೀಬೇಕು. ಹೀಗಿರುವಾಗ ನಾನು ಇಲ್ಲಿ ಬರೋಕ್ಕೆ ಮೂರು ಕಾರಣ ಏನಂತಂದರೆ, ನನ್ನ ಭವಿಷ್ಯ ಅಧ್ಯಯನ ರೂಪುಗೊಳ್ಳಬೇಕು. ಒಂದು, ನಾನು ಬೇರೆ ಬೇರೆ ಕಮ್ಮಟಗಳಿಂದ ನನಗೇನು ಅವಕಾಶಗಳಿದೆ ಅದನ್ನು ಪಡ್ಕೋಬೇಕು. ಒಂದು, ಈಗ ನಾನು ಪಿ ಎಚ್ ಡಿ ವಿಷಯದ ಹುಡುಕಾಟ ಇರೋದ್ರಿಂದ ನನಗೆ ಇಲ್ಲಿ ಏನಾದರೂ ಮಾಡೋಕ್ಕೆ ಸಾಧ್ಯ ಇದೆಯಾ ಅದನ್ನು ಮಾಡ್ಕೊಳ್ಳಿ ಹುಡುಕಿ ಬಂದಿದ್ದೀನಿ. ಏನಾದ್ರು ಸಿಗುತ್ತೆ ಇದ್ರ ಮೇಲೆ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ ಒಂಥರ ಹುಡುಕಾಟದಲ್ಲಿದ್ದೇನೆ. ಅದೇ ರೀತಿ ನನ್ನ ಹವ್ಯಾಸ ಬಂದುಬಿಟ್ಟು ಫೋಟೋಗ್ರಫಿ, ಪ್ರಮುಖ ಫೋಟೋಗ್ರಫಿ ಇರೋದ್ರಿಂದ ಮತ್ತೆ ನಾನಿನ್ನೂ ಬರವಣಿಗೆ ಪ್ರಾರಂಭ ಮಾಡಿಲ್ಲ, ನೋಡೋಣ. ಇದ್ರ ನಂತರ ನನಗೆ ಸಾಧ್ಯ ಆದರೆ ಬರೆಯೋಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಜನ ನಿಮ್ಮ ಪರಿಚಯವನ್ನು ಮಾಡಿಕೊಂಡಿದ್ದೀರಿ, ಆಮೇಲೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದೀರಿ. ಸಂತೋಷ ಏನು ಅಂತಂದರೆ, ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿರುವಂಥವರು ಭಾಳಷ್ಟು ಜನ ಇದ್ದಾರೆ, ಶಿಕ್ಷಕ ವೃತ್ತಿಯಲ್ಲಿರುವಂಥವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ಅಧ್ಯಾಪಕರ ಕೆಲಸ ಮಾಡುವಂಥವ್ರು ಇದ್ದಾರೆ. ಹಾಗೆಯೇ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಿರುವಂಥವ್ರ ಸಂಖ್ಯೆ ಸಿಕ್ಕಾಪಟ್ಟೆ ಇದೆ. ಅಂದರೆ ನಿಮ್ಮ ಎಲ್ಲರ ಮನಸ್ಸಿನಲ್ಲಿರುವಂಥದ್ದು ಏನು ಅಂದರೆ, ಈ ಲಲಿತ ಪ್ರಬಂಧದ ಬಗ್ಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕಮ್ಮಟ ಏರ್ಪಡಿಸಿರುವಂಥದ್ದು ನಮ್ಮನ್ನು ಆಕರ್ಷಿಸಿದೆ. ಪಾಠ ಮಾಡ್ತಿರ್ತೀವಿ, ಓದ್ಕೊಡ್ತಿರ್ತೀವಿ, ಆದರೆ ಇದ್ರ ಬಗ್ಗೆ ಹೆಚ್ಚಿನ ತಿಳುವಳಿಕೆಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಅಭಿಲಾಷೆ ಇದೆ ಅಂತ ನೀವೆಲ್ಲರೂ ಹೇಳಿದ್ದೀವಿ. ಇನ್ನೂ ಸಂತೋಷದ ಸಂಗತಿ ಏನು ಅಂತಂದ್ರೆ, ಈಗಾಗಲೇ ಸಾಹಿತ್ಯ ಕೃಷಿಯಲ್ಲಿ ತೊಡಗಿಸ್ಕೊಂಡಿರುವಂಥವ್ರು, ಕವಿತೆಗಳನ್ನು ಬರೀತಾ ಇರುವಂಥವ್ರು, ಕಥೆಗಳನ್ನು ಬರೀತಿರುವಂಥವ್ರು, ಪ್ರಬಂಧ ಬರೆದಿದ್ದೀನಿ, ಆದರೆ ಪ್ರಬಂಧವೋ ಅಲ್ಲವೋ ಗೊತ್ತಿಲ್ಲ, ಅದನ್ನು ನಾನೀಗ ಖಚಿತಪಡಿಸ್ಕೋಬೇಕು, ಅದಕ್ಕೋಸ್ಕರ ನಾನಿಲ್ಲಿ ಬಂದಿದ್ದೀನಿ ಅಂತ ಹೇಳುವಂಥವ್ರು ನೀವೆಲ್ಲರೂ ಕೂಡ ಇದ್ದೀರಿ. ಬಹಳ ಸಂತೋಷ ಸಂಗತಿ. ಈಗ ಮುಂದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ನಿಮ್ಮ ಜೊತೆಯಲ್ಲಿ ಒಂದು ಗಂಟೆ ಕಾಲ ಕಳೀಬೇಕು, ಒಂದು ನಿರ್ದಿಷ್ಟ ವಿಷಯವನ್ನು ಇಟ್ಕೊಂಡು ಮಾತನಾಡಬೇಕು, ಸಮಾಲೋಚಿಸಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡಿದ್ದಾರೆ. ಹಂಗಾಗಿ ಅವರಿಗೆ ಸಮಯ ಬಿಟ್ಕೊಳ್ಳೋಣ. 3:45 to 4:45 ಇಲ್ಲ ಸರ್, ಸಂಜೆ ಇಲ್ಲ, ಮಾತಾಡೋದೇನಿಲ್ಲ ಸರ್. ನಾವು ಆಮೇಲೆ ಚರ್ಚೆ ಮಾಡಬೇಕಾದಂಥ, ಉತ್ತರ ಕಂಡುಕೊಳ್ಳಬೇಕಾದಂಥ ಒಂದು ಸಂಗತಿ ಏನು ಅಂತಂದರೆ, ಭಾಳಷ್ಟು ಜನಕ್ಕೆ ಈ ಲಲಿತ ಪ್ರಬಂಧಗಳು ಕಥೆಯನ್ನೇ ಹೋಲುತ್ತವೆ. ಬೆಳಗ್ಗೆನೂ ಒಬ್ಬರು ಪ್ರಶ್ನೆ ಹಾಕಿದ್ರು, ಮೇಡಮ್ಮು ಕೆಲವು ಉದಾಹರಣೆಗಳ ಮೂಲಕ ಅನುಮಾನವನ್ನು ಹೋಗಲಾಡಿಸುವಂಥ ಪ್ರಯತ್ನ ಮಾಡಿದ್ರು, ಈಗ ನಾಳೆ ನಾಡಿದ್ದು 2 ದಿವಸನೂ ಬೇರೆ ಬೇರೆ ವಿಚಾರಗಳನ್ನು ಕುರಿತು ಅದರಲ್ಲಿ ಕೆಲಸ ಮಾಡಿರುವಂಥವರು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಿದ್ದಾರೆ. ನಾಳೆ ದಿವಸದ ಕಮ್ಮಟಗಳು ಮುಗಿದ್ಮೇಲೆ ನಾವು ಸಂಜೆ ಮತ್ತೆ ಸೇರ್ಕೊಳ್ತೀವಲ್ಲ, ಆವಾಗ ಎಷ್ಟರ ಮಟ್ಟಿಗೆ ಇದಕ್ಕೆ ಉತ್ತರ ಸಿಕ್ಕಿರ್ತದೆ ಅಥವಾ ಸಿಕ್ಕಿರಲ್ಲ ಅನ್ನುವಂಥ ಒಂದು ಅಂದಾಜನ್ನು ಇಟ್ಕೊಂಡು ಅದಕ್ಕೆ ವಿವರವಾದಂಥ ಚರ್ಚೆಗೆ ಹೋಗ್ಬೋದು. ಕಥೆ ಮತ್ತು ಲಲಿತ ಪ್ರಬಂಧ ಇವುಗಳ ನಡುವೆ ಏನು ವ್ಯತ್ಯಾಸ ಇರ್ತದೆ, ಯಾಕೆ ಈ ವ್ಯತ್ಯಾಸ ಆಗ್ತದೆ, ಹೇಗೆ ವ್ಯತ್ಯಾಸ ಅನ್ನುವಂಥದ್ದನ್ನು ಒಂದು ಕಡೆ ಕಥೆಯ ಸ್ವರೂಪ ಮತ್ತು ಲಲಿತ ಪ್ರಬಂಧಗಳ ಸ್ವರೂಪ ಇವುಗಳ ಎರಡನ್ನೂ ಅಕ್ಕಪಕ್ಕದಲ್ಲಿ ಇಟ್ಕೊಂಡು ಆ ಮುಖ್ಯವಾಗಿರುವಂಥ ವ್ಯತ್ಯಾಸಗಳನ್ನು ನಾವು ಗುರುತಿಸ್ಕೊಳ್ಳೋಣ. ಈಗ ಡಾಕ್ಟರ್ ಬಿ ವಸಂತ್ ಕುಮಾರ್ ಅವರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ.
ತಲೆಮಾರುಗಳು ವಿಕಾಸಗೊಳ್ಳದೆ ಹೇಗೆ, ತಲೆಮಾರುಗಳು ವಿಕಾಸಗೊಳ್ಳದೆ ಹೇಗೆ? ಈ ಅವಧಿಯಲ್ಲಿ ನಾನು ಸುಮ್ಮನೆ ಒಂದಿಷ್ಟು ಜೊತೆಗೆ ಹರಟೆ ಹೊಡೆಯೋದಕ್ಕೆ ಲಲಿತ ಪ್ರಬಂಧ ಅಲ್ಲ, ಅದಕ್ಕೆ ಇದಕ್ಕೆ ಯಾವುದು ಫಾರ್ಮಾಲಿಟಿ ಇರಬಾರ್ದು ಅಂತ ನಾನು ಬೆಳಿಗ್ಗೆ ಹೇಳಿದೆ. ಸಹಜ ಮತ್ತು ಕೃತಕ ಕೆಲವು ಸ್ವಭಾವನೇ ಇರುತ್ತೆ, ಕೆಲವರಿಗೆ ಒಂದು ಲಾಲಿತ್ಯವಾದ ಸ್ವಭಾವ ಇರುತ್ತೆ, ಕೆಲವರಿಗೆ ಬಹಳ ಗಂಭೀರವಾದ ಸ್ವಭಾವ ಇರುತ್ತೆ. ಗಂಭೀರವಾಗಿರೋರು ವೈಚಾರಿಕ ಬಲ ಬರಹಕ್ಕೆ ಹೋಗ್ತಾರೆ, ಸ್ವಲ್ಪ ಲಲಿತವಾದ ಸ್ವಭಾವ ಇರೋರು ಲಲಿತ ಪ್ರಬಂಧಕ್ಕೆ ಬರ್ತಾರೆ. ಅಂದರೆ ಲಲಿತ ಅನ್ನೋದು ಒಂದು ಮಾನಸಿಕತೆ, ಅದೊಂದು ವ್ಯಕ್ತಿತ್ವ, ಅದೊಂದು ಸ್ವಭಾವ ಮತ್ತು ಆಲೋಚನೆ ಕ್ರಮ ಇತ್ಯಾದಿ ಇತ್ಯಾದಿ ಏನೆಲ್ಲ ಸಂಗತಿ ಇದೆ ಅವುಗಳಿಗೆ ಬಹುಶಃ ಮುಂದಿನ ಸಮಯದಲ್ಲಿ ನೀವು ಆ ವಿಷಯವನ್ನು ಕುರಿತ ಸಮಯದಲ್ಲಿ ಹೋಗ್ತೀರಿ. ನಾನು ಅದಕ್ಕೆ ಹೋಗಲ್ಲ. ನಾನು ಈ ಅವಧಿಯಲ್ಲಿ ಏನನ್ನು ನಿಮ್ಮ ಜೊತೆ ಚರ್ಚೆ ಮಾಡಬೇಕು ಅಂತ ಯೋಚನೆ ಮಾಡಿದರೆ, ಭಾಷಾ ವಿಜ್ಞಾನದ ಹಿನ್ನೆಲೆಯಲ್ಲಿ ಪ್ರಬಂಧ ಮತ್ತು ಭಾಷೆ ಇದನ್ನ ಕುರಿತು ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಬಯಸಿದ್ದೀನಿ. ಇದರಲ್ಲಿ ಭಾಷಾ ವಿಜ್ಞಾನ ಓದಿರೋರು ಚೆನ್ನಾಗಿದ್ರಿ, ಎಮ್ ಎನಲ್ಲಿ ಪಿ ಎಚ್ ಡಿ ಒಂದು, ಲಿಂಗ್ವಿಸ್ಟಿಕ್ಸ್ ಒಂದು, ನಮ್ಮ ಯಾವುದೇ ಅಭಿವ್ಯಕ್ತಿ ಅದು ನಾವು ದಿನನಿತ್ಯ ವ್ಯವಹಾರ ಮಾಡೋದಕ್ಕಿರ್ಬೋದು, ಕವಿತೆ ಬರೆಯೋದಕ್ಕಿರ್ಬೋದು, ಪ್ರಬಂಧ ಬರೆಯೋದಕ್ಕೆ, ಏನಕ್ಕಾದರೂ ಭಾಷೆ ಬೇಕು. ಭಾಷೆ ಅನ್ನೋದು ಇಲ್ಲ ಅಂದರೆ ಬರಹ ಅನ್ನೋದು ಇಲ್ಲ, ಭಾಷೆ ಅನ್ನೋದು ಇಲ್ಲ ಅಂದರೆ ಬರಹ ಅನ್ನೋದು ಇಲ್ಲ. ಈಗಿರೋ ಪ್ರಶ್ನೆ ಏನು ಅಂದರೆ, ಈ ಭಾಷೆ ಲಲಿತ ಹೆಂಗಾಗುತ್ತೆ, ಗಂಭೀರ ಹೆಂಗಾಗುತ್ತೆ, ಅಥವಾ ಇದಕ್ಕೇನಾದರೂ ಬೇರೆ ಹೊರಟತನ ಕೋಮಲತನ ಭಾಷೆಗಿದೆಯಾ ಅಥವಾ ಭಾವಕ್ಕಿದೆಯಾ ಅಂತ ಬಂದರೆ ಎರಡಕ್ಕೂ ಇದೆ. ಅಂದರೆ ಭಾವಕ್ಕೆ ತಕ್ಕ ಭಾಷೆ, ಆ ಭಾವಕ್ಕೆ ತಕ್ಕ ಭಾಷೆಯನ್ನು ಕಟ್ಕೊಳ್ಳೋದಕ್ಕೆ ಬೇಕಾಗಿರೋದು ಬೆಳಗ್ಗೆ ನಾವು ಯೋಚನೆ ಮಾಡಿದ್ದು ಪ್ರತಿಭೆ ಅನ್ನೋದು ಕೆಲಸ ಮಾಡುತ್ತೆ ಅನ್ನೋದು ನಿಮ್ಗೆ ಗೊತ್ತಿರೋದು. ಹಾಗಾಗಿ ಭಾಷಾ ವಿಜ್ಞಾನದ ಹಿನ್ನೆಲೆ ಒಳಗಡೆ ಲಲಿತ ಪ್ರಬಂಧ ಅಥವಾ ಯಾವುದೇ ಒಂದು ಪ್ರಬಂಧವನ್ನು ರಚನೆ ಮಾಡೋ ಸಂದರ್ಭದಲ್ಲಿ ಭಾಷಾ ವಿಜ್ಞಾನದ ಕೆಲವು ಆಸಕ್ತಿಗಳನ್ನು ಬೆಳೆಸ್ಕೊಳ್ಬೇಕಾದ ಅಗತ್ಯ ಇದೆಯಾ ಅನ್ನೋದ ಕುರಿತು ಚರ್ಚೆ ಮಾಡೋಣ. ಯಾಕೆಂದರೆ ಭಾಷೆ ಸಾಮಾನ್ಯ ವ್ಯವಸ್ಥೆ ಏನು ಮಾಡಿದ್ವಿ ಅಂದರೆ ಭಾಷೆ ಯಾರಿಗೂ ಬೇಡವಾದ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ ಯಾವುದಾದ್ರು ಲ್ಯಾಂಗ್ವೇಜ್ ಪಾಠ ಮಾಡೋದಕ್ಕೆ ಅಯ್ಯೋ ಬರುತ್ತಲ್ಲ ಮತ್ತೇನಿದೆ ಅದು. ಭಾಷೆ ಅಂದರೆ ನಮ್ಗೆ ಬರುತ್ತೆ, ಮಾತಾಡೋಕ್ಕೆ ಬರುತ್ತೆ ಅನ್ನೋದನ್ನೇ ನಮಗೆ ಭಾಷೆ ಬರುತ್ತೆ ಅಂತ. ಆದರೆ ಮಾತಾಡೋಕ್ಕೆ ಬರುತ್ತೆ ಅಂದ ತಕ್ಷಣ ಭಾಷೆ ಬಂತಾ ಅಥವಾ ಭಾಷೆಯನ್ನು ಕಲಿಬೇಕಾದ ಅಗತ್ಯ ಇದೆಯಾ? ಒಬ್ಬ ಬರಹಗಾರ ಪ್ರತಿನಿತ್ಯ ಭಾಷೆಯ ಜೊತೆಗೆ ಒಂದು ಅನುಸಂಧಾನ ಮಾಡಬೇಕಾದ ಅಗತ್ಯ ಇದೆಯಾ? ಅಥವಾ ನಾವು ಬರೆಯೋಕೆ ಕೂತಾಗ ನಮಗೆ ಪದಗಳು ನಿರರ್ಗಳವಾಗಿ ಸಿಗ್ತಾ ಇದ್ದಾವ ಸಿಗ್ತಾ ಇಲ್ವಾ? ನಿಮ್ಮ ಅನುಭವ ಹಂಚ್ಕೊಳ್ಳಿ. ನೀವು ಬರೆಯೋಕೆ ಕೂತಾಗ ಪದಗಳು ಸಹಜವಾಗಿ ನಿರರ್ಗಳವಾಗಿ ಸಿಗ್ತಾ ಇದ್ದಾವ ಅಥವಾ ತೊಡಕಾಗ್ತಾ ಇದೆಯಾ ಹೇಳಿ, ಯಾರಾದರೂ ಅದನ್ನು ಹಂಚ್ಕೊಳ್ಳಿ. ಬರೆಯೋಕೆ ಶುರು ಮಾಡಿದಾಗ ಭಾಷೆಯ ದೃಷ್ಟಿಯಿಂದ, ವಸ್ತುದ ಬಗ್ಗೆ ನಾನು ಮಾತಾಡ್ತಿಲ್ಲ, ಭಾಷೆಯ ದೃಷ್ಟಿಯಿಂದ ನಾವು ಏನೋ ಬರೆಯಕ್ಕೆ ಹೊರಡ್ತೀವಿ, ಅಲ್ಲಿ ಸರಿಯಾಗಿ ಪದ ಸಿಗಲ್ಲ ಅಥವಾ ವಾಕ್ಯ ಆಗಲ್ಲ, ಚಿತ್ಕಾಕ್ ಪಡ್ತೀವಿ, ಮತ್ತೊಂದ್ಸರಿ ಬರಿತೀವಿ, ಈ ಥರದ ಒಂದು ಪ್ರಕ್ರಿಯೆ ನಡೀತಾ ಇದೆಯಾ? ನಡೆದ್ರೆ ನಿಮ್ಮ ಅನುಭವ ಹಂಚ್ಕೊಳ್ಳಿ, ಆಮೇಲೆ ಓದಿ ಚರ್ಚೆ ಮಾಡಿ ಹೇಳಿ ಹೇಗೆ ಏನಾಗುತ್ತೆ. ಏನಾಗುತ್ತೆ ಈಗ ನೀವು ಬರೆಯಕ್ಕೆ ಶುರು ಆದ ತಕ್ಷಣ ಏನಾಗುತ್ತೆ, ಏನಾಗುತ್ತೆ ಅಂದ್ರೆ ಬರೆಯಕ್ಕೆ ಶುರು ಮಾಡ್ತೀರಿ, ನಿಲ್ಲುತ್ತಾ? ಯಾಕೆ ನಿಲ್ಲುತ್ತೆ ಅಂದ್ರೆ, ಅಂದ್ರೆ ಏನ್ ಕಷ್ಟ ಏನಾಗುತ್ತೆ ಅಲ್ಲ, ಏನ್ ಕಷ್ಟ ಆಗುತ್ತೆ ಅಂದ್ರೆ ನಿಮ್ಗೆ ನಿಮಗೆ ನಿಮ್ಗೆ ಬಂದಿರೋದು ಬೇಡ, ಬೇಕಾಗಿರೋದು ಬರ್ತಾ ಇಲ್ಲ ಅನ್ಸುತ್ತಾ, ಅಥವಾ ಬರ್ತಾನೆ ಇಲ್ಲ ಅನ್ಸುತ್ತಾ? ಅವಾಗ ಏನಾಗುತ್ತೆ, ಬರವಣಿಗೆ ನಿಂತು ಹೋಗುತ್ತಾ ಮುಂದುವರಿಯುತ್ತ? ಉಳಿದವರ ಅನುಭವಗಳು ಹಂಚಿಕೊಳ್ಳಿ, ಉಳಿದ ಅನುಭವ ಏನು? ಅದು ಗೊತ್ತಾಗಿತ್ತು, ಕೇಸ್ ಆಗಿತ್ತು, ಆಗಿದ್ದ ಘಟನೆ 4 ಗಂಟೆ
ನಮ್ಮದು ಡೆಡ್ಲೈನ್ 7 ಗಂಟೆ, 7 ಗಂಟೆ ಕಳಿಸ್ಬೇಕು, 6 ಗಂಟೆ ಕೆಲಸ ಎಫ್ ಐ ಆರ್ ಆಗಿದೆ. ಅವಾಗ ಅವರು ಎಫ್ ಐ ಆರ್ ಕಾಪಿ ಆಗಿಬಿಟ್ಟು ನಮಗೆ, ಅದು ಎಫ್ ಐ ಆರ್ ಕಾಪಿ ಇಲ್ಲ, ಅಪಹರಣ ಆಗಿದೆ. ಹುಡುಗಿ ಅಪಹರಣ ಆದಮೇಲೆ ಎಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಹೋಗಿದ್ವಿ. ಇದು ಹೆಂಗ್ ಬದಿಬೇಕು ಪಟ್ಟು ಬೇಗ ಕಳಿಸ್ಬೇಕಲ್ಲ, ಅದು ಹೆಂಗ್ ಬದಿಬೇಕು ಹೊಸರಸ ಆಯ್ತು ಪತ್ರಿಕೆ ಅಂದ್ರೆ. ಮತ್ತೆ ನಾ ಯಾವ ಬೇರೆ ಪೇಪರ್ ಬಂದ್ಬಿಡ್ತು, ನಾಳೆ ನಮ್ಮ ಪೇಪರ್ ಬರ್ಲಿಕ್ಕೆ ನಮಗೆ ಫೋನ್ ಬರುತ್ತೆ, ನಮಗೆ ನೋಟಿಸ್ ಬರುತ್ತೆ. ಈ ಅಪಹರಣವಾಗಿದ್ದು ನಂತರ ಆತ್ಮಹತ್ಯೆ ಮಾಡಿಕೊಂಡಿದ್ದು ಏನು ಅದು ಒಳಿತಾ ಇಲ್ಲ, ಬೇಗ ಬೇಗ ಬರೀ ಒಂಚೂರು ಔಷಧ ಮಾಡಿ ಬಂದ್ಬಿಟ್ಟೆ. ನಂತರ ಅವರು ನಮ್ಮ ಪತ್ರಿಕೆಯಲ್ಲಿ ಏನಾಗಿದೆ ಈ ಘಟನೆ, ನೀವು ಒಂಚೂರು ಕಡವರ್ಸಿ ಬರ್ದಿದ್ದೀರಾ ಸರಿಯಾಗಿ ಅಂತಂದ್ರು. ಆಗ ಅದನ್ನು ಒಂದು ಮೂರ್ತ ರೂಪ ಕೊಟ್ಟು ಬರೆದಿರೋ ಪತ್ರಿಕೆಗೆ ಅಂತಂದ್ರೆ ಅದ್ಭುತ, ಭಾರಿ ಖುಷಿ ಆಯ್ತು ಸರ್. ಆದ್ರೆ ನಾನು ಹಂಗೆ ಬರೆದಿರಲಿಲ್ಲ, ನಾನು ಆ ಥರ ಬರೆದಿರಲಿಲ್ಲ. ಬಟ್ ನಮ್ಮ ಸಂಪಾದಕರು ಏನು ಮಾಡಿದ್ರು, ಉಪಸಂಪಾದಕರು ಅದನ್ನು ಎಡಿಟ್ ಮಾಡಿ ಹೇಳಿದರು. ಇಲ್ಲ ಸರ್ ನಮಗೆ ಸ್ವಲ್ಪ ಫಸ್ಟ್ ನಾನು ಯಾವುದೋ ಬೇಕಾದ ಬರಿತೀನಿ ಬೇಕಾದ್ರೆ ಒಂದು ಇದ್ರ ಬಗ್ಗೆ ಇದು ಅದು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಗೊತ್ತಾಗಿದ್ರೆ ಒಂಚೂರು ಏನೋ ಮಾಡ್ಬೋದಾಗಿತ್ತು. 6 ಗಂಟೆ ಮತ್ತು 7 ಗಂಟೆ ಅವಾಗ ಕಳಿಸ್ಬೇಕಲ್ಲ, ಅದಕ್ಕೆ ಒಂದು ಸ್ವಲ್ಪ ಲಾಂಗ್ ಆಗಿ ಬಂದು ಉದ್ದ ಆಗಿ ಬಂದ್ಬಿಟ್ಟಿದ್ದೀನಿ. ಮತ್ತೊಬ್ಬರಿಗೆ ಫೋಟೋ ಕಳ್ಸಕ್ಕೆ ಬರಲ್ಲ, ಮತ್ತೆ ಫೋಟೋ ಹಾಕಬೇಕ ಕಳ್ಸಂಗಿಲ್ಲ ಅದು ನಂಗೆ ಗೊತ್ತು. ಆದ್ರೆ ಏನು ಮಾಡುತ್ತೆ ಆ ವರ್ಷದಲ್ಲಿ ಅದರ ಪದಗಳಲ್ಲಿ ಏನು ಬರೀಬೇಕು ಅಂತ ಬೆಳಿತಾ ಇಲ್ಲ. ಅದು ಮರದಿಂದ ಬಂತಲ್ಲ ಒಂದು ಈ ಥರ ಸಂದರ್ಭಗಳು ಆಗ್ತಿರ್ತವೆ ನಮ್ಮ ಪತ್ರಿಕೆಯಲ್ಲಿ ಭಾಳ ಸಲ ಬರೀಬೇಕಾದ್ರೆ ಒಂದು ಪದ ತಪ್ಪಿದ್ರೆ ಒಂದ್ಸಲ ಏನಾಯ್ತು ನಗರಸಭೆಯ ವರಮಾನ ಕಡಿಮೆ ಆಗಿದೆ ಅಂತ ಒಂದು ಅದು ವರಮಾನ ಇರುತ್ತೆ ಜೋಡ ಇರುತ್ತೆ ಸರ್, ನಗರಸಭೆ ವರಮಾನ ಕಡಿಮೆ ಆಗಿದೆ ಅಂತ. ಮತ್ತು ತೀರದಾಳ ಅದೊಂದು ಇದಾಯಿತು. ಒಂದು ಭಾಳಷ್ಟು ಒಂದು ಏನು ಮನೆಗೆ ಬಂದು ಹಿರಿಯರಿಗೆ ಹಣ್ಣುಗಳನ್ನು ಕೊಟ್ಟು ದೂರ ಸಿಗುತ್ತೆ ಅಂತ ಹೇಗೆ ಆಗಿರ್ತಿರ್ತದೆ ಸ್ವಲ್ಪ ಏನಿಗೆ ಭಾಳ ನಾನು ದೊಡ್ಡ ಮಿಸ್ಟೇಕ್ ಮಾಡಿದ್ರೆ ಅನ್ಬೋದು ಏನು ದೊಡ್ಡ ಮಿಸ್ಟೇಕ್ ಮಾಡಿದ್ರು ಯಾಕೊಂಬೋದಿಲ್ಲ ಅಷ್ಟೇ ಅನ್ಬೋದು. ಅದು ಅರ್ಥ ಈ ಕರ್ನಾಟಕ ಜನ ಇದು ಮಾಡ್ತಾ ಇರ್ತಾರೆ ಈಗ ದೂರದರ್ಶನದ ಅಷ್ಟೇ ಸ್ಪಷ್ಟ ಓದ್ಬೇಕಮ್ಮ ಅಂತಿರ್ತಾರೆ ನಿಮ್ಗೆ ಕುಂತಾರೆ ಕೆಂಬರ್ ಹಿಂಗೆ ಇಟ್ಟಿರ್ತಾರೆ ಸರ್ ಪದಗಳು ನಿಮ್ಗೆ ಕೆಮ್ಮ ಬಡಬೇಡಮ್ಮ ನಿಮ್ಗೆ ಕೆಮ್ಮ ಇಡೀ ಕರ್ನಾಟಕ ಕೇಳಿಸುತ್ತೆ ಅಂತ ಅಂತೇಳಿ ಅದಕ್ಕೆ ಅವಾಗ ಸ್ವಲ್ಪ ಇದನ್ನ ಜಾಸ್ತಿ ಓದ್ಕೊಂಡಿರ್ಬೇಕು ಸರ್. ಈಗ ನಾನು ಅವಾಗ ಏನು ಹೇಳ್ತೇನೆ ಕ್ರೈಮ್ ಏನಾದ್ರೆ ಅದನ್ನು ಸ್ವಲ್ಪ ಲೇಟ್ ಮಾಡೋದಕ್ಕೆ ಕಳಿಸ್ತಾರೆ. ಇನ್ನು ಇನ್ನೊಂದ್ಸಲ ಯಾವಾಗ ಇದು ಫಂಕ್ಷನ್ ಆಗಿ ಇವತ್ತು ಬೇಕಾದ್ರೆ ನಾಳೆ ಕೆಲಸಕ್ಕೆ ಬರುತ್ತೆ, ಒಂದಿನ ಹೆಚ್ಚು ಕಮ್ಮಿ ನಡೆಯುತ್ತೆ. ಈ ಕ್ರೈಮ್ ಅಂದಾಗ ನಾಳೆಗೆ ಬರಬೇಕು. ಈಗ ನಾವು ಒಂದು ವಾರದಿಂದ ಬಂದು ಈಗ ಹಾಕಿದ್ರೆ ಬೇರೆ ಪತ್ರಿಕೆ ಎಲ್ಲ ಬಂದ್ಬಿಡ್ತದೆ ನಮ್ಮ ಪತ್ರಿಕೆ ಬರ್ತಿದ್ರೆ ಪ್ರತಿನಿಧಿ ಸರ್ ಬೇಗ ಕಳಿಸ್ಬೇಕು ಪತ್ರಿಕೆ. ಯಾವಾಗ ಪದಗಳದ್ದು ಇಷ್ಟನ್ ಸರ್ ನಾನು ಸಂಯುಕ್ತ ಕರ್ನಾಟಕ ಸರ್ ಜನರ ಮೇಲೆ ಫಸ್ಟ್ ಅಪ್ರಾಡ್ ಸಂಯುಕ್ತ ಕರ್ನಾಟಕ ನಾನು ಯುಬಿಪಿಯಲ್ಲಿದ್ದಾಗ ಯುಬಿಪಿದೆಲ್ಲ ಹಿಂಗೆ ಬರ್ತೈತೆ ಸರ್ ಬರ್ಬೋದು ಹಾಕ್ತಿದ್ದೆ. ಅವಾಗ ನಮಗೆ ಅಲ್ಲಿ ಸ್ವಲ್ಪ ಅಲ್ಲಿಂದ ಶುರುವಾಯಿತು. ಅಲ್ಲಿ ದೇವೇಗೌಡರು ಚಟ ಫಸ್ಟ್ ಪತ್ರಿಕೆಗೆ ಹೋದಾಗ ಟ್ರಾನ್ಸ್ಲೇಟ್ ಕೊಟ್ಟಾರೆ ಸರ್ ನೀವು ನಾವು ಕಲ್ತಿದ್ದು ಕನ್ನಡ ಮೀಡಿಯಮ್ಮು ಇದು ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಟ್ ಮಾಡೋದು ಏನಪ್ಪ ಅಂತೇಳಿ ಬಿಸ್ನೇರವ್ರು ಹುಟ್ಟು ಹುಡುಕ್ತೀವಿ ಸರ್ ಹುಡುಕಿ ಒಂದು ಇದು ಮಾಡ್ತಿದ್ದೆ. ದೇವೇಗೌಡರು ಸೋಮನಾಥ್ ಚಟರ್ಜಿ ದೆಹಲಿಯಲ್ಲಿ ಇಂದು ಭೇಟಿ ಅಂತ ಬರ್ದೆ ಸರ್ ಬಂದು ಕೆಳಗೆಲ್ಲ ಬರ್ದೆ ಸಂಪಾದಕರು ಬರ್ತೀವಿ ಸರ್ ಈಗ ಯಾವ್ದು ಮಾಡಿದ್ದೀನಿ ಸರ್ ನಾವು ಅವರು ಅಂತೇಳಿ ಮಕ್ಕಳು ಕರೆದು ದೇವೇಗೌಡ ಭೇಟಿನ ಸೋಮನಾಥ್ ಚಟರ್ಜಿನ ಭೇಟಿನ ಅಂದರು. ಇಲ್ಲ ಸರ್ ಸೊ ದೇವೇಗೌಡರು ಸೋಮನಾಥ್ ಚಟರ್ಜಿ ಲೋಕಸಭಾ ಅಧ್ಯಕ್ಷರಿದ್ದಾರೆ ಅವ್ರನ್ನ ಭೇಟಿ ಆಗಕ್ಕೆ ಹೋಗ್ತಾ ಇದ್ದಾರೆ. ಮತ್ತು ಈಗ ನೀವು ಬರ್ತಿದ್ದು ನೋಡಿದ್ರ ಸೊ ಗೌಡರು ಭೇಟಿನ ಸೋಮನಾಥ್ ಚಟರ್ಜಿ ಅಂದ್ರೆ ಬೇಗ ಕೆಳಗೆ ಒಗ್ಗಲ ಹಾಕಿಲ್ಲ ನಾನು ಭೇಟಿ ಅಂತ ಆಗತ್ತೆ ಅಂದ್ರೆ ಒಂದಷ್ಟು ನಾವು ಈಗ ಮಾಡಿಲ್ಲ ಮಹಾಪ್ರಾಣ ಇಲ್ಲ ಪ್ರಾಣ ಇಲ್ಲ ನಮಗೆ ಅವರು ತುಂಬ ತಿರುತ್ತಿದ್ದಾರೆ. ಅದಕ್ಕೆ ಸರ್ ಅವತ್ತಿಂದ ನಾನು ಪದಗಳನ್ನು ಕಳಿಸ್ಬೇಕಾದ್ರೆ ಬಹಳಷ್ಟು ಯೋಚನೆ ಮಾಡಿಬಿಡ್ತೀವಿ. ಮಕ್ಕಳ ದೀರ್ಘ ಇವು ಬಹಳ ಸಮಯ ಇದು ಆಗ್ತದೆ ಸರ್ ಮಂಗ್ಯ ಮುಂದಲ್ಲ ಮುಂಡೆ ಸಿಳಿದು ಅಂತ ಎಂತರ ದೊಡ್ಡಗಳು ಸರ್ ಅವಸರ ಇದ್ದಾಗ ಆಗುತ್ತೆ ಅವಸರದಾಗಿ ಇಲ್ಲಿ ಬಳಸಿ ಕೊಡ್ಬೇಕಂತ ಬೇಗನೆ ಒಂದು ಯಾವ್ದಾರ ಒಂದು ಬಳಸಿ ಕೊಡ್ಬೇಕು ಯಾವ್ದೋ ಒಂದು ಸರ್ ಸರ್ ಇದೀರಿ ಅಂತ ಅವಾಗ ಸ್ವಲ್ಪ ಅವಸರ ಬಂದದಿಂದಲೇ ಅಂದ್ರೆ ಒಂದು ಗಂಟೆಯಲ್ಲಿ ಅಂದ್ರೆ ಸ್ವಲ್ಪ ಪದಗಳ ಆತರ ನಮಗೆ ಅನುಭವ ಆಗಿದೆ. ಉಳಿದವರು ನಮ್ಮ ಪ್ರತಿ ವರ್ಷ ಜಿ ಎಸ್ ಗರುಳ ಸರ್ ಅವರು ಮಧ್ಯಮ ಟ್ರಸ್ಟ್ ಇದೆ ಸರ್ ಅವರು ಪ್ರತಿ ವರ್ಷ ಒಂದೊಂದು ಪುಸ್ತಕ ಹೊರತರ್ತಾರೆ. ಆ ಈ ಸಲ ಕನಕಗಿರಿ ಭಾಗದವರಾಗಿದ್ರು ಈ ಕನಕಗಿರಿ ಪರಂಪರೆ ಬಗ್ಗೆ ಒಂದು ಲೇಖನ ಬರ್ಕೊಡಪ್ಪ ಅಂತ ಕಾಲ್ ಮಾಡಿದೆ ಸರ್. ಕಾಲ್ ಮಾಡಿದಾಗ ನಾನು ಬರೆದು ಕೊಟ್ಟು ಒಂದು ವಾರ ನಂತರ ಅದಕ್ಕೊಂದು ಕಮಿಟಿ ಇದೆ ಸರ್ ಅದನ್ನೆಲ್ಲ ವೆರಿಫಿಕೇಶನ್ ಮಾಡಿದ್ರೆ ಕನಕಗಿರಿ ಅದು ಕ್ರಿಸ್ತ ಪೂರ್ವ 4ನೇ ಶತಮಾನ ಗುರುತಿಸ್ಕೊಂಡಿರ್ತಕ್ಕಂಥ ನೆಲೆ ಅನ್ನೋ ನಿಟ್ಟಿನ ನಾನು ಕಟ್ಟಿಕೊಂಡಿದ್ದೆ ಲೇಖನ ಸರ್. ಹಾಗಾಗಿ ನಂದು ಸಾಲಿಗ್ರಾಮ ಹಿಡ್ಕೊಂಡು ನಾನು ಬೌದ್ಧ
ನೆಲೆ ಕೂಡ ಆಗ್ಬೋದು ಅಂತ ಹೇಳಿದಾಗ ಅಲ್ಲಿ ಒಂದು ಹೆಂಡು ಜನ ಪ್ರಾಧ್ಯಾಪಕರು ಲೆಕ್ಚರ್ಸ್ ಎಲ್ಲರೂ ಸೇರ್ಕೊಂಡು ಅದೇನು ಮಾಡಿದ್ರು ಡಿಸ್ಕಷನ್ ಮಾಡಿ ಸಾಲಿಗ್ರಾಮ ಇದೆ ಅನ್ನೋ ಒಂದು ಕಾರಣಕ್ಕೆ ನೀವು ಹೇಗೆ ಅದನ್ನ ಬೌದ್ಧ ಇದು ಅಂತ ಹೇಳ್ತಂದಾಗ ಮತ್ತೆ ನಾನು ಸ್ವಲ್ಪ ಪರಿಶೀಲಿಸಿ ನೋಡಿ ಅಂತ ಹೇಳಿದಾಗ ನಮ್ಮ ಮಲ್ಲಿಕೇ ಮೇಡಮ್ ಅವರು ಒಂದು ಮಾತಿತ್ತು ನಮಗೂ ತಿರುಪತಿ ಹಿಂದೆ ಸರ್ ಆರದ ಬೆಳಕಿದೆ ಅಂತೇಳಿ ಅಲ್ಲಮ್ಮನವ್ರು ಬಂದು ಹೇಳ್ತಿದ್ರು ಅದನ್ನು ಹೇಳಿದಾಗ ನಾನು ಓದ್ಕೊಂಡೆ ಅವ್ರ ಮುನ್ನುಡಿಗಳು ಓದ್ಕೊಂಡೆ ಸರ್ ಮುನ್ನುಡಿಯಲ್ಲಿ ಕಂಡಾಗ ಮತ್ತೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ಕಾಂಟೆಂಟ್ ನಾಲೆಜ್ ಬೇಕು ಸರ್ ಒಂದು ಬೇಕಂತ ಸಾಲಿಗ್ರಾಮದ ಬಗ್ಗೆ ಸಂಪೂರ್ಣ ತಿಳ್ಕೊಂಡಾಗ ಅದು ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಮೌರ್ಯ ಸಾಮ್ರಾಜ್ಯದಲ್ಲಿ ನೇಪಾಳ ದೇಶದಲ್ಲಿ ಗಂಡಕಿ ನದಿ ಅಂತ ಸರ್ ಅಲ್ಲಿ ಮಾತ್ರ ಸಿಗ್ತದೆ ಪ್ರಪಂಚದ ಯಾವ ಭಾಗದಲ್ಲಿ ಅದು ಸಿಗೋದಿಲ್ಲ ಅದು ವಜ್ರಕೀಟ ಎನ್ನುವಂಥ ಒಂದು ಹುಳು ಏನು ಮಾಡುತ್ತೆ ಅದನ್ನು ಕೊರೆದು ಸಾಲಿಗ್ರಾಮದಲ್ಲಿ ಕೊರೆಯೋ ಟೈಮಲ್ಲಿ ಏನಾಗುತ್ತೆ ಅದು ಅಲ್ಲಿನ ಮೂಲಕ ಅದು ದ್ರವ ಸ್ರವಿಸ್ತದೆ ಸರ್ ಪ್ರೊಸೆಸ್ ಆಗುವಾಗ ಅದು ಕಾಲ ಕಳೆದಂತೆ ಅದು ಬಂಗಾರವಾಗಿ ರೂಪಾಂತರ ಆಗುತ್ತೆ ಸರ್ ಕಲ್ಲು ಅದಕ್ಕೆ ಸಾಲಿಗ್ರಾಮ ಅಂತ ಕರಿತಾರ ಅಂತ ನಾನು ಗೂಗಲಲ್ಲಿ ನೋಡಿದೆ ಸರ್ ಅವಾಗ ಅಡಿ ಟಿಪ್ಪಣಿಯಲ್ಲಿ ಬರೆದೇ ಅವಾಗ ಅದು ಲೇಖನ ಇದೆ ಸರ್ ಸೊ ಈ ಥರ ನನಗೆ ಆಗಲಿದೆ ಸರ್ ಈ ಎಲ್ಲರೂ ಎದುರಿಸ್ತಾ ಇರೋ ಸಮಸ್ಯೆ ಏನಂದ್ರೆ ಮೌಲ್ಯಮಾಪನ ಮಾಡೋ ಟೈಮಲ್ಲಿ ನಮಗೆ ನಾವೇ ಬೇಕಾಗ್ತಿರ್ತೀವಿ ಮೌಲ್ಯಮಾಪನ ಮಾಡೋ ಸಮಯದಲ್ಲಿ ನಮಗೆ ನಾವೇ ಬೇಕಾಗ್ತದೆ ಆದರೆ ಒಂದು ಪ್ರಬಂಧ ಅಥವಾ ಉತ್ತರ ಇನ್ನೇನಾದರೂ ಇರಲಿ ಮೌಲ್ಯಮಾಪನ ಮಾಡೋ ಸಮಯದಲ್ಲಿ 100 ಪೇಪರ್ ವ್ಯಾಲ್ಯೂ ಮಾಡ್ತಾ ಇದ್ದೀವಿ ಅಂದರೆ ನಮ್ಗೆ ಸರಿಯಾದವ್ರು ಸಿಗ್ಬೋದು 10ನೇ ಅಂದರೆ ಇನ್ನು ಇನ್ನು 80-90 ಜನರಿಗೆ ಕನ್ನಡ ಬರೆಯೋಕೆ ಬರಲ್ಲ ಅನ್ನುವಂಥ ಪರಿಸ್ಥಿತಿಗೆ ಬರ್ತಾ ಇದೆ ಯಾವಾಗ ಇದು ಬರಲ್ಲ ಬರೆಯಕ್ಕೆ ಬರಲ್ಲ ಅಂದ್ರೆ ಓದಕ್ಕೆ ಬರಲ್ಲ ಸೊ ಅಂದರೆ ಓದುವುದು ಬರೆಯುವುದು ಯಾವಾಗ ಕೊರತೆ ಆಗ್ತಾ ಹೋಗುತ್ತೆ ಸೊ ಇದರಿಂದಾಗಿ ನಮ್ಮ ಅನೇಕ ಬರವಣಿಗೆಯ ಸವಾಲುಗಳು ಸಮಸ್ಯೆಗಳು ಎದುರಾಗ್ತವೆ ಇದಕ್ಕೆ ಪರಿಹಾರ ಏನು ಈಗ ಲಲಿತ ಪ್ರಬಂಧ ಹೇಳ್ತಾರೆ ಲಲಿತ ಪ್ರಬಂಧ ಅದೊಂಥರ ಲೀಲಾಜಾರವ ಬರ್ಕೊಂಡು ಹೋಗ್ತಾರೆ ಅದೊಂಥರ ಈ ಜಾಣವಾಗಿ ಈ ಬೇರೆದು ಬರಿಬೇಕಾದ್ರೆ ಒಂದಿಷ್ಟು ಯೋಚನೆ ಮಾಡಿ ಏನೋ ಇದು ಅಂದರೆ ಇದು ಹೇಗೆ ಅಂದರೆ ಇದು ಈ ಜಾಣದಂಗೆ ಮೀನು ನೀರೊಳಗಿರೋ ಮೀನು ಆದರೆ ಬಹಳ ಮುಖ್ಯವಾಗಿ ಅವರಿಗೆ ವಿಷಯ ಕೈ ಜೀರ್ಣ ಆಗಿರುತ್ತೆ ಮತ್ತು ಅದಕ್ಕೆ ಬೇಕಾದ ಭಾಷೆ ಕೂಡ ಅವ್ರಿಗೆ ಸಿಂಬಳದ ಮೇಲೆ ಪ್ರಬಂಧ ಬರೀ ಅಂದರೆ ಬರೀತಾರೆ ಪರಕೆ ಮೇಲೆ ಬರೀ ಅಂದರೆ ಬರೀತಾರೆ ಅಥವಾ ನಂಟರು ಹೇಳ್ತಾರೆ ಒಂದು ಮಸಾಲೆ ದೋಸೆ ಮೇಲೆ ಪ್ರಬಂಧ ಬರೀತಾರೆ ಆದರೆ ಈ ಯಾವುದು ಸುಲಭ ಇರುತ್ತೋ ಅದ್ರ ಮೇಲೆ ಬರೆಯೋದು ಕಷ್ಟ ಮದುವೆಗೆ ಇನ್ವಿಟೇಷನ್ ಕೊಡ್ಬೇಕಾದ್ರೆ ಪಕ್ಕದ ಮನೆಯವ್ರನ್ನೇ ಮರ್ತಿರ್ತಾರೆ ಹಂಗಾಗಿ ಆದರೆ ತುಂಬ ಯಾರೋ ಹತ್ರ ಇದೆ ತುಂಬ ಸಲಿಗೆ ಇರುತ್ತೆ ಅಂದರೆ ಅದು ಬೇಗ ನಮಗೆ ದಕ್ಕಲ್ಲ ಅದು ಹಾಗಾದರೆ ಭಾಷೆಯ ಈ ತೊಡಕನ್ನು ಬಿಡಿಸ್ಕೊಳ್ಳೋದು ಹೇಗೆ ನಾನು ಈಗ ಗದಗ ಜಿಲ್ಲೆ ನಮ್ಮ ಗದಗ ಜಿಲ್ಲೆ ಪರಿಸರ ಹಳ್ಳಿಯಲ್ಲೇ ನಾನು ಯಾವುದೇ ಲೇಖನ ಆಯಿತು ಕಥೆಗಳನ್ನು ಬರೆಯುವುದಾದ ಗ್ರಾಂಥಿಕವಾಗಿ ಬರೆಯೋಕೆ ಹೋಗುತ್ತೆ ಈಗ ನಾನು ಇಲ್ಲಿಂದ ಶಾಲೆ ಹೋಗ್ತೇನೆ ಅಂದರೆ ನಾನು ಇಲ್ಲಿಂದ ಹೊಂಟೆ ಅಂತ ಹೇಳ್ತೀನಿ ನನ್ನ ಗ್ರಾಂಥಿ ಈ ಥರದಲ್ಲಿ ನನಗೆ ಹೆಚ್ಚಾಗಿ ನಮ್ಮ ಆಡ ಅಂದರೆ ದೇಶೀಯ ಭಾಷೆಯಲ್ಲೇ ಬರೆದಾಗ ಒಂದು ಸಮಾಧಾನ ಆಗುತ್ತೆ ಅಲ್ವಾ ಅಂದರೆ ದೇಸಿ ನೋಡಿ ಇದೇನೇ ಒಂಟೆ ಅಂದರೆ ಸುಭಿಷಪ್ಪ ಈಗ ಲಲಿತ ಪ್ರಬಂಧದಲ್ಲಿ ಒಂಟೆ ಅಂತ ಹೇಳ್ಬೇಕಾ ಹೊರಟೆ ಅಂತ ಹೇಳ್ಬೇಕಾ ಯಾವ್ದು ಬರೀಬೇಕು ಯಾವ ಭಾಷೆ ನಮ್ಮ ಅಭಿವ್ಯಕ್ತಿಗೆ ಶಕ್ತಿಯನ್ನು ಕೊಡುತ್ತೆ ಹಾಗಾದ್ರೆ ಈಗ ಆ ಥರ ಸರಿನೋ ತಪ್ಪೋ ಎರಡನೇ ಪ್ರಶ್ನೆ ಏನು ಅಲ್ಲ ಸರಿ ನಾನು ಹೇಳ್ತಿರೋದು ಈಗ ಅದು ಕರೆಕ್ಟ್ ಈಗ ದೇಸಿ ಮತ್ತು ಮಾರ್ಗ ಮಾರ್ಗ ಅಂದ್ರೆ ಏನು ಗ್ರಾಂಥಿಕವಾದ ಅಂದ್ರೆ ಯಾವುದು ಒಂದು ಸ್ಟ್ಯಾಂಡರ್ಡ್ ಅಂತ ಕರಿತೀವೋ ಈಗ ಉದಾಹರಣೆ ಒಂದ್ ಕಾಲದಲ್ಲಿ ತಿರುಳು ಕನ್ನಡ ಅಂತದನ್ನ ಆ ಭಾಗದ್ದು ಅಂತ ಹೇಳಿದ್ರು ಆಮೇಲೆ ಮೈಸೂರು ಕನ್ನಡ ಅಂದ್ರೆ ಈ ತರದ ಯಾಕಂದ್ರೆ ಯಾವ ಭಾಷೆಯನ್ನ ನಾನು ಬಳಸಬೇಕು ಇವ್ರು ಹೇಳಿದ್ರು ಪೂರ್ತಿ ನಮ್ಮ ಗದಗ ಜಿಲ್ಲೆಯ ಭಾಷೆದಲ್ಲೇ ಐತಿ ಮಂಡ್ಯದ ಉಪಕರಣ ನಾನು ಈ ಗದ್ದೆ ಹೋಗ್ಬೇಕಾದ್ರೆ 4 ಸಲ ಹೋದ ನಾನು
ಸಂಘದ ಪತ್ರಿಕೆಗಳನ್ನು ಮೂರು ಅದನ್ನು ಅರ್ಥ ಮಾಡ್ಕೋಬೇಕು. ಅದನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾನು ಪದೇ ಪದೇ ಓದಿ ಓದಿ ಅರ್ಥ ಮಾಡ್ಕೊಂಡಿರ್ತೀನಿ. ಪ್ರವೀಣ್ ಕುಮಾರ್ ಹೇಳಿ, ನೀವೇನು ಯಾವ ಥರ ಬರೀತೀರಿ? ನನಗೆ ಈಗ ವೈಯಕ್ತಿಕವಾಗಿ ಹೇಳೋದು ಸರ್, ಪ್ರಾಕ್ಟೀಸ್ ಮಾಡಿದ್ರೆ ಅಥವಾ ಹೇಗೆ ಅದು ಏನು ಕ್ರಮ ಅದಕ್ಕಾಗಿ ಅಂತ ಯಾವುದು ವಿಶೇಷವಾಗಿ ಅಧ್ಯಯನ ಮಾಡಿಲ್ಲ ಸರ್, ಸಹಜವಾಗಿ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ. ಅಧ್ಯಯನದ ಭಾಗ ಸ್ವಲ್ಪ ಇರಬಹುದು, ಬಟ್ ಅದಕ್ಕೆ ಅಂತ ವಿಶೇಷವಾದ ಪ್ರಯತ್ನ ನಾನು ಮಾಡಿಲ್ಲ ಯಾವತ್ತು. ಹೆಚ್ಚು ಓದ್ತೀರಾ? ಹೆಚ್ಚು ಓದಿದ್ರೆ ಅತಿ ಹೆಚ್ಚೇನು ಓದಲ್ಲ ಸರ್. ಸರ್ ಯಾವುದೋ ಕತೆ ಇರ್ಬೋದು ಅಥವಾ ಕವನ ಸಾಹಿತ್ಯ ಇರ್ಬೋದು ಸರ್, ಮೊದಲನೇದ ನಾವು ಗ್ರಾಂತ್ಯ ಭಾಷೆ ತಗೊಂಡ್ರೆ ಗ್ರಾಂತ್ಯ ಭಾಷೆಯಲ್ಲೇ ಮುಗಿಸ್ಬೇಕು, ಅಥವಾ ಈ ಆಡು ಭಾಷೆ ತಗೊಂಡ್ರೆ ಆಡು ಭಾಷೆಯಲ್ಲೇ ಮುಗಿಸ್ಬೇಕು. ಕೆಲವೊಮ್ಮೆ ಏನಾಗ್ತದೆ ಅರ್ಥ ಗ್ರಾಂತ್ಯ ಭಾಷೆ ಇರ್ತದೆ, ಕೆಲವೊಮ್ಮೆ ವ್ಯಾಕರಣ ಭಾಷೆ ಇರ್ತದೆ, ಕೆಲವೊಮ್ಮೆ ಹಳ್ಳಿ ಭಾಷೆಗಳು. ನಿಮಗೆ ಕಾಳಿದಾಸ ನೋಡಿದ್ರೆ ಸಂಸ್ಕೃತ ಇದೆ, ಪ್ರಾಕೃತ ಇದೆ, ಅರ್ಧಭಾಗದ ಇದೆ. ಯಾವ ಪಾತ್ರ ಬರ್ತದೆ ಆ ಪಾತ್ರ ಅದರ ಭಾಷೆಯಲ್ಲಿ ಮಾತಾಡ್ತಾರೆ. ಕುಂದಾಪುರದ ಭಾಷೆ, ಕುಂದಾಪುರದ ಭಾಷೆ, ಕುಮಿ ಬಳಸ್ತಿರುವಂತ ಭಾಷೆ, ಈಗ ದೇವರು ಮಹಾದೇವ ನಾವು ಉಳಿದ ಅರ್ಥ ಆಗೋದು ಅದ್ರ ಬಗ್ಗೆ ನಾನು ಸೀಮಿತ ಹಾಕೊಳ್ಳಿ. ಈಗ ನಿಮ್ಮ ನೀವು ಸಿಗ್ತಿಲ್ಲ, ವಾಕ್ಯಗಳು ಸರಿ ಬರ್ತಿಲ್ಲ, ಚಿತ್ತು ಕಟ್ಟಾಗುತ್ತೆ ಅಥವಾ ನಿಂತೋಗುತ್ತೆ, ಈ ಅನುಭವ ಆಗ್ತಾ ಇದೆಯಾ? ಆಗ್ತಾ ಇದ್ರೆ ಇದನ್ನ ಮೀರುವುದು ಹೇಗೆ? ಎಷ್ಟೇ ಇಷ್ಟೇ ನನ್ನ ಈ ಈ ಅವಧಿಯ ವಿಷಯ ಇಷ್ಟೇ ಚೌಕಟ್ಟಾಗುತ್ತೆ. ಈಗ ನೋಡಿ, ನಮ್ಮ ಜನಪದರು ಹೇಳ್ತಾರೆ, ಜನಪದರು ಹಾಡ್ಬೇಕಾದ್ರೆ ಗಂಟಾಲ ತೊಡರ ಬಿಡಿಸವ್ವ, ಅವ್ರು ಬಿಸಕಲ್ಲಿ ಕುತ್ಕೊಂಡು ಆಡ್ಬೇಕಾದ್ರೆ ಫಸ್ಟ್ ಪ್ರಾರ್ಥನೆ ಗಂಟಾಲ ತೊಡರ ಬಿಡಿಸವ್ವ. ಅಥವಾ ಒಬ್ಬ ಸಂಗೀತಗಾರ ಫಸ್ಟ್ ಪ್ರಾರ್ಥನೆ ಶ್ರುತಿ ಹಿಡ್ಕೋತಾರೆ ಮೊದಲು, ಶ್ರುತಿ ವ್ಯತ್ಯಾಸ ಆಯ್ತು ಅಂದ್ರೆ ಸಂಗೀತ ವ್ಯತ್ಯಾಸ ಆಗುತ್ತೆ. ಒಬ್ಬ ಬಣ್ಣ ಮತ್ತು ಕುಂಚ ಬರಲಿದ್ದ ಆ ಬಣ್ಣ ಅವನ್ ಹಿಂಗ್ ಉಗ್ಗಿರ ಚಿತ್ರ ಆಗುತ್ತೆ, ನಾವು ಉಗ್ಗಿದ್ರಲ್ಲ ಬರುವಾಗಲ್ಲ. ಆದ್ರೆ ಅವರು ಈಗ ಒಬ್ಬ ಚಿತ್ರಕಲಾವಿದನಿಗೆ ಬಣ್ಣ ಮಾಧ್ಯಮ, ಒಬ್ಬ ಶಿಲ್ಪಿಗೆ ಕಲ್ಲು ಮಾಧ್ಯಮ, ಒಬ್ಬ ಸಂಗೀತಗಾರನಿಗೆ ಸ್ವರ ಮಾಧ್ಯಮ, ಒಬ್ಬ ಬರಹಗಾರನಿಗೆ ಭಾಷೆ ಮಾಧ್ಯಮ, ಭಾಷೆ ಮಾಧ್ಯಮ. ಸೊ ನಾವೀಗ ಈ ಭಾಷೆಯನ್ನು ಒಬ್ಬ ಚಿತ್ರಕಾರ ಹೇಗೆ ಒಂದು ಬಣ್ಣ ನುಗ್ಗಿ ಒಂದು ಚಿತ್ರ ಮಾಡ್ತಾನ, ಒಬ್ಬ ಕಲ್ಲು ಹಂಪಿನಲ್ಲಿ ಶಿಲ್ಪ ಶಿಬಿರ ಮಾಡಿದ್ದೆ ನಾನು, ಸಿಂಡಿಕೇಟ್ ಮೆಂಬರ್ ಆಗಿದ್ದಾಗ ಅಲ್ಲೊಂದೆರಡು ಮೂರು ಶಿಲ್ಪ ಶಿಬಿರಗಳು ನಡೆಯಿತು. ಅಲ್ಲೊಬ್ರು ನಮಗೆ ಶಿಲ್ಪಿ ಕಲ್ಲು ಕೊಟ್ಟಿದ್ದಾರೆ, ಅದು ಏನಂದ್ರೆ ಎಲ್ಲೋ ಬಿದ್ದ ಕಲ್ಲು ಹೀಗಿತ್ತು, ಅದಕ್ಕೊಂದು ಹಿಂಗ ಏನೋ ಮಾಡಿದ್ರು, ಹಿಂಗ ಹಿಡಿದ್ ನೋಡಿದ್ರೆ ಮುಖ ಅನ್ಸುತ್ತೆ. ಇಷ್ಟು ಮಾಡಿದ್ದು ಎಷ್ಟು ಅಂದ್ರೆ 2 ನಿಮಿಷ. ಬೀದಿ ಬದಿಯಲ್ಲಿ ಬಿದ್ದ ಕಲ್ಲನ್ನು ತಗೊಂಡು ಅದಕ್ಕೊಂದು ಮೂಗ್ ಮಾಡಿದ್ರು, ಅದಕ್ಕೆ ಬಾಯಿ ಮಾಡಿದ್ರು, ಅದು ತಗೊಂಡ್ಬಿಟ್ರು ಹಿಂಗ ಹಿಡ್ಕೊಂಡು ನೋಡಿದ್ರೆ ಮನುಷ್ಯನ ಮುಖ ಕಾಣುತ್ತೆ. ಅಂದ್ರೆ ಅವರಿಗಿರುವ ಟೂಲ್ಸ್ ಅದನ್ನ ಅವ್ರು ಎಷ್ಟು ಸಮರ್ಥವಾಗಿ ಉಪಯೋಗಿಸ್ತಾ ಇದ್ದಾರೆ ಅಂತ ಅನ್ನೋದ್ರ ಮೇಲೆ ಅವರ ಸಂರಚನೆಗಳಿಗೆ ಸೌಂದರ್ಯ ಬರುತ್ತೆ. ಈಗ ಪ್ರಬಂಧ ರಚನೆ ಅಥವಾ ಬರಹದ ಸಂದರ್ಭದಲ್ಲಿ ನಮಗೆ ನಮ್ಮ ಬರಹಗಾರರ ಮಾಧ್ಯಮ ಯಾವುದು ಅಂದ್ರೆ ಭಾಷೆ. ಇದು ಮಾತಾಡುವಾಗ ಕೆಲವರಿಗೆ ಭಾಷಣ ಮಾಡ್ಬೇಕಾದ್ರೆ ಪದಗಳು ಸಿಗಲ್ಲ, ನಿಂತೋಗುತ್ತೆ. ಬೆಲ್ಲ ಬರೆಯುವ ಸಮಯದಲ್ಲಿ ಪದಗಳು ಸಿಗಲ್ಲ. ಇದನ್ನು ಮೀರುವ ಬಗೆ ಹೇಗೆ, ದಾರಿ ಯಾವುದು? ಇದು ಈ ಚೌಕಟ್ಟಿನ ಇದನ್ನು ಮೀರಿ ಅವ್ರು ಹೇಳಿದ್ರು. ಈಗ ಅವರಿಗೆ ಬರಹದ ಎಲ್ಲೂ ಭಾಷೆಯ ತೊಡಕು ಬಂದಿಲ್ಲ ಅಂತ. ಹಾಗಾಗಿ ಯಾರಾದರೂ ಈ ತರದ ಸಂದರ್ಭದಲ್ಲಿ ಪ್ರಯತ್ನ ಮಾಡಿರೋ ಇದ್ದೀರಾ ಏನಾದರೂ ಹೇಳಿ? ಆಮೇಲೆ ನನಗೆ ಬೇಕಾದ ಪದವನ್ನ
ಸಾಮಾನ್ಯ ಪದ ಅಥವಾ ನಾವು ಬಳಕೆಯಲ್ಲಿರುವ ಪದವನ್ನು ನನಗೆ ಗೊತ್ತಾಗುತ್ತ ನನಗೆ ಒಂದು ಯಾವುದಾದ್ರೂ ಒಂದು ಪದವನ್ನು ನಾನು ಮನಸ್ಸಲ್ಲಿ ಧ್ಯಾನಿಸ್ತಾ ಇದ್ದೆ ಆ ಪದ ನನಗೆ ಬರದೇ ಇದ್ದಾಗ ನಾನು ಡಿಕ್ಷನರಿಯಲ್ಲಿ ಹುಡುಕಿದ್ದೀನಿ ಮತ್ತು ಇನ್ನೊಂದೇನೆಂದರೆ ಓದಿದಷ್ಟು ಪದಗಳು ಸುಲಲಿತವಾಗಿ ಬರ್ತಾ ಇದ್ದೀನಿ ಬರ್ತಾವೆ ನಾನು ಅದನ್ನು ಸ್ವತಃ ಅನುಭವದಿಂದ ಕಂಡುಕೊಂಡಿದ್ದೀನಿ ಸೊ ಈ ಥರ ನಾನು ಕೆಲವೊಂದು ಸಲ ಕವನಗಳು ಬರೀಬೇಕಾಗುತ್ತೆ ಈಗ ನಾನು ಅಲ್ಲಿ ಒಂದು ಬಾರಿ ಯೋಚನೆ ಮಾಡ್ತೀನಿ ನಾನು ಸಾಮಾನ್ಯವಾಗಿರ್ತಕ್ಕಂಥ ಶಬ್ದಗಳನ್ನು ಇದರಲ್ಲಿ ಕಾಣಿಸೋದಕ್ಕಿಂತ ವಿಶಿಷ್ಟವಾಗಿರ್ತಕ್ಕಂಥ ಶಬ್ದಗಳನ್ನು ಅಲ್ಲಿ ನಾನು ಮೂಡಿಸ್ಬೇಕನ್ನೋ ಒಂದು ಭಾವನೆ ನಾನು ಕಾಡ್ತಾ ಇರ್ತೇನೆ ಆಗ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪದಗಳು ನನಗೆ ನನ್ನ ಗಮನಕ್ಕೆ ನನ್ನ ಮೆದುಳಿಗೆ ಬರದೇ ಇದ್ದಂಥ ಸಂದರ್ಭದಲ್ಲಿ ನಾನು ಕುವೆಂಪು ದರಾ ಬೇಂದ್ರೆ ಅಂಥ ಕಾವ್ಯಗಳನ್ನು ನಾನು ಅವಲೋಕನ ಮಾಡ್ತೀನಿ ಸರ್ ಒಂದು ಎರಡು ಮೂರು ಬಾರಿ ಅವಲೋಕನ ಮಾಡಿದಾಗ ಒಂದು ಹೊಸ ಹೊಸ ಶಬ್ದಗಳ ಪರಿಚಯ ನನಗೆ ಆಗುತ್ತೆ ಅವು ಅಂಥ ಶಬ್ದಗಳನ್ನು ನಾನು ಒಂದು ಕಡೆ ನೋಟ್ ಮಾಡಿಕೊಂಡು ಅದನ್ನ ಪುನಃ ಪುನಃ ಮೆಲುಕು ಹಾಕ್ತಾ ಹೋಗ್ತೀನಿ ಸರ್ ಆಮೇಲೆ ನಾನು ಅದನ್ನ ನಿರರ್ಗಳವಾಗಿ ಬರೀತಾ ಹೋಗ್ತೀನಿ ಈ ವಿಶೇಷ ವಿಶಿಷ್ಟವಾದ ಪದ ಅನ್ನಲ್ಲ ಈಗ ಇವರೊಂದು ಪದ ಬಳಸಿದ್ರು ಪದ ಬೇರೆ ಏನ್ ವ್ಯತ್ಯಾಸ ಏನಿದೆ ವಿಶಿಷ್ಟ ಅಂತಂತಂದ್ರೆ ಕರೆಯಾದ ಶಬ್ದ ಬಳಸಿದ್ರು ಬೇಕು ಅಂತಂದ್ರೆ ಕೆಲಸ ಮಾಡ್ತಾ ಇದ್ದೀನಿ ನಾನು ಥಿಯರಿ ಉಪನ್ಯಾಸದ ಮಾದರಿಯಲ್ಲಿ ಹೇಳ್ತಿಲ್ಲ ನಾವು ಡಿಸ್ಕಷನ್ ಮಾಡೋದ್ರ ಮೂಲಕ ಅದನ್ನ ನಮ್ಮ ಒಳಗಡೆಯಿಂದನೇ ಹೊರಗೆ ತರೋ ಪ್ರಯತ್ನ ಮಾಡ್ತಾರೆ ಈಗ ಅವರು ಪದ ಮತ್ತು ವಿಶಿಷ್ಟ ಪದ ಈ ಎರಡಕ್ಕೂ ಇರೋ ವ್ಯತ್ಯಾಸ ಏನು ಒಂದು ಸುಂದರವಾದಂತ ಒಂದು ಶಬ್ದ ಇದೆ ಸರ್ ಅದರ ಬದಲಾಗಿ ನವಿರಾಗಿ ರಮಣೀಯವಾಗಿ ಮನೋಹರವಾಗಿ ರಮ್ಯವಾಗಿ ಅಲ್ಲ ವಿಶಿಷ್ಟ ಅಂದ್ರೆ ರೂಢಿಗಿಂತ ಭಿನ್ನವಾದದ್ದು ರೂಢಿಗಿಂತ ಭಿನ್ನವಾದ ಒಂದು ಪದವಾದರೂ ಭಿನ್ನವಾಗಬೇಕು ಅಥವಾ ಅದು ಕೊಡಬಹುದಾದ ಅರ್ಥವಾದರೂ ಭಿನ್ನವಾಗಬೇಕು ಅದನ್ನೇ ಸಾಹಿತ್ಯ ಇದನ್ನೇ ಕಾವ್ಯಮೀಮಾಂಸೆಯಲ್ಲಿ ರೀತಿ ಅಂತ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಅದನ್ನೇ ರೀತಿ ಅಂತ ಕರೀತಾರೆ ಅದು ವಿಶಿಷ್ಟ ಪದರಚನಾ ರೀತಿ ಅಂತ ಇದೆ ಏನಂತ ಇದೆ ವಿಶಿಷ್ಟ ಪದರಚನಾ ರೀತಿ ವಿಶಿಷ್ಟವಾದ ಪದಗಳ ರಚನೆಯೇ ರೀತಿ ರೀತಿಯೇ ಕಾವ್ಯದ ಆತ್ಮ ಅಂತ ಕರೀತಾರೆ ವಾಮನ ರೀತಿಯೇ ಕಾವ್ಯದ ಆತ್ಮ ಅಂತ ಕರೀತಾರೆ ಸ್ಟೈಲ್ ಅಂತೀವಿ ಇವತ್ತು ಅದನ್ನ ಇಂಗ್ಲಿಷ್ನಲ್ಲಿ ಸ್ಟೈಲ್ ಅಂತೀವಿ ಶೈಲಿ ಅಂತೀವಿ ಇತ್ಯಾದಿ ಅದು ಅದಕ್ಕೆ ಆಮೇಲೆ ಗುಣಸಿದ್ಧಾಂತ ನಿಮ್ಗೆ ದಂಡಿ ಬಂದ್ರೆ ದಂಡಿಯಲ್ಲಿ ಆಮೇಲೆ ನನಗೆ ಹೇಳಿದ್ನಲ್ಲ ಅದು ಸೌಕುಮಾರ ಸುಕುಮಾರದಿಂದ ಹಿಡಿದು ಕಾಂತಿಯವರೆಗೆ ಓಜಸ್ಸು ಗುಣಗಳ ಪಟ್ಟಿ ಕೊಡ್ತಾನೆ ಹತ್ತು ಗುಣಗಳು ದೋಷಗಳ ಪಟ್ಟಿ ಕೊಡ್ತಾರೆ ಅದನ್ನ ಕವಿ ಮೀಮಾಂಸೆ ಹಿನ್ನೆಲೆಯಲ್ಲಿ ನೀವು ಗಮನಿಸಬಹುದು ಅಂದ್ರೆ ಅವ್ರು ಹೇಳಿದಾಗ ಒಂದು ಪದ ಇದೆ ಆ ಪದದ ಬದಲು ವಿಶಿಷ್ಟವಾದ ಯಾವುದೊಂದು ಪದವನ್ನು ಬಳಸಬೇಕು ಈಗ ಅದು ಡಿಕ್ಷನರಿಗಿಂತ ಭಿನ್ನವಾಗಿರುತ್ತೆ ಅದನ್ನ ಹೆಂಗ್ ಮಾಡೋದಂಗೆ ಕೆಲವೊಂದು ಗ್ರಾಮೀಣ ನಮ್ಮ ಹಳ್ಳಿಯಲ್ಲಿ ಬಳಸತಕ್ಕಂಥ ಶಬ್ದಗಳಲ್ಲಿ ಕೆಲವೊಂದು ಶಬ್ದಗಳು ಸಿಗ್ತವೆ ಸರ್ ಇಲ್ಲಿ ಭಾಷೆಯನ್ನ ಪಳಗಿಸುವ ಮತ್ತು ಬೆಂಡ್ ಮಾಡುವ ಇದನ್ನು ವಕ್ರೋಕ್ತಿ ಅಂತ ಕರೀತಾರೆ ಬಾಮಹ ಅದನ್ನ ವಕ್ರೋಕ್ತಿ ಅಂತ ಕರೀತಾರೆ ವಕ್ರೋಕ್ತಿ ಅಂದ್ರೆ ವಕ್ರವಾಗಿರುವ ಉಕ್ತಿ ವಕ್ರ ಅಂದ್ರೆ ಸೌಂದರ್ಯವನ್ನು ಕೊಡುತ್ತೆ ಅದು ವಕ್ರವಾಗಿದ್ರೆ ಅದು ಸೌಂದರ್ಯವನ್ನು ಕೊಡುತ್ತೆ ಅದಕ್ಕೆ ಅಲಂಕಾರ ಅಂತ ಕರೆದು ಅದು ಸಾಹಿತ್ಯ ಆಗುತ್ತೆ ದಿನನಿತ್ಯದ ವ್ಯವಹಾರದಲ್ಲಿ ಬಳಸುವ ಭಾಷೆ ವರದಿ ಅದು ಅವನು ಸತ್ತೋದನು ವರದಿ ಅದು ನೆಗೆದು ಬಿದ್ದ ಗೋತ ಹೊಡೆದ ಶೀತಿ ಹೊಡೆದ ಶಟ್ಕೊಂಡು ಹೋದ ಇನ್ನೇನೇನು ಹೇಳ್ಬೋದು ನೋಡಿ ಹೇಳ ಹೇಳಿ ನೀವು ಸುಮ್ಮನೆ ಹೇಳಿ ಸತ್ತೋದ ಅನ್ನೋದಕ್ಕೆ ಏನೇನು ಹೇಳ್ಬೋದು ಒಂದ್ ಕಡೆಯಿಂದ ಬಂದ್ ನೋಡಿ ಟಿಕೆಟ್ ತಗೊಂಡ ದೈವಾಧೀನ ಮೇಲ್ಕೋದ ಶಟ್ಕಂಡ ನೆಗದು ಬಿದ್ದ ಸತ್ತೋದ ಅದು ವರದಿ ಮರಳಿ ಬಾರದ ಬಾರದೂರಿ ಹೋದ ಕೈಲಾಸ ವಾಸಿ ಅದ ಮಣ್ಣಿಗೆ ಹೋದ ನೋಡಿ ಕುರ್ಚಿಗಿ ಅಂತ ಗೊತ್ತಿಲ್ಲ ಕುರ್ಚಿ ನೋಡಿ ಅಲ್ಲಿ ಕುರ್ಚಿಗಿ ಕುರ್ಚಿ ಅಲ್ಲ ಕುರ್ಚಿಗಿ ಗೊತ್ತಿಲ್ಲ ಅಂದ್ರೆ ಅದು ಅರ್ಥ ಆಗಲ್ಲ ಅವ್ರಿಗೆ ಮತ್ತೆ ಅಲ್ಲೊಂದು ಸಂಪ್ರದಾಯ ಇದೆ ಸಾಮಾನ್ಯ ಸತ್ತವರ ಮೇಲೆ ಕುರ್ಚಿಗಿ ಇಡ್ತಾರೆ ಅಲ್ವಾ ಚಟ್ಟದ ವಿಮಾನ ಹತ್ತ ವೈಕುಂಠ ವಾಸಿ ಅದ
ಷಟ್ಕಂಡು ಹೋದ ಹೊಗೆ ಹಾಕ್ಸ್ಕಂಡ ಲೋಕ ಬಿಟ್ಟು ಹೋದ ಸ್ವರ್ಗ ಸೇರಿದ ಬಾಯಿ ಮಣ್ಣ ಕಂಡ ಆರೋಳಿ ಬಾಯಿ ಮಣ್ಣ ಕಂಡ ಅವನ ಕಂಡ ನೀವ್ ಹಾಕಿದ ನಾವ್ ಹಾಕ್ತೇವೆ ಅಂದ್ರೆ ಬೈ ಹಾಕ್ಸ್ಕಂಡ ಅಂತೇಳು ದಿವಂಗತ ಇನ್ನು ಸರ್ವ ಇನ್ನಿಲ್ಲ ಈಗ ಓಂ ಶಾಂತಿ ರಿಪ್ ಅಂತ ಬರೀ ಅಂದ್ರೆ ವಿಶಿಷ್ಟ ಪದರಚನಾ ರೀತಿ ವಕ್ರೋಕ್ತಿ ಬರಹದ ಭಾಷೆಯನ್ನ ಬರಹದ ಭಾಷೆಯನ್ನಾಗಿಸುವ ಬಗೆ ಕವಿಮೀಮಾಂಸೆ ಅದನ್ನೇ ಚರ್ಚೆ ಮಾಡ ಭಾಷೆ ಬರಹದ ಭಾಷೆ ಆಗೋದೆ ಹೇಗೆ ಬರಹದ ಭಾಷೆ ಬರಹಗಾರನ ಭಾಷೆ ಆಗದೆ ಭಾಷೆ ಬರಹದ ಭಾಷೆ ಆಗೋದು ಬರಹದ ಭಾಷೆ ಬರಹಗಾರನ ಭಾಷೆ ಆಗೋದು ಬರಹಗಾರನ ಭಾಷೆ ಅಂದ್ರೇನು ಹಾ ಈಗ ಜಿ ಪಿ ರಾಜರತ್ನ ಕೈಲಾಸ ಹಾತಿಂದ ಹೊಡೆದ್ರೆ ಹಲ್ಲುದಿರ್ಬೇಕು ಯಾವ ಭಾಷೆ ಪದ ಇದು ಹಾತಿಂದ ಹೊಡೆದ್ರೆ ಹಿಂದಿ ಓಲ್ಡೆಸ್ಟ್ ಅಂಡ್ ಹರ್ಕ್ಲೆಸ್ಟ್ ಯಾವ್ದು ಅದರಲ್ಲಿ ಯಾವ್ದು ಕನ್ನಡ ಯಾವ್ದು ಇಂಗ್ಲಿಷ್ ಅಲ್ವಾ ಅಂದ್ರೆ ಹರಕಲು ಅನ್ನೋ ಕನ್ನಡ ಪದಕ್ಕೆ ಇಷ್ಟ ಅನ್ನೋ ಪ್ರತ್ಯಯಿಸಿ ಹರ್ಕ್ಲೆಸ್ಟ್ ಮಾಡ್ಬಿಟ್ರು ಓಲ್ಡೆಸ್ಟ್ ಅಂಡ್ ಹರ್ಕ್ಲೆಸ್ಟ್ ಹಾತಿಂದ ಹೊಡೆದ್ರೆ ಅಲ್ಲೂ ಇರಬೇಕು ಯಾವ ಬರೋದು ಮುಂದ್ಗಡೆ ಮೋಷನ್ ಎಂ ಓ ಡಿ ಐ ಓ ಎನ್ ಯಾವ ಬಿಟ್ಟು ಓದ್ಕೊಳ್ಳಿ ಯಾರಿಗಾಯ್ತು ಬರ್ದವ್ರು ಓದ್ದವ್ರು ಅಂದ್ರೆ ಭಾಷೆ ನನ್ನ ವಸ್ತುವನ್ನ ನನ್ನ ಭಾವನೆಯನ್ನ ನನ್ನ ವಿಚಾರವನ್ನ ಭಾಷಣದ ಮೂಲಕ ಅಥವಾ ಬರವಣಿಗೆ ಮೂಲಕ ಇನ್ನೊಬ್ಬರಿಗೆ ತಲುಪಿಸಿರ್ತಕ್ಕಂಥ ಒಂದು ಮುಖ್ಯವಾದ ಸಾಧನ ಇದನ್ನ ಬಿಟ್ಟು ಉಳಿದಿದ್ದೇನು ಮಾಡೋಕ್ಕಾಗಲ್ಲ ಮಾಡಿದ್ರೆ ನಾಟಕ ಮಾಡ್ಬೋದು ಅಂಗಿಕ ಅಭಿನಯದಲ್ಲಿ ಮಾಡ್ಬೋದು ಅಥವಾ ಬೇರೆ ಇನ್ಯಾವುದೋ ರೂಪದಲ್ಲಿ ಮಾಡ್ಬೋದು ಮಾಡೋಕ್ಕಾಗಲ್ಲ ಅಂತ ಆದರೆ ಒಂದು ಲಲಿತ ಪ್ರಬಂಧ ಆಗಲಿ ಬೇರೆ ಯಾವುದೇ ಪ್ರಬಂಧ ಆಗಲಿ ಅದಕ್ಕೆ ಬೇಕಾದ ಮೂಲ ಸಾಮಗ್ರಿ ಯಾವುದು ಭಾಷೆ ಇದು ನಾನಾಗಲೇ ಹೇಳಿದ ವಕ್ರೋಕ್ತಿ ಅಂತ ಶಬ್ದ ಬಳಸಿದೆ ಅವರೇ ಹೇಳಿದಾಗ ವಿಶಿಷ್ಟ ಪದರಚನಾ ರೀತಿ ಈಗ ಈ ಮುಂದಕ್ಕೆ ಬರೋಣ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬರೋಣ ನಾನಾಗಲೇ ಹೇಳಿದೆ ಬರಹದ ಭಾಷೆ ಭಾಷೆ ಬರಹದ ಭಾಷೆ ಆಗಬೇಕು ಬರಹದ ಭಾಷೆ ಬರಹಗಾರನ ಭಾಷೆ ಆಗಬೇಕು ಅಲ್ಲಿ ಬರಹಗಾರನ ಸೃಜನಶೀಲತೆಯನ್ನು ಅವಲಂಬಿಸಿರುತ್ತೆ ಅವನ ತಾಕತ್ತನ್ನು ಅವಲಂಬಿಸಿರುತ್ತೆ ಅಲ್ಲ ಅವನ ತಾಕತ್ ಲೋಕದೃಷ್ಟಿ ಅವನು ಇರೋದು ಅದು ತಾಕತ್ತದಾಗೆಲ್ಲ ಬಂದ್ಬಿಡುತ್ತೆ ಅದಕ್ಕೆ ಶಕ್ತಿ ಅಂತ ಕರೋದು ಶಕ್ತಿ ಅಂತ ಈಗ ಎಲ್ಲ ಗೊತ್ತಿದೆ ಕಲಿಯೋದೇನಿದೆ ಕನ್ನಡ ಮೇಷ್ಟ್ರು ಹಂಗೆ ಆಗಿದ್ದೀವಿ ಕನ್ನಡ ವಿದ್ಯಾರ್ಥಿಗಳು ಹಂಗೆ ಹಂಗಾಗಿ ಹಳಗನ್ನಡ ನಾವು ಪದವಿಭಾಗ ಮಾಡೋಕ್ಕಾಗಲ್ಲ ದುರ್ಯೋಧನ ನಿಂತು ಎಂದನ್ ದುರ್ಯೋಧನ ನಿಂತು ಎಂದನು ಅಂದರೆ ಒಂದು ಭಾಷೆ ಬರಹಗಾರನಿಗಾಗಲಿ ಮತ್ತು ಸಾಹಿತ್ಯ ಕ್ಷೇತ್ರದಾಗಲಿ ಮೂಲ ದ್ರವ್ಯ ಮೂಲ ಸಾಮಗ್ರಿ ಅದರ ಜೊತೆಗೆ ನಾನು ಎಷ್ಟು ಬೆಳಗ್ಗೆ ಬೇರೆಯವ್ರನ್ನ ಹೇಳಿದ್ರು ಏನು ರನ್ನ ಅನ್ನ ಮಾತೇನು ಹೇಳಿದ್ರು ರನ್ನನ ಒಂದು ವಾಕ್ಯವನ್ನು ಉಲ್ಲೇಖ ಮಾಡಿದ್ರು ಯಾರಿಗಾದ್ರು ನೆನಪಿದೆಯಾ ಆ ವಾಕ್ಯ ಹೇಳಿ ನೇರ ವಾಕ್ಯ ನೆನಪಿದೆ ಅವರು ಸರಸ್ವತಿ ಅನ್ನೋ ಪದ ಬಳಸಿದ್ರು ಅಲ್ಲೇನು ಬಳಸಿದ್ದಾರೆ ಸರಸ್ವತಿ ಅನ್ನೋ ಅರ್ಥದ್ದು ಇನ್ನೊಂದು ಪದ ಬಳಸ್ತಾರೆ ಯಾವುದು ವಾಗ್ದೇವಿ ಬಂಡ ಮುದ್ರೆ ಅಂದ್ರೆ ಏನು ವಾಗ್ದೇವಿಯ ಭಂಡಾರದ ಮುದ್ರೆಯನ್ನು ಒಡೆದನು ಮುದ್ರೆ ಅಂದ್ರೆ ಏನಲ್ಲಿ ನೋಡಿ ಅಲ್ಲಿ ಅವರು ಸೀಲು ಅಂತಾರೆ ಮತ್ತೆ ಸೀಲು ಕೂಡ ಹೌದು ಯಾಕೆಂದ್ರೆ ಬಾಕಿ ಮೇಲೆ ಸೀಲ್ ಹಾಕ್ಬೇಕು ಇನ್ನೂ ಹೌದು ಯಾಕೆಂದ್ರೆ ಅದು ಇನ್ನೂ ಹೋಗುದು ಏನೀಗ ಈಗ ನಾವು ಏನು ವೋಟಿಂಗ್ ಎಲ್ಲ ಹಾಕ್ಬೇಕು ಸೀಲ್ ಹಾಕಿರೋದು ಅಂದ್ರೆ ಒಂದು ಭಾಷೆಯನ್ನ ಹೇಗೆ ಅದಕ್ಕೆ ಗೋಣ್ಮುರಿಗೊಂಡ ಕುಕವಿಗಳನ್ನ ಅಂತ ಕರೀತಾರೆ ಭಾಷೆಯ ಸರಸ್ವತಿಯ ಗೋಣಿಚಿಕ್ಕವರು ಯಾರು ಈಗ ನೀವು ಯೋಚನೆ ಮಾಡಿ ಸರಸ್ವತಿಯ ಗೋಣಿ ಚಿಕ್ತಾ ಇದೀವೋ ಭಂಡಾರ ಹೊಡಿತಾ ಇದೀವಿ ಗೋಣಿ ಚಿಕ್ಕಿದ್ರೆ ಮರ್ಡರ್ ಅದಕ್ಕೆ ಅವನ ಏನಂತಾರೆ ಬರೀದೇ ಇರೋದೇ ವಾಸಿ ಅಂತಾರೆ ನಮ್ಮ ಹಳೆ ನಮ್ಮ ಪ್ರಾಚೀನ ಕನ್ನಡ ಅಂದ್ರೆ ನೀವು ಸರಸ್ವತಿಯ ಗೋಣನ್ನ ಈ ಚಿಕ್ಕಿ ಕೊಲೆಗಾರರಾಗೋದಕ್ಕಿಂತ
ಏನು ಬರೀದೆ ಸುಮ್ಮನಿದ್ರೆ ಬಹಳ ಕ್ಷೇಮ ಅಂತ ಹೇಳಿ. ಹಾಗಾಗಿ ಲಲಿತ ಪ್ರಬಂಧದ ಮೊದಲನೇ ಅಥವಾ ಯಾವುದೇ ಪ್ರಬಂಧ ಬರಹಗಾರನ ಮೊದಲ ಸಾಮಗ್ರಿ ಅವನ ಮೂಲ ಇದ್ಯಾವುದು ಅಂದ್ರೆ ಭಾಷೆ. ಭಾಷೆ ಇನ್ನೊಂದು ಬರೋದಂದ್ರೆ ಬರಹಗಾರನ ಭಾಷೆ ಹೇಗಾಗುತ್ತೆ. ಈಗ ಉದಾಹರಣೆಗೆ ಕೈಲಾಸ ಮರದ ಒಂದು ಸಾಲು, ಕಾಶಿಗೋದ್ ನಮ್ಮ ಭಾವ ಕಪ್ಪಡದ ದೋಣಿ, ಸರಿನಾ ತಪ್ಪ? ಕಾಶಿಗೋದ್ ನಮ್ಮ ಭಾವ ಕಪ್ಪಡದ ದೋಣಿ, ರಾಶಿ ರಾಶಿ ಗಂಗೆ ತರ್ತಾನೆ ಸೊಳ್ಳೆ ಪರದಲ್ಲಿ, ಏನ್ ಹೇಳ್ತಾ ಇದಾರೆ ಕವಿ? ಕಬ್ಬಣದ ದೋಣಿ ಗೊತ್ತಿಲ್ಲ ನೀವು ಏನ್ ಅರ್ಥ ಆಗುತ್ತೆ ಮಾಡ್ಕೊಳ್ಳಿ. ಈ ಭಾಷೆ ಅಂದ್ರೆ ಇಲ್ಲೊಂದ್ ಏನೋ ಭಾಷೆ ಬೆಳೆಸ್ತಾ ಇದಾರೆ ಅವರು. ಕಾಶಿಗೆ ಹೋದ ನಮ್ ಭಾವ ಕಬ್ಬಣದ ದೋಣಿಲಿ, ರಾಶಿ ರಾಶಿ ಗಂಗೆ ತರ್ತಾನೆ ಸೊಳ್ಳೆ ಪರದೆಯಲ್ಲಿ. ಯಾಕಾಗಲ್ಲ ಏನ್ ಹೇಳ್ತಾ ಇದಾರೆ? ಭಾಷೆನ ಹೆಂಗ್ ಬಳಸ್ತಾ ಇದ್ದಾರೆ? ಕಬ್ಬಣ ನಾವು ಕಬ್ಬಣದ ದೋಣಿ ಕಬ್ಬಣದ ದೋಣಿ ಅನ್ನೋ ಪದ, ನಾವು ಪೇಪರ್ ಏನೋ ಪೇಪರ್ ದೋಣಿ ಅನ್ನೋ ಪದ, ಏನೇನು ದೋಣಿ ದೋಣಿ ಅನ್ನೋದ್ರ ಜೊತೆಗೆ ಯಾವ್ಯಾವ ಪದಗಳು ಗೊತ್ತಿ ಹೇಳಿ ನೋಡ? ಗೊತ್ತಿರೋದು ದೋಣಿ ಅನ್ನೋ ಪದದ ಜೊತೆಗೆ ಸಮಾಸ ಪದ ಮಾಡಿ ಬೇರೆ ಹೇಳಿ ನೋಡ. ಮಣ್ಣಿನ ದೋಣಿ, ಪೇಪರ್ ದೋಣಿ, ಕಾಗದ ದೋಣಿ, ಹಾಯಿ ದೋಣಿ, ಉಕ್ಕಡ, ಜಹಜು, ತೆಪ್ಪದ ದೋಣಿ, ನಾವು, ನಾವೇ, ತೆಪ್ಪ, ಹಡಗು, ಬೋಟು, ಜಳಕ. ನಿಮಗೆ ದೋಣಿ ಜಳಕ ಅಂತೀರಿ, ಸ್ನಾನಕ್ ಜಳಕ ಅಂತೀರಿ, ನೀರಿನ ತೊಟ್ಟಿಗೂ ದೋಣಿ ದೋಣಿ. ಈಗ ತಣ್ಣೀರ್ ದೋಣಿ ಅಂತ ನಾವು ಚಿತ್ರದುರ್ಗದಲ್ಲಿದೆ, ಅದು ದೋಣಿ ಆಕಾರದಲ್ಲಿರೋದ್ರಿಂದ ದೋಣಿ ಅಂತ ಅಷ್ಟೇ. ಅಲ್ಲಲ್ಲ, ಅದು ದೋಣಿಯ ಆಕಾರದಲ್ಲಿರೋದ್ರಿಂದ ದೋಣಿ ಅಂತ ಬಂದಿದೆ ಹೊರತು ನೀರು ನಿಂತಿರೋ ಜಾಗಕ್ಕೆಲ್ಲ ಈ ಕೆರೆ ಅಂದ್ರೆ ಅಲ್ಲ ದೋಣಿ ಅಂತ. ಯಾಕಂತಾರೆ ಅಂದ್ರೆ ಆ ನೀರು ನಿಂತಿರೋ ಜಾಗ ಇದೆಯಲ್ಲ ಅದು ದೋಣಿಯ ಶೇಪ್ ಅಲ್ಲಿ ಇರುತ್ತೆ, ಬಂಡೆಯಲ್ಲಿರುತ್ತೆ, ಅದು ದೋಣಿಯ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ಸೋ ಈಗ ಇಷ್ಟು ಚರ್ಚೆಯಲ್ಲಿ ನಾವು ಮೂರು ಅಂಶ ನಿಮ್ಮ ಜೊತೆ ಪ್ರಸ್ತಾಪ ಮಾಡಿದ್ವಿ. ಒಂದು ಭಾಷೆ, ಆ ಭಾಷೆಯ ಬಗ್ಗೆ ನಮಗೆ ಒಂದು ತೀವ್ರವಾದ ಪ್ರೀತಿ, ಕುತೂಹಲ, ಆಸಕ್ತಿ ಮತ್ತು ಆ ಭಾಷಾ ಶ್ರೀಮಂತಿಕೆ. ಅವರೇ ಬಳಸಿದಂಗೆ ಭಾಷಾ ಶ್ರೀಮಂತಿ, ಭಾಷಾ ಪ್ರೌಢಿ, ನನಗೆ ಕೇಳಿದಾಗ ಪದ ಬರಬೇಕು. ಜೀವರಾಜ ಅಂತ ಅದನ್ನೇ ಹೇಳ್ತಾರೆ, ಸರಸ್ವತಿ ನಿನ್ನ ಗಂಡಂಗೆ ಹೇಳು, ಅದೇನು ಒಳ್ಳೆ ಮುನಿಯ ಎಂಡ ಬಿಟ್ಟಂಗೆ ಬಿಡ್ತಾನೆ, ಎಂಡ ಜಾಸ್ತಿ ಬಿಟ್ಟರೆ ಮುನಿಯಂಗೆ ಲಾಸ್ ಆಗುತ್ತೆ, ನಿಮ್ಮ ಬ್ರಹ್ಮನಿಗೆ ಏನಾಗುತ್ತೆ? ಅದರಿಂದ ಅವನಿಗೆ ಹೇಳು, ನಾಲ್ಕು ಬಾಯಿಗೆ ನಾಲ್ಕು ಗುಂಡೆ ಇಟ್ಟು ಎಂಡ ಕೊಡಿಸ್ತೀನಿ ಅಂತ ಹೇಳ್ದು. ಬ್ರಹ್ಮ ನಿಮಗೆ ಜೋಡಿಸ್ತೀನಿ ಎಂಡ ಮುದ್ರಿ. ಅಂದ್ರೆ ಅಲ್ಲಿ ಜೀವರಾಜ ಭಾಷೆ ಕೊಡು ನನಗೆ, ನನಗೆ ಪದಗಳು ಬರಲಿ, ಭಾಷೆ ನನ್ನ ಅಭಿವ್ಯಕ್ತಿಯ ಲೀಲಾಜಾಲಕ್ಕೆ ಕಾರಣ ಆಗ್ತಕ್ಕಂಥ ಮೂಲ ಅಂಶ. ಹಾಗಾಗಿ ನೀವು ಯಾವುದೇ ಕನ್ನಡ ಕವಿ ತಗೊಳ್ಳಿ, ಅದು ಶಬ್ದಮಣಿ ದರ್ಪಣದಲ್ಲೂ ಕೂಡ ಮೊದಲು ಯಾರಿಗೆ ನಮಸ್ಕಾರ ಮಾಡ್ತಾರೆ? ವಾಗ್ದೇವಿ. ಪಂಪ್ನಿಂದ ತಗೊಂಡು ಎಲ್ಲರೂ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬರ್ತೀವಿ, ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬರ್ತೀವಿ. ಕೇಶಿರಾಜನ ಮೊದಲನೇ ಪದ್ಯನೇ ಇಟ್ಕೊಂಬಿಡ, ಅದನ್ನಿಟ್ಟು ಭಾಷೆಗೆ ಏನು ಶಕ್ತಿ ಇದೆ, ಭಾಷೆಗೆ ಇರುವ ಶಕ್ತಿ ಎಂಥದ್ದು, ಯಾಕೆ ನಾನು ಭಾಷೆ ಮೇಲೆ ಹೆಚ್ಚು ಗಮನವನ್ನು ಕೊಡಬೇಕು? ವಟಿ ಯಾಕೆ ವಸ್ತುವಿಗೆ ಕೆಪ್ಯಾಸಿಟಿ ಇದೆಯೋ, ಭಾಷೆಗೆ ಕೆಪ್ಯಾಸಿಟಿ ಇದೆಯೋ, ಅಥವಾ ಬರಹಗಾರನಿಗೆ ಕೆಪ್ಯಾಸಿಟಿ ಇದೆಯೋ, ಅಥವಾ ಬರಹಗಾರನು ಬಳಸುವ ಭಾಷೆಗೆ ಕೆಪ್ಯಾಸಿಟಿ ಬರುತ್ತೋ? ಭಾಷೆಗೆ ಆ ಕೆಪ್ಯಾಸಿಟಿ ಆಗದಾದ್ರೆ ಎಲ್ಲರೂ ಭಾಷೆಯನ್ನು ಬಳಸ್ತಾರೆ, ಒಂದು ಒಬ್ಬ ಭಾಷೆಯಿಂದ ಇನ್ನೊಂದು ಭಾಷೆಗೆ ಯಾಕೆ ಭಿನ್ನ ಆಗುತ್ತೆ? ಆದ್ರಿಂದ ಭಾಷೆ ಮತ್ತು ಭಾಷೆಯನ್ನ ಬಳಸುವವರು ಅಭಿನ್ನಗೊಳ್ಳುವುದು, ಭಾಷೆ ಮತ್ತು ಭಾಷೆಯನ್ನ ಬಳಸುವವರು ಅಭಿನ್ನಗೊಳ್ಳುವುದು. ಏನ್ ಶಕ್ತಿ ಇದೆ ಅನ್ನೋದನ್ನು ಕೇಶಿರಾಜನ ಆ ಮೊದಲನೆಯ ಸೂತ್ರ ಇದೆಯಲ್ಲ, ಮೊದಲನೇ ಪದ್ಯ, ಯಾರು ನೆನಪಿದೆಯಾ ಮೊದಲನೇ ಪದ್ಯ? ಶ್ರೀ ವಾಗ್ದೇವಿಗೆ ಅನ್ನೋ ಪದ್ಯ,
ಯಾಕಂದ್ರೆ ನೀವು ಬಹಳ ಜನ ಪಿ ಎಚ್ ಡಿ ಕನ್ನಡ ಎಲ್ಲ ಕನ್ನಡದಲ್ಲೇ ಇರೋದ್ರಿಂದ ಮತ್ತೆ ನಾನು ಉಲ್ಲೇಖ ಮಾಡ್ತಿಲ್ಲ. ನೆನ್ಪಿದೆಯಾರು ಶ್ರೀವಾಗ್ದೇವಿಗೆ ಇಳಾವಂದ್ಯಗೆ ಶಾಸ್ತ್ರ ಮುಖದಳು ಅವನತನ ಪಂ ಅಂತ ಹೇಳುವ ಆ ಇದರಲ್ಲಿ ಶಬ್ದಕ್ಕಿರೋ ಶಕ್ತಿಯನ್ನ ಹೇಳ್ತಾನೆ. ಆ ಸಾಲ್ ಬಿಟ್ಟಿದ್ದೀನಿ ನಾನು ಬೇಕು ಅಂತ. ಶಬ್ದ ಒಂದರಿಂದಲೇ ಆವಾವ ವಿಷಯಗಳಿಗೆ ಉದ್ಭಾವಿಪ ಇತ್ಯಾದಿ ಬರುತ್ತೆ. ಏನೇ ಯಾರಾದ್ರು ಓದಿದ್ರ ಶಬ್ದ ಹೇಳಿದ್ರ ಓದಿದ್ರ ಹೇಳಿ ಆ ಪದ್ಯದ ಅರ್ಥ ಹೇಳಿ. ಅದು ಇದು ಇಲ್ಲಿಂದ ಶುರು ಆಗುತ್ತೆ ನಮ್ಮಲ್ಲಿ ಎಲ್ಲ ಬರಹಗಾರರೆ. ಆದ್ರೆ ಭಾಷೆ ಮತ್ತು ಸಾಹಿತ್ಯ ಓದಲ್ಲ ನಮ್ದೆಲ್ಲರೂ ಓದ್ಲಿ ಅಂತೀವಿ. ಇವತ್ತೇನಾಗಿದೆ ಸಮಸ್ಯೆ ಅಂದ್ರೆ ಎಲ್ಲರೂ ನಮ್ಮ ಮಾತನ್ನ ಕೇಳಬೇಕು ಎಂದು ಬಯಸುತ್ತೇವೆ ಹೊರತು ನನ್ನ ಎದುರುಗಡೆ ಇರೋರ ಮಾತು ಯಾರು ಕೇಳಲ್ಲ. ಅಹಂಕಾರ ಬಂದಿರೋದ್ರಿಂದ ಕನ್ನಡಿಗರು ಕನ್ನಡ ಸಾಹಿತ್ಯ ಕನ್ನಡ ಭಾಷೆ ಸೊರಗ್ತಾ ಇದೆ. ಅಲ್ಲಮನ ಮಾತು ಬೆಳೆದರೆ ನಿರಹಂಕಾರ ಪ್ಲಸ್ ಉಜ್ಞಾನಿ ಇಸ್ ಕೊಟ್ ಅಲ್ಲಮತ್ವ. ನಾವು ಸುಮ್ಮನೆ ಹೇಳ್ತೀವಿ ಆದಿಪುರಾಣ ಪಾಠ ಮಾಡ್ಬೇಕಾದ್ರೆ ಸೋರ್ದುದು ಗರ್ವರ ಸಂಬಂಧ ಅವನ್ನೇನೋ ಸೋರ್ತು ನಮ್ದು ಎರಡೆರಡು ಕೊಂಬು ಬರ್ದಷ್ಟು ಕೊಂಬುಗಳು ಜಾಸ್ತಿ ಆಗಿದ್ದಾರೆ. ಪಾಪ ಕುವೆಂಪು ಹೇಳಿದ್ರು ಕೀರ್ತಿ ಶನಿ ತೊಲಗಾಚೆ ಅಂತ. ಈಗ ಆ ತೊಲಗದಿರಲಿ ನಾವೇ ಕೀರ್ತಿ ಶನಿಗಳಾಗ್ತೀವಿ. ಪತ್ರಿಕೆಗಳು ಪತ್ತಿಸುವ ಪುಲ್ವೆಂಕಿಯ ಕಾಂತಿ ಅಂದ್ರು. ಇವತ್ತು ಪತ್ರಿಕೆಗಳು ಲೇಖನ ಬರ್ಬೇಕು ಅಂದ್ರೆ ಅಡ್ಬಿದ್ ಬಿಡ್ತಾರ ಅವ್ರ ಹತ್ರ ಹೋಗಿ. ಆದ್ರೆ ಬರಹಗಾರನಿಗಿರ್ಬೇಕಾದ ಸ್ವಾಭಿಮಾನ, ಬರಹಗಾರನು ಇರ್ಬೇಕಂತ ಆತ್ಮಗೌರವ, ಬರಹಗಾರನಲ್ಲಿರ್ಬೇಕಾದಂತ ಭಾಷಾ ಶ್ರೀಮಂತಿಕೆ, ಬರಹಗಾರನಲ್ಲಿರ್ಬೇಕಾದಂತ ವಸ್ತು ಪ್ರಾಮಾಣಿಕತೆ, ಬರಹಗಾರನಿಗಿರ್ಬೇಕಾದಂತಹ ಜೀವನಾನುಭವದ ತೀವ್ರತೆ, ಇವೆಲ್ಲವೂ ಬರಹದೊಳಗಡೆ ಒಟ್ಟುಗೂಡಿದಾಗ ಅದಕ್ಕೊಂದು ಬೇರೆ ಆಕಾರ ಬರುತ್ತೆ. ಮಾಡ್ತಾ ಇದ್ವಿ ಗ್ರಾಮೀಣ ಜನರನ್ನು ಮಾತಾಡಿಸ್ತಾ ಇದ್ವಿ. ಯೂನಿವರ್ಸಿಟಿ ಪ್ರೊಫೆಸರ್ ನಿಮ್ಮನ್ನು ನಾನು ಕರೀತಿಲ್ಲ. ಕರೀತಿರೋದಾರಲ್ಲ ಅಂದ್ರೆ ಮೊನ್ನೆ ಗಿಡ್ಡೇಗೌಡ ಅಂತೇಳಿ ಹಾಸನ ಜಿಲ್ಲೆಯ ರೈತರು ಹಿಂಗೆ ತೋಟದಲ್ಲಿ ಕುತ್ಕೊಂಡು ಮಾತಾಡಿದ್ರು. ಅವ್ರು ಹೇಳಿದ್ರು ನಾವು ಎಲ್ಲ ಬಯಲಾಟ ಆಡ್ತಿದ್ವಿ, ನಾಟಕ ಆಡ್ತಿದ್ವಿ, ಜನಪದ ಹಾಡು ಹೇಳ್ತಿದ್ವಿ, ನಮ್ಮ ಬೇಸರ ಮರೀತಿತ್ತು ಅಂತ. ಇದನ್ನೇ ನೀನು ನನಗೆ ಅವ್ರದೇ ವಾಕ್ಯ ನಾನು ಹೇಳ್ತಿರೋದು ಇದನ್ನೆಲ್ಲ ಮಾಡ್ತಿದ್ವಿ ನಮ್ಮ ಬೇಸರ ಮರೀತಿತ್ತು ಅಂತ ಜನಪದ ಸಹಿತ. ನನಗೆ ತಕ್ಷಣ ಬೇರೆ ನೆನಪಾಗಿದ್ದು ಬೇಸರ ಮರಸಾಕ ಹೆಚ್ಚಿಗೆ ಏನು ಬೇಕಾ ಹೂತು ಹುಣಸಿ ಮರ ಸಾಕ. ನಮ್ಮ ಸಾಹಿತ್ಯ ನಮ್ಮ ಪ್ರಬಂಧ ನಮ್ಮ ಕಾವ್ಯ ಜಾತಿಗಳ ನಡುವೆ ದ್ವೇಷ ಬಿತ್ತಿ, ಮತಗಳ ನಡುವೆ ದ್ವೇಷ ಬಿತ್ತಿ, ಗಂಡ ಹೆಂಡತಿ ನಡುವೆ ದ್ವೇಷ ಬಿತ್ತಿ, ಅವನು ಫೆಮಿನಿಸ್ಟ್. ಅಂದ್ರೆ ಗಂಡ ಹೆಂಡತಿ ಆದ್ಮೇಲೆ ಅಲ್ಲಿ ಮೇಲೂ ಇಲ್ಲ ಫೇಮೇಲೂ ಇಲ್ಲ, ಎರಡೂ ಸೇರಿರೋದು. ನೀನ್ ಎಲ್ಲಿವರೆ ಒಂದು ಬೆರೆಯುವಿಕೆ ಇಲ್ಲ ಅಂದ್ರೆ ನಾವು ಸಾಮರಸ್ಯ ಅಂತ ಹೇಳ್ತೀವಿ. ಏನು ರಸ ಅಂತೀವಿ, ಏನಂತೀವಿ ವಿಭಾವ ಅನುಭಾವ ಸಂಚಾರಿ ಭಾವ ಸಂಯೋಗ ರಸ ನಿಷ್ಪತ್ತಿ ಅಂತೀವಿ. ಎಲ್ಲ ಸಪರೇಟ್ ಮಾಡಿ ಕಸ ನಿಷ್ಪತ್ತಿ ಒಡೆದ್ರೆ ಕಸ ಬೆರೆದ್ರೆ ರಸ. ಈಗ ಇನ್ನೊಂದು ಪದ ಹೇಳಿ ನಾನು ನಂಚಿಗೆ ಹೋಗ್ತೀನಿ. ಆದ್ರೆ ಕಸ ನೀನು ತೋರ್ತೀವಿ ಎಷ್ಟು ಶುರು ನಾನು ನೋಡಿ ಒಂದು ಒಂದು ಪದ ಅಂತ ಆಗ್ಬೇಕಾದ್ರೆ ಎರಡು ಧ್ವನಿ ಸೇರ್ಬೇಕು. ಅ ಒಂದು ಒಂದು ವ್ಯಂಜನ ಒಂದು ವ್ಯಂಜನ ಅದು ಪೂರ್ಣ ಸ್ವರ ಆಗ್ಬೇಕಾದ್ರೆ ಅದಕ್ಕೊಂದು ರಸ್ವ ಸೇರ್ಬೇಕು. ಕ ಪ್ಲಸ್ ಅ ಕ, ಕ ಪ್ಲಸ್ ಆ ಕ, ಕ ಪ್ಲಸ್ ಇ ಕಿ, ಆಮೇಲೆ ಅವೆರಡು ಆ ಥರದ ಧ್ವನಿಗಳು ಸೇರಿ ಧ್ವನಿಮಾಗಳು ಸೇರಿ ಒಂದು ಆಕೃತಿ ಮಾರ್ಫಿಮ್ ಅಂತ ಆದ್ಮೇಲೆ ಅದಕ್ಕೆ ಅರ್ಥ ಇರ್ಬೇಕು. ಅದಕ್ಕೆ ಅರ್ಥ ಇರಲಿಲ್ಲ ಅಂದ್ರೆ ಅದು ಮಾರ್ಫಿಮ್ ಅಲ್ಲ, ಅದನ್ನ ನಾವು ಪದ ಅಂತ ಸ್ವೀಕಾರ ಮಾಡಲ್ಲ. ಒಂದು ಪದ ಅಂತ ಕರಿಬೇಕಾದ್ರೆ ಏನಿರ್ಬೇಕು? ಅದಕ್ಕೆ ಅರ್ಥ ಇರ್ಬೇಕು. ಅರ್ಥ ಇಲ್ಲ ಅಂದ್ರೆ ಅದು ಪದ ಅಲ್ಲ. ಹಾಗಾದ್ರೆ ಜೀವನ ಕೇಳ್ಬೇಕಾದ್ರೆ ಅರ್ಥ ಮಾಡ್ಕೊಂಡು ಹಿಂಗಲ್ಲಿ ಹಿಂಗೆ ಅನ್ನೋರ್ ಮಾತು ಗಂಗೆ, ಅರ್ಥ ಮಾಡ್ಕೊಂಡು ಹಿಂಗಲ್ಲಿ ಹಿಂಗೆ ಅನ್ನೋರ್ ಮಾತು ಗಂಗೆ, ಅರ್ಥ ಆಗದಿದ್ರು ಸಿಕ್ಕದಂಗ ಅನ್ನೋ ಚಂದ್ರನ ಮುಖ ಕೂಗ್ದಂಗೆ. ಜಿ ಬಿ ರಾಜರತ್ನವರ ಸಾಲ ಆದ್ರೆ ಚಂದ್ರನ ಮುಖ ಕೂಗಿದ್ರೆ ಏನಾಗುತ್ತೆ? ಈಗ ನೋಡಿ ನಿಮ್ ಮುಖಕ್ಕೆ ಯಾಕೆ ಸುಗಿತೀನಿ ಅನ್ನೋದಕ್ಕೂ ಚಂದ್ರನ ಮುಖಕ್ಕೆ ನೀನು ಉಗ್ದಂಗೆ ಅನ್ನೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ? ನಿಮ್ಮ ಮುಖಕ್ಕೆ ಉಗಿತೀನಿ ಅಂದ್ರೆ ಸಿಟ್ಟಾಗ್ತದ ಅವನಿಗೆ, ಚಂದ್ರನ ಮುಖಕ್ಕೆ ಉಗ್ದಂಗೆ ಅಂದ್ರೆ ಅವ್ರಿಗೆ ಅರ್ಥ ಮಾಡ್ಕೋಬೇಕಿದ್ರು ಇನ್ನೊಂದು ನಿಮಿಷ ಬೇಕು ಅಷ್ಟೊತ್ತಿಗೆ ಮುಗ್ದ ಬಿಡುತ್ತೆ.
ಸೊ ಲಲಿತ ಪ್ರಬಂಧ ಲಾಲಿತ್ಯ ಯಾಕೆ ಬೇಕು ಅಂದರೆ ನಮ್ಮ ಮನಸ್ಸಿನ ಗಂಟುಗಳನ್ನ, ನಮ್ಮ ಮುಖದ ಗಂಟುಗಳನ್ನ, ನಮ್ಮ ಸಮಾಜದ ಗಂಟುಗಳನ್ನ, ನಮ್ಮ ಬದುಕಿನ ಗಂಟುಗಳನ್ನ ಬಿಚ್ಚಿ ಸುಲಲಿತಗೊಳಿಸೋದಕ್ಕಾಗಿ ಲಲಿತ ಪ್ರಬಂಧ ಬೇಕು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಈ ಕಮ್ಮಟವನ್ನ ಮಾಡೋದಕ್ಕೆ ಹೊರಟಿರೋದು ಬಹಳ ಮುಖ್ಯ. ಯೋಚನೆ ಮಾಡಿದ್ದನ್ನ ಆಯ್ಕೆ ಮಾಡ್ಕೊಂಡಿದೀವಿ. ಯಾಕೆ ಯೋಚನೆ ಮಾಡಿದ್ನ ಆಯ್ಕೆ ಮಾಡ್ಕೊಂಡಿದೀವಿ ಅಂದ್ರೆ, ನಾವ್ ಇವತ್ತೆಲ್ಲ ಏನಾಗಿದೀವಿ ಅಂದ್ರೆ ಮುಖನ ಗಂಟಿಕೊಂಡಿದೀವಿ. ಇಬ್ರು ಸ್ನೇಹಿತರು ಒಳಗೊಂದು ಹೊರಗೊಂದು ಮಾತಾಡ್ತಾರೆ, ಒಂಥರ ಉಪೇಂದ್ರ ಸಿನಿಮಾ ಇದ್ದಾರೆ. ಸ್ಟಾಫ್ ರೂಮಲ್ಲಿ ನಾಲ್ಕು ಜನ ಮೇಸ್ಟ್ರುಗಳು ಒಟ್ಟಿಗೆ ಕುತ್ಕೊಂಡು ಅಡಿಕೆ ಹೊಡೆದು ನಗದು ಕಾಫಿ ಕುಡಿಯೋದು, ಚಹಾದ ಜೋಡಿ, ಈ ಚೂಡನೂ ಇಲ್ಲ ಚಹಾನೂ ಇಲ್ಲ, ಈಗಿರ್ಬೇಕೇನೋ ಒಂದ್ಸತ್ ಮುಗಿದ್ಮೇಲೆ. ಆಯ್ತಾ? ಸೊ ಸೌಂದರ್ಯ ಲಹರಿ ಓದಿದ್ರಾ? ಸೌಂದರ್ಯ ಲಹರಿ ಓದಿದ್ರಾ? ಸೌಂದರ್ಯ ಲಹರಿ ಯಾರು ಬರೆದದ್ದು? ಶಂಕರಾಚಾರ್ಯರು. ಮೈಸೂರು ವಿಶ್ವವಿದ್ಯಾಲಯದಿಂದ ಪ್ರಸಾರ ಆಗದಿಂದ ಸೌಂದರ್ಯ ಲಹರಿ ಅಂತ ಒಂದು ಪುಸ್ತಕ ಪ್ರಕಟ ಆಗಿದೆ, ದಯಮಾಡಿ ತಗೊಳ್ಳಿ. ಅದರೊಳಗೆ ಪ್ರಸ್ತಾವನೆಯನ್ನ ಆರ್ ಸತ್ಯನಾರಾಯಣ ಅವರು ಬರೆದಾರೆ, ಅದರಲ್ಲಿ ಅತ್ಯಂತ ವಿಸ್ತೃತವಾದ ಪ್ರಸ್ತಾವನೆ ಬರ್ತಾರೆ. ಆ ಪ್ರಸ್ತಾವನೆಯಲ್ಲಿ ಆಧಾರ ಚಕ್ರದಿಂದ ಹಿಡಿದು ಸಹಸ್ರಾರ ಚಕ್ರದವರೆಗೆ ಕುಂಡಲಿನಿ ಶಕ್ತಿ ಹೇಗೆ ಒಳಗಡೆ ಬಂದು ಆನಂದದ ಅಮೃತ ಕೊಡ ಅಂತ ಕರೀತಾರೆ ಇದು. ಈಗಿದು ವಿಷದ ಕೊಡ ಆಗಿದೆ. ಈ ಅಮೃತ ಗಡಿಗೆಗೆ ಅದು ಜಾಗೃತ ಆಗಿ ಅಲ್ಲಿ ರೀಚ್ ಆದ್ರೆ ನಮ್ಮ ಲಲಿತ ಸಹಸ್ರನಾಮದ ಅಥವಾ ಸೌಂದರ್ಯ ಲಹರಿಯ ಆನಂದ ಲಹರಿ ಹೇಗೆ ಬರಬಹುದು ಅನ್ನೋದನ್ನ ಬರುತ್ತೆ. ಬಹುಶಃ ಆನಂದ ಲಹರಿನೇ ಇರ್ಬೇಕು. ಯಾರ್ದು ನಮ್ಮ ಲಕ್ಷ್ಮೀಶ್ ತೋಳ್ಪಾಡಿ ಅವರ ಇತ್ತೀಚಿನ ಪುಸ್ತಕ ಆನಂದ ಲಹರಿ. ಸೊ ಇದೆಲ್ಲವೂ ನಮ್ಮ ಹತ್ರ ಇದೆ ಅಂತ ಗೊತ್ತಿಲ್ಲ, ಮತ್ತೆ ಅದನ್ನ ನಾವು ಪಡ್ಕೊಳ್ತೀವಿ. ಆದ್ರಿಂದ ನಮ್ಮ ಸಮಸ್ಯೆ ಇದೆ, ಅದನ್ನ ಮುಂದಿನ ಅವರು ಚರ್ಚೆ ಮಾಡೋಣ. ಇಲ್ಲಿ ಎರಡು ಒಂದೊಂದು ಏನೋ ಶಬ್ದಾರ್ಥವು ಸಹಿತವು ಕಾವ್ಯಂ. ಇದರ ಅರ್ಥ ನಾವು ಇದುವರೆಗೂ ನಮ್ಮ ಎಷ್ಟು ಹೇಳ್ಕೊಟ್ಟಿದೆ ಅಂದ್ರೆ ಶಬ್ದವು ಅರ್ಥವು ಜೊತೆಯಾಗಿದ್ರೆ ಕಾವ್ಯ ಅಲ್ವಾ. ಅದಕ್ಕೆ ಇನ್ನೊಂದು ಶಬ್ದ ಸೇರಿಸ್ಕೊಳ್ಳಿ, ಸ ಹಿತವು. ಸ ಹಿತವು ಹಿತದಿಂದ ಕೂಡಿರಬೇಕು, ಸಂತೋಷದಿಂದ ಕೂಡಿರಬೇಕು, ಆನಂದದಿಂದ ಕೂಡಿರಬೇಕು, ಲಾಲಿತ್ಯದಿಂದ ಕೂಡಿರಬೇಕು, ಒಂದು ಮುದದಿಂದ ಕೂಡಿರಬೇಕು. ಆಗ ಮನಸ್ಸು ಒಂದಾಗಿದ್ರೆ ಹುಣಸೆ ಎಲೆ ಮೇಲೆ ಸಂಸಾರ ಮಾಡಬಹುದು. ಜನಪದರ ಮಾತು, ಮನಸ್ಸು ಒಂದಾಗಿದ್ರೆ ಹುಣಸೆ ಎಲೆ ಮೇಲೆ ಸಂಸಾರ ಮಾಡಬಹುದು. ನಂಗಂತ ಯಾರು ಮಾಡಕ್ಕೆ ಹೋದ ಕಷ್ಟ. ಆದ್ರೆ ಆ ಅಭಿವ್ಯಕ್ತಿ ಇದೆಯಲ್ಲ ವಿನ್ಯಾಸ, ರಚ್ಚಗಾರಪ್ಪ ಕಂದಯ್ಯ ಉಚ್ಚಯ್ಯ ಇದ್ದಾರೆ ನೋಡಿ, ಉಚ್ಚ ಮೇಲೂ ಪದ್ಯ ಬರೆಯುವುದ ಲಲಿತ ಪ್ರಬಂಧ ಅಲ್ಲ ಅದು. ಆದ್ರೆ ಒಂದು ಉಚ್ಚೆಯನ್ನು ವಸ್ತುನ ಇಟ್ಕೊಂಡು ಒಂದು ತ್ರಿಪದಿ ಬರೆದಿದ್ದಾರಲ್ಲ ಅಲ್ಲಿ, ರಚ್ಚೆಗಾರಪ್ಪ ಕಂದಯ್ಯ ಉಚ್ಚಯ್ಯ ಹೊಯ್ದಾರೆ, ಬಚ್ಚಾಲು ತುಂಬಿ ಕೊಳ ತುಂಬಿ, ಬಚ್ಚಾಲು ತುಂಬಿ ಕೊಳ ತುಂಬಿ, ಮಾವಿನ ಭತ್ತದ ಗದ್ದೆಗೆ ಹರಿದ ಅಂತ ನಾಲ್ಕು ಹುಡುಗರು ಕರ್ಕೊಂಡೋಗ್ರಿ ಮಳೆ ಇಲ್ಲ. ಹೀಗೆ ಮುಂದೆ ಪ್ರಶ್ನೆ, ಭತ್ತದ ಗದ್ದೆ ಅಂದ್ರೆ ಏನು? ಮಾವನ ಮನೆ ಮಾವನ ಗದ್ದೆ ಅಂದ್ರೆ ಯಾರು? ಆ ಹೆಣ್ಮಗಳು ತವ್ರ ಮನೇಲಿ ಗಂಡ ಮನೇಲಿದ್ದಾಳೆ, ತೊಟ್ಲು ತುಂಬ್ತಾ ಇದ್ದಾಳೆ, ಮಗು ಒಂದ ಮಾಡ್ಕೊಂಡಿದೆ, ಅವಳಿಗೆ ಆ ಉಚ್ಚೆಯಲ್ಲಿ ಕಳಿಸ್ತಾ ಇದ್ದಾಳೆ ಅಂದ್ರೆ ಮಾವನ ಗದ್ದೆಗೆ. ಆ ಮಗುವಿನ ಮಾವ ಯಾರಂದ್ರೆ ಹುಡುಗಿ ಅಣ್ಣ ಅಥವಾ ತಮ್ಮ ಸೋದರ ಮಾವ ಸೋದರಿದ್ದು ಆ ತವ್ರ ಮನೆಯನ್ನ ನೆನಪಿಸ್ಕೊತಾ ಇದ್ದಾಳೆ. ಆ ತವ್ರ ಮನೆಯ ಗದ್ದೆ ಯಾವುದು ಅಂದ್ರೆ ಭತ್ತದ ಗದ್ದೆ. ಭತ್ತದ ಅನ್ನೋ ಶಬ್ದಕ್ಕೆ ಎರಡು ಅರ್ಥ, ಒಂದು ಪ್ಯಾಡಿ ಅನ್ನೋ ಅರ್ಥ, ಇನ್ನೊಂದು ಬತ್ತಿ ಹೋಗದೆ ಇರುವ ಗದ್ದೆ. ಶಬ್ದಕ್ಕಿರುವ ಶಕ್ತಿ ತಾಕತ್ತಿ ಇದನ್ನ ನಮ್ಮ ಜನಪದರು ತುಂಬಾ ಚೆನ್ನಾಗಿ ಬಳಸಿದ್ದಾರೆ. ನೀವು ದಯಮಾಡಿ ಕನ್ನಡ ಲಾಲಿ ಲಲಿತ ಪ್ರಬಂಧ ಬರೀಬೇಕಾದ್ರೆ ವಿಶ್ವವಿದ್ಯಾಲಯದ ಪರಿಭಾಷೆ ಬಳಸಬೇಡಿ. ನಿಮ್ಮ ಅಜ್ಜ ಅಜ್ಜಿ ಅವ್ವ ಅಪ್ಪ ಹೊಲದಲ್ಲಿ ಏನ್ ಮಾತಾಡ್ತಿದ್ರೆ ಅದನ್ನ ಬಳಸಿದ್ರೆ ಲಲಿತವಾಗಿರ್ತೀರಿ. ಇಲ್ಲಿ ಉಚ್ಚಾಸ್ಪತ್ರೆ ಸೇರ್ತೀವಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ನೆಲದ ಬದುಕಿನಿಂದ ನಮ್ಮ ಬೇರುಗಳನ್ನ ಕಳಚ್ಕೊಂಡ್ರೆ ಬತ್ತಿ ಹೋಗ್ತೀವಿ. ಅದರಿಂದ ನಮ್ಮ ಬೇರುಗಳಿದ್ದಾವಲ್ಲ, ನಮ್ಮ ಬೇರುಗಳು ಬಲಿಷ್ಠವಾಗಿದ್ದಾವೆ. ಈಗ ಉದಾಹರಣೆಗೆ ಇಷ್ಟು ಸುಂದರವಾದಂಥ ಬೇರೆ ಭಾಷೆ ಇದೆ, ನಮ್ಮ ನೆಲದ್ದೇ ಒಂದು ಭಾಷೆ ಇದೆ, ನಮ್ದು ಮನೆಯದೇ ಒಂದು ಭಾಷೆ ಇದೆ, ಅಲ್ಲಿದೊಂದು ಬದುಕಿದೆ, ಅಲ್ಲಿದೊಂದು ಸಂಸ್ಕೃತಿ ಇದೆ, ಅದನ್ನೇ ದೇಸಿ ಅಂತಕ್ಕಂಥ. ಇದನ್ನೇ ಪಂಪ ಏನು ಹೇಳಿದ ಅಂದ್ರೆ, ದೇಸಿಯೊಳ್ಪಕ್ಕೂ ಮಾರ್ಗದೊಳ್ ತಳ್ಳುವುದು. ಅಂದ್ರೆ ದೇಸಿ ಮತ್ತು ಮಾರ್ಗಗಳ ಸಮನ್ವಯದ ಶೈಲಿಯನ್ನ, ಸಮನ್ವಯದ ಮಾರ್ಗವನ್ನ ಕನ್ನಡ ಸಾಹಿತ್ಯ ಪರಂಪರೆ ಉದ್ದಕ್ಕೂ ಹಾಕೊಂಡು ಬಂದಿದೆ. ಅದನ್ನು ಯಾವುದೇ ಬರೀರಿ, ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ, ಅಲ್ಲಿಗೆ ಬಂದು ನಿಂತ್ಕೊಳ್ಬೇಕಾಗಿರ್ತಕ್ಕಂಥ ಪರಾವಾಣಿ, ಆಮೇಲೆ ಹೊಟ್ಟೆ, ಪಶ್ಯಂತವಾಣಿ, ಆಮೇಲೆ ಎದೆ, ಮಧ್ಯಮವಾಣಿ, ಬಾಯಿಂದ ಏನು ಸೌಂಡ್ ಆಗಿ ಬರುತ್ತಲ್ಲ ಅದು ವೈಖರಿ ವಾಣಿ.
ಇಷ್ಟೆಲ್ಲ ಯೋಚನೆ ಮಾಡಿದಾರಲ್ಲ ಆ ಈಗಿನ ನೆಕ್ಸ್ಟ್ ಪ್ರಶ್ನೆ ಏನಂದ್ರೆ ಸತ್ಯನ ಅಂತ ಪ್ರಶ್ನೆ ಬಂದೆ. ಇವತ್ತು ನೀವು ಕೋಳಿ ಇದೆಯಲ್ಲ ನಮ್ಮ ಹಳ್ಳಿಗಳಲ್ಲಿ ಹಾವು ಕಚ್ಚಿದ್ರೆ ಕೋಳಿ ತಗೊಂಡೋಗಿ ಹಾವು ಕಚ್ಚಿದ ಜಾಗಕ್ಕೆ ಅದರ ತಿಕ್ಕ ಹಿಡಿತಾರೆ. ಯಾಕೆ ಅಂದ್ರೆ ಅದು ಹಿಂಗೆ ಸಂಕುಚನೆ ಮಾಡೋದ್ರಿಂದ ಆ ವಿಷಯವನ್ನು ಕೂಡ ಇರ್ಕೊಳ್ಳುತ್ತಂತೆ. ಕೋಳಿ ಸುತ್ತೋಗುತ್ತೆ, ಇವನು ಬದುಕ್ತಾನೆ. ಆಮೇಲೆ ಇನ್ನೂ ನೆನ್ಪಿಟ್ಕೊಳ್ಳಿ, ಹಾರ್ಟ್ ಅಟ್ಯಾಕ್ ಆಗ್ಬೇಕಾದ್ರೆ ಭೇದಿಯಾಗುತ್ತೆ, ಪ್ರಾಣ ಇರೋದಲ್ಲಿ ಅನುಕೂಲ ಪವನ ನಿಮ್ ಪ್ರಾಣದ ಇಷ್ಟದಿಂದ ನಾಭಿಯ ಮೂಲದೊಳ್ ಕಹಳೆಯ ಪಾಂಗಿನೊಳ್ ಶಬ್ದ ದ್ರವ್ಯಂ ಜನೀಸುಗುಂ ಶ್ವೇತಂ ಅದರ ಕಾರ್ಯಂ ಶಬ್ದಂ. ಕೇಶರಾಜ ಹೇಳಿದ ಇದು ಭಾಷೆ. ಹಾಗಾಗಿ ನೀವು ವ್ಯಾಕರಣ, ಭಾಷಾ ವಿಜ್ಞಾನ, ಛಂದಸ್ಸು, ಕಾವ್ಯ ಮೀಮಾಂಸೆ ಈ ಇಷ್ಟು ಸಂಗತಿಗಳಿಂದ ಎಷ್ಟು ನಾವು ಬಲಿಷ್ಠರಾಗ್ತೀವೋ ನಮ್ಮ ಬರಹಕ್ಕೆ ಅಂತ ಶಕ್ತಿ ಬರುತ್ತೆ. ಕುವೆಂಪುವರ ಬರವಣಿಗೆ, ಬೇಂದ್ರೆಯವರ ಬರವಣಿಗೆ ಸುಮ್ಮನೆ ಬಂದಿರೋದಲ್ಲ. ಈ ರೀತಿ ಅಭ್ಯಾಸ ಮತ್ತು ವ್ಯುತ್ಪತ್ತಿಗಳ ಪರಿಣಾಮವಾಗಿ ಅವರ ಪ್ರತಿಭೆ ಜೊತೆಗೆ ಅದು ಸೇರಿಕೊಂಡಾಗ ಅದು ಸಮೃದ್ಧ ಆಗಿದೆ. ಅದಕ್ಕೆ ಬೆಳಿಗ್ಗೆ ನಾನು ಹೇಳಿದ್ದು ಪ್ರತಿಭೆ, ವ್ಯುತ್ಪತ್ತಿ, ಅಭ್ಯಾಸ, ಈ ಮೂರನ್ನ ನಾವು ಕಾವ್ಯದ ಆಕಾರ ಮತ್ತು ಕಾವ್ಯದ ಪರಿಕರ ಅಂತೇಳಿ ಕಾವ್ಯ ಮೀಮಾಂಸೆಯಲ್ಲಿ ಹೇಳಿದ್ದೀವಿ. ಹಾಗಾಗಿ ಲಲಿತ ಪ್ರಬಂಧದ ಕಮ್ಮಟ ಇದರ ಆಗಿದ್ರೂ ಕೂಡ ಇದು ಬರಹದ್ದೇ ಆಗಿರೋದ್ರಿಂದ, ಬರಹಕ್ಕೆ ಬೇಕಾಗಿರೋದು ಭಾಷೆಯೇ ಆಗಿರೋದ್ರಿಂದ, ಈ ಭಾಷೆಯನ್ನ ಬಳಸುವ ಮತ್ತು ಇದನ್ನ ಸಮೃದ್ಧಗೊಳಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ಶಾಸ್ತ್ರಗಳು ನಮ್ಮ ನಡುವೆ ಇದ್ದಾವೆ. ಅದನ್ನು ನಾವು ಹೆಚ್ಚು ನಮ್ದನ್ನಾಗಿಸ್ಕೊಳ್ಳೋದ್ರಿಂದ ನಮಗೆ ಶಕ್ತಿ ಬರುತ್ತೆ. ಆ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡಿದರೆ ಈ ಕಮ್ಮಟ ಸಾರ್ಥಕ ಅಂತ ಭಾವಿಸ್ತೀವಿ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಟಿ ಪಿ ಕೈಲಾಸಂ ಟೊಳ್ಳುಗಟ್ಟಿ ನಾಟಕ ಓದಿದ, ಆ ನಾಟಕದಲ್ಲಿ ಅವರು ಒಂದು ಪೂರ್ವರಂಗದಲ್ಲಿ ಒಂದು ಇದನ್ನು ತರ್ತಾರೆ, ನಾನು ತಸ್ಕೀರ್ ಪೆಟ್ಟಿಗೆ ತಕ್ಕೊಂಡು ಜನರ ಮಧ್ಯಕ್ಕೆ ಹೋಗ್ತೀನಿ ಅಂದರೆ ಎರಡು ತಗೊಂಡೋಗ್ತಾರೆ, ಒಂದು ಕ್ಯಾಮ್ರಾ ಇನ್ನೊಂದು ಟೇಪ್ ರೆಕಾರ್ಡರ್. ಕ್ಯಾಮ್ರಾದಲ್ಲಿ ಅಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನು ಸೆರೆ ಹಿಡ್ಕೊಂಡು ಬರ್ತೀನಿ, ಟೇಪ್ ರೆಕಾರ್ಡ್ರಲ್ಲಿ ಆ ಜನ ಏನೇನು ಮಾತಾಡ್ತಾರೆ ಅನ್ನೋದನ್ನು ತಗೊಂಡು ಬಂದು ಅಲ್ಲೇನಿದೆಯೋ ಅದನ್ನ ನಾನು ನಾಟಕದ ರೂಪದಲ್ಲಿ ಕೊಡ್ತೀನಿ, ನಿಜವಾಗಿಯೂ ಇದು ನಾಟಕ ಅಲ್ಲ ಲೆಕ್ಚರು ಅಂತ ಶುರು ಮಾಡಿ. ನೀವು ಅದನ್ನು ಓದಿದರೆ ಲಲಿತ ಪ್ರಬಂಧಕ್ಕಾಗಲಿ ನಮ್ಮ ಬರಹಕ್ಕಾಗಲಿ ನಮ್ಮ ಭಾಷೆ ಮತ್ತು ಚಿತ್ರ ನಮ್ಗೆ ಎಲ್ಲಿ ಸಿಗ್ತದೆ, ನಾವು ಒಂದು ಕ್ಯಾಮ್ರಾ ಒಂದು ಟೇಪ್ ರೆಕಾರ್ಡ್ ಇವೆರಡನ್ನು ನಾವು ಜನರ ನಡುವೆ ತಗೊಂಡೋಗೋದ್ರಿಂದ ನಮ್ಮ ವಸ್ತು ವೈವಿಧ್ಯತೆ ಸಿಗುತ್ತೆ ಮತ್ತು ಭಾಷಾ ವೈವಿಧ್ಯತೆ ಸಿಗುತ್ತೆ. ಇದರಿಂದ ನಮ್ಮ ಬರಹ ಮತ್ತು ನಮ್ಮ ಅಭಿವ್ಯಕ್ತಿಯ ಶಕ್ತಿ ಹೆಚ್ಚಾಗುತ್ತೆ.